ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಭುದಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇತಾಪತ್ರಯಾಪಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧನ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನವಮಿನ್ಯಾಯ ಸುಧಾರತಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಕರೋತು ಮಮ ಕಲ್ಯಾಣಂ ಹರಿರ್ಹಯ ಮುಖಾಭಿದಃ ಗುರುಶ್ಚ ಮಧ್ವನಾಮಾಮಿ ವರದೋಸ್ತು ನಿರಂತರಂ. ಪರಶುಕ್ಲತ್ರೇಯರನ್ನು ವರ್ಣನೆ ಮಾಡ್ತಾ ವಾದಿರಾಜ ಸ್ವಾಮಿಗಳು ಮೊದಲಿಗೆ ಲಕ್ಷ್ಮೀದೇವಿಯನ್ನು ಅವಳ ಗುಣಗಳನ್ನೆಲ್ಲ ಕೊಂಡಾಡ್ತಾರೆ. ಬೇಕಾದಷ್ಟು ಕೊಂಡಾಡ್ತಾ ಇದ್ದರೆ ಅವಳಿಗೆ ಜನ್ಮ ಮರಣ ರಹಿತಳಾಗಿದ್ದಾಳೆ. ಯಾ ಬ್ರಹ್ಮಣೋದ್ಯ ಜನನೀ ಯಾ ಪೂರ್ವ ಬ್ರಹ್ಮಕಲ್ಪಗ ಲಯೇ ಪ್ಯಲೀನಾ ಯಾ ದೇವಿ ಬ್ರಹ್ಮಣಸ್ಸಾ ದಿನೇ ದಿನೇ. ಯಾವ ಈ ಕಲ್ಪದಲ್ಲಿ ಚತುರ್ಮುಖ ಬ್ರಹ್ಮದೇವರಿದ್ದಾರೆ ಅವರಿಗೆ ಜನನಿಯಾಗಿದ್ದಾಳೆ. ಆ ಬ್ರಹ್ಮದೇವರಿಗೆ ಜನನಿಯಾಗಿರತಕ್ಕಂಥವಳು ಬ್ರಹ್ಮದೇವರಿಗೆ ಜನನಿ, ಇಡೀ ಬ್ರಹ್ಮದೇವರ ಮುಕ್ತಿ ತನಕನೂ ಕಾಣಿಸ್ಕೊಂಡಿದ್ದಾಳೆ. ಬ್ರಹ್ಮದೇವರ ಲಯ ಆಗೋಯ್ತು, ಆದರೂ ಅವಳಿದ್ದಾಳೆ. ಮತ್ತೆ ಪೂರ್ವಜನ್ಮದಲ್ಲಿ ಪೂರ್ವ ಬ್ರಹ್ಮಕಲ್ಪಲು ಆವಾಗಲೂ ಇದ್ಲು. ಮತ್ತೆ ಬ್ರಹ್ಮನ ದೈನಂದಿನ ಪ್ರಳಯ, ಬ್ರಹ್ಮನ ಪ್ರತಿಯೊಂದು ದಿನದಲ್ಲಿ ಪ್ರಳಯ ಆಗುತ್ತೆ, ಆವಾಗಲೂ ಇರ್ತಾಳೆ ಅವಳು. ಅವಳಿಗೆ ಲಯನೇ ಇಲ್ಲ. ಲಯೇಪಿ ಅಲೀನಾಯಾ ದೇವಿ ಅಂತ ಹೇಳಿ ದಿನಾ ದಿನ ಬ್ರಹ್ಮಣ ಸಾ ದಿನೇ ದಿನೇ. ಚತುರ್ಮುಖ ಬ್ರಹ್ಮದೇವರ ದಿನ ಅಂತಂದರೆ ನಾವು ಬೆಳಗ್ಗೆ ಆದ ದಿನ ಒಂದು ಹಂಗೆ ಹಂಗೆ ಏನೋ ಹಾಗೆ ಸಾಯಂಕಾಲ ಆಗೇ ಹೋಗುತ್ತೆ, ಗೊತ್ತಾಗೋದೇ ಇಲ್ಲ ದಿನ ಹೆಂಗೆ ಹೋಗ್ತಾ ಇದೆ. ನಾವನ್ನೇ ನೆನ್ನೆ ಹೋಗಿಬಿಟ್ಟಿದ್ವಿ, ನೆನ್ನೆ ಒಂದು ಸ್ವಲ್ಪ ಬಾಲ್ಯ ಎಲ್ಲ ಆಗ್ತಿದೆ, ಇನ್ನು ಹಂಗೆ ಅಂದ್ಕೊಂಬಿಟ್ಟಿದ್ವಿ. ಅಲ್ಲಿ ಗಡ್ಡೆ ಎಲ್ಲ ಬೆಳಗಾಗೋಗ್ಬಿಡ್ತು, ಸಾಯೋ ವಯಸ್ಸಾಗೋಯ್ತು. ದಿನ ಹೆಂಗೆ ವರ್ಷಗಳು ಹೆಂಗೆ ಉರುಳುತ್ತೆ ಗೊತ್ತಾಗಲ್ಲ. ನೆನೆಸ್ಕೊಂಬಿಟ್ರೆ ಹೇಗೆ ಹೇಗೆ ಬೇದಿ ಆಯಸ್ಸು ಮುಗಿತಿದೆ ಗೊತ್ತಾಗೋದೇ ಇಲ್ಲ. ಹಾಗೆ ಚತುರ್ಮುಖ ಬ್ರಹ್ಮದೇವರ ದಿನ ಹಾಗಲ್ಲ, ಎಷ್ಟು ದೀರ್ಘವಾದದ್ದು. 14 ಮನುಗಳು 14 ಮನ್ವಂತರಗಳ ಕಾಲ ಹಗಲು, ಅಷ್ಟೇ ಕಾಲ ರಾತ್ರಿ ಆದರೆ ಬ್ರಹ್ಮದೇವರ ಒಂದು ದಿನ. 14 ಮನ್ವಂತರ ಅಂದರೆ ಒಂದು ಮನ್ವಂತರ ಅಂದರೆ ಎಷ್ಟು ಅಂತ ನಿಮಗೆ ಐಡಿಯಾ ಬಂದರೆ ಗೊತ್ತಾಗುತ್ತೆ. 71 ಮಹಾಯುಗಗಳಾಗಬೇಕು. ಒಂದು ಮಹಾಯುಗ ಅಂದರೆ 4 ಚತುರ್ಯುಗಗಳು. 4 ಯುಗಗಳು ಮುಗಿಸಿದರೆ ಒಂದು ಚತುರ್ಯುಗ, 4 ಯುಗ ಮುಗಿದ್ರೆ ಒಂದು ಚತುರ್ಯುಗ. ಹಾಗೆ ಚತುರ್ಯುಗಗಳು 1, 2, 3, 4 ಅಂತ 71 ಸಾರಿ ಆಗಬೇಕು. 4 ಯುಗದ 4 ಯುಗ ಒಂದು ಸಾರಿ, 4 ಯುಗ 2 ಸಾರಿ ಅಂತ 71 ಸಾರಿ ಆದರೆ ಒಬ್ಬ ಮನು. ಆ ಥರ 14 ಮನುಗಳ ಕಾಲ ಮುಗಿದ್ರೆ ಆಗ ಬ್ರಹ್ಮದೇವರ ಒಂದು ಹಗಲು ಅಷ್ಟೇ. ಹಾಗೆ ಅಷ್ಟೇ ಕಾಲದ ರಾತ್ರಿ, ಇದು ಒಂದು ಬ್ರಹ್ಮದೇವರ ಒಂದು ದಿನ. ಹಾಗೆ ಆ ಒಂದು ದಿನ ಆದರೆ ಪ್ರಳಯ ಆಗುತ್ತೆ. ಬರೀ 3 ಲೋಕಗಳು ಸುಟ್ಟೋಗುತ್ತೆ ಅಷ್ಟೇ, ಬೆಲ್ಲ ಲೋಕಗಳು ಸುಡಲ್ಲ ಬ್ರಹ್ಮದೇವರ ಪ್ರತಿನಿತ್ಯದ ದಿನಕಲ್ಪದಲ್ಲಿ. ಹಾಗೆ ಎಲ್ಲರೂ ಸತ್ತು ಹೋಗ್ತಾರೆ ಆವಾಗ, ಅವಾಗಲೂ ಲಕ್ಷ್ಮೀದೇವಿ ಇದ್ದೇ ಇದ್ದಾಳೆ, ಅವಳಿಗೆ ಏನೂ ಆಗಿಲ್ಲ. ಅದಕ್ಕಾಗಿ ಹೇಳ್ತಾರೆ ವಾದಿರಾಜ ಸ್ವಾಮಿಗಳು, ಯಾವ ರೀತಿ ಭಗವಂತ ಕೂರ್ಮನಾಗಿ ಅವತಾರ ಮಾಡಿದ, ಕೂರ್ಮನಾಗಿ ಬಂದ, ಅದಕ್ಕಾಗಿ ಆ ಕೂರ್ಮನಾಗಿ ಬಂದಾಗ ದೇವತೆಗಳನ್ನ ಬೇಡ್ಕೊಂಡ್ರೆ ಅದಕ್ಕಾಗಿ ಉಪರಿಯಧಶ್ಚಾತ್ಮನಿ ನೇತ್ರ ಗೋತ್ರ ಯೋಹೋ. ಭಗವಂತ ಎಷ್ಟು ಕರುಣಾಮಯಿ. ಎಲ್ಲ ನಾವು ಪ್ರತಿನಿತ್ಯ ಕೆಲಸ ಮಾಡುವಾಗ ಬೆಳಗ್ಗೆ ಎದ್ರೆ ಸಾಕು ರಾತ್ರಿ ತನಕ ನಾವು ಅಸ್ವತಂತ್ರ ಅನ್ನೋದನ್ನು ನಾವು ಸದಾ ಅನ್ಕೋಬೇಕು. ಅದೇನು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಲ್ಲ, ನಾನು ಅಸ್ವತಂತ್ರ ಭಗವಂತ ಸ್ವತಂತ್ರ ಅಯ್ಯೋ ನಾನು ಅಸ್ವತಂತ್ರ ಹಂಗೆ ಅನ್ಕೊಂಬಿಟ್ರೆ ಇದು ಕೀಳರಿಮೆ ಅಲ್ಲ. ಯಾವುದು ನಿಜವಾದದ್ದನ್ನು ತಿಳ್ಕೊಳ್ಳೋದೇನಿದೆ ಅದು ಕೀಳರಿಮೆ ಅಲ್ಲ. ಕೊರಗೋದು ಸುಮ್ಮನೆ ಕೊರಗೋದಿನ ಅದು ಕೀಳರಿಮೆ. ನಾವು ಮಾಡುವ ಎಲ್ಲ ಕಾರ್ಯಗಳನ್ನು ನಾವು ಮಾಡಲೇಬೇಕು, ಕರ್ಮ ಮಾಡಲೇಬೇಕು. ಕುರುಭುಂಕ್ಷ ಚಕನ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ ಹರಿರೇವ ಪರೋ ಹರಿರೇವ ಗುರುರ್ ಹರಿರೇವ ಜಗತ್ಪಿತೃ ಮಾತೃಗತಿ. ಎಷ್ಟು ಸಂತ ಸಂದೇಶ ಈ, ಎಂಥ ಸಂದೇಶ ಕೊಟ್ಟಿದ್ದಾರೆ ಶ್ರೀಮದ್ ಆನಂದ ತೀರ್ಥರು. ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಒಬ್ಬ ಮನುಷ್ಯ ಸೋಮಾರಿ ಆಗಬಾರ್ದು, ಡೂ ಯುವರ್ ಡ್ಯೂಟಿ ಫಸ್ಟ್ ಅಂತಾರೆ. ಚೆನ್ನಾಗಿ ಕೆಲಸ ಮಾಡಿ ಸೋಮಾರಿ ಆಗಬೇಡ, ಚೆನ್ನಾಗಿ ಬಗ್ಗಿಸಿಕ್ಕೆ ದುಡಿ ಅಂತಾರೆ. ಕುರು ಅದೇ ಅದು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಕುರು ಭುಂಕ್ಷ್ವ ಚ, ಕುರು ಫಸ್ಟು ಆಮೇಲೆ ಭುಂಕ್ಷ್ವ ಆಮೇಲೆ ಊಟ ಮಾಡು. ಕುರು ಭುಂಕ್ಷ್ವ ಚ, ಮೊದಲು ಕರ್ಮ ಮಾಡು, ಕುರು ಮಾಡು ಆಮೇಲೆ ಭುಂಕ್ಷ್ವ ಊಟ ಮಾಡು. ಆದರೆ ಏನಂತ ಅನುಸಂಧಾನ ಮಾಡು,
ಹಾಗೆ ಕರ್ಮ ಮಾಡ್ತಾ ಇದ್ರೆ ಬರೀ ಕರ್ಮಿಷ್ಠನಾಗಿ ಬರ್ಕೋಬೇಡ, ಕೇವಲ ನಾಸ್ತಿಕನಾಗಿ ಬದುಕಬೇಡ. ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ಪಿತೃ ಮಾತೃಗತಿ. ಎಷ್ಟು ಚೆನ್ನಾಗಿ ಮಾಡುವ ಪ್ರತಿ ಕರ್ಮದಲ್ಲಿ ನನ್ನಿಂದ ಭಗವಂತ ಮಾಡಿಸ್ತಿದ್ದಾನೆ, ನಾನು ಸ್ವತಂತ್ರನಲ್ಲ. ಈ ದೇಹನಂದಲ್ಲ, ಬುದ್ಧಿನಂದಲ್ಲ, ಶಕ್ತಿ ಬುದ್ಧಿ ದೇಹ ಇಂದ್ರಿಯಗಳು ಉಪಕರಣಗಳು ಸ್ಥಳ ಆಕಾಶ ಜಲ, ಅದಕ್ಕಾಗಿ ಏನಂತೀವಿ ನಾವು ಪೂಜೆ ಮಾಡುವಾಗ, ಭಗವತೋ ವೀರ್ಯೇಣ ಭಗವತೋ ಬಲೇನ ಭಗವತ್ತೇಷ ಭಗವತ ಕರ್ಮಣ ಭಗವದಾದತ್ತೇನ ಇಂದ್ರಿಯೇಣ ಹೃದಯೇನ ಜಲೇನ ಆಕಾಶೇನ ಸ್ಥಳೇನ ಭಗವತಃ ಲಕ್ಷ್ಮೀನಾರಾಯಣಸ್ಯ ಪೂಜಾಖ್ಯಂ ಕರ್ಮ ಕರಿಷ್ಯೇ. ಯಾವುದಾದ್ರೂ ನಮ್ದಿದೆಯೋ, ನೀನು ಬರುವಾಗ ನಿನ್ನ ಜೊತೆ ಏನ ತಂದ್ಯ, ಫಸ್ಟ್ ನನ್ನದಲ್ಲ ಅನ್ನೋದನ್ನು ಪ್ರೂವ್ ಮಾಡ್ಕೊಳ್ಳೋಣ, ಆಮೇಲೆ ಬೇರೆದ್ದು ನೋಡೋಣ. ಫಸ್ಟ್ ನಂದಲ್ಲ, ನೀನು ಬರುವಾಗ ಹೊಟ್ಟೆಯಲ್ಲಿ ಹುಟ್ಟಿ ಹಿಂಗೆ ಬರಬೇಕಾದ್ರೆ ನಿಂದಂತೇನಿತ್ತು, ಆ ನೀನು ಅಂತ ಬರ್ಬೇಕಾದ್ರೆ ದೇಹ ಇತ್ತಲ್ಲ ಅದು ನಿಂದಲ್ಲ ಮುಂಡೇದೆ. ಯಾಕಂದ್ರೆ ತಾಯಿ ತಿಂದ ಆಹಾರದಿಂದ ನಿನ್ನ ದೇಹ ಬೆಳೀತಾ ಹೋಯ್ತು, ತಂದೆ ತಿಂದ ಆಹಾರದಿಂದ ವೀರ್ಯಾಣು ರೀತಿಯ ದೇಹ ಬಂತು, ಅದರಲ್ಲಿ ನೀನು ಇದ್ದೀಯ. ಅದರಿಂದ ಹೋಗಿ ತಾಯಿ ಜೊತೆಗೆ ಒಂದು ಅಣ್ಣ ಆಗಿ ದೊಡ್ಡದಾಗಿ ಅವಟ್ಟೆಲ್ಲ ನಿನ್ನ ರೂಪಗೊಂಡಿದ್ದು, ಬೇರೆ ಪದಾರ್ಥಗಳಿಂದ ಒಂದು ಶೇಪ್ ಬಂತು, ದೇಹ ಬಂತು, ನಿಂದಾದು ಅಲ್ಲ. ನೀವು ಹುಟ್ಟಿ ಎಲ್ಲ ಬೆಳೆದು ಎಲ್ಲ ಆಗಿ 14 ವರ್ಷ ಆಗಿ 20 ವರ್ಷ ಆಗಿ ಡ್ಯೂಟಿಗೆ ಸೇರಿದ್ಮೇಲೆ ಸಂಬಳ, ಆಮೇಲೆ ಲೋಕ ರೀತಿಯ ನಂದು ಅಂತ್ಕೊಳ್ಳೋದು ಆಮೇಲೆ ಇರಲಿ, ಮೊದಲೇನು ನಿಂದೇನಿದೆ, ಆಮೇಲೆ ಆದರೂ ಏನಿದೆ, ಆಮೇಲೂ ಏನೂ ಇಲ್ಲ, ಯಾವಾಗಲೂ ನಂದು ಅಂತ ಏನೂ ಇಲ್ಲವೇ ಇಲ್ಲ. ಹಾಗಾಗಿ ಸಾಯ್ಬೇಕಾದ್ರು ದೇಹ ಇಲ್ಲೇ ಬಿಟ್ಟು ಹೋಗ್ತೀಯ ಮತ್ತೆ. ಹಾಗಿರಬೇಕಾದ್ರೆ ನಿಂದೇನೂ ಇಲ್ಲ, ಭಗವತೋ ವೀರ್ಯ ಭಗವತೋ, ಎಲ್ಲ ಭಗವಂತನಿಂದಲೇ ನಾನು ಅಸ್ವತಂತ್ರ, ಎಲ್ಲ ನೀನೇ ಮಾಡಿಸ್ತಾ ಇದ್ದೀಯ. ನಿನ್ನದೇ ದೇಹ, ನಿನ್ನದೇ ಮನಸ್ಸು, ನಿನ್ನದೇ ಉಪಕರಣ, ಜಲ ಸ್ಥಳ ಆಕಾಶ ಎಲ್ಲ ನಿನ್ನದೇ, ನಿನ್ನದನ್ನು ನಿನಗೆ ಸೇರಿಸ್ತೀನಿ. ಕೆರೆಗೆ ನೀರನು ಕೆರೆಗೆ ಚಲ್ನಿ ವರವ ಪಡೆದವರಂತೆ ಕಾಣಿರೋ ಹರಿಯ ಕರುಣೆಯೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ಅದು ಹರಿಯ ಕರುಣೆಯೊಳಾದ ಭಾಗ್ಯ ಅಂತ ಒಂದೊಂದು ಶಬ್ದನು ಬಹಳ ಇಂಪಾರ್ಟೆಂಟ್. ಭಗವಂತನ ಕಾರುಣ್ಯದಿಂದ ಬಂದಿದೆ, ನಾನು ನಿಂತು ಮಾಡ್ತೀನಿ ಪೂಜೆ ಮಾಡ್ತೀನಿ ಕೊಟ್ಬಿಡ್ಬೇಕು, ಕಪಾಳ ಕೊಡಿತಾನೆ. ನೀನು ಬೇಕಾದ ತಿಪ್ಪಲಾಗಿ ಡ್ಯಾನ್ಸ್ ಮಾಡು, ನನ್ನ ಇಷ್ಟ ಕೊಡೋದು, ಬಾಲ್ ಈಸ್ ಇನ್ ಮೈ ಕೋರ್ಟ್, ನನ್ನ ಕೋರ್ಟಲ್ಲಿದೆ ಅದು. ನಾನು ನೀನು ಏನು ತಿಪ್ಪಲಾಗಿ ಹಾಕೊಡಿದ್ರು ನನ್ನಿಂದ ನನ್ನ ಪ್ರಸಾದ ರೂಪ, ಅದಕ್ಕೆ ಹೆಸರುಗಳು ನೋಡಿ, ಅದೇ ಪ್ರಸಾದ ಅಂತಾರೆ. ಯಾವುದೇ ತೆಂಗಿನಕಾಯಿ ಇದು ಪ್ರಸಾದ, ಇದು ಪ್ರಸಾದ ಅದೇ, ಇದೆಲ್ಲ ಒಂದು ಇದು ಸೂಚಕ ಅಷ್ಟೇ. ಪ್ರಸನ್ನ ಪ್ರಸಾದ, ಪ್ರಸಾದನಕ್ಕೆ ಸುಪ್ರಸನ್ನನಾದ ಭಗವಂತ ಅಂದರೆ ಸಂತೋಷನಾಗಿರುವ ಭಗವಂತ ಅಂತ. ಅವನು ಯಾವಾಗಲೂ ಸಂತೋಷ ಆಗಿರ್ತಾನೆ, ಅವನ ಸಂತೋಷಕ್ಕೆ ಕುಂದಿಲ್ಲ. ನಮ್ಮ ಮೇಲೆ ಅನುಗ್ರಹೋನ್ಮುಖನಾಗೋದೇ ಪ್ರಸಾದ ಅಂತ ಅರ್ಥ. ಟೀಕಾಕೃತ್ಪಾದರು ಶ್ರೀಮನ್ಯಾಯಸೂತ್ರದಲ್ಲಿ ಬರೀತಾರೆ, ಎಷ್ಟು ಚೆನ್ನಾಗಿ ಬರೀತಾರೆ ಟೀಕಾಕೃತ್ಪಾದರು. ಏನಂದರೆ ಒಂದು ಕೊಡಲಿ ಇದೆ, ಒಂದು ಕೊಡಲಿ, ಈ ಕೊಡಲಿ ಅಲ್ಲೇ ಬಿದ್ದಿದೆ, ಇಲ್ಲೊಂದು ಮರ ಇದೆ ವೃಕ್ಷ, ಈ ಕೊಡಲಿ 10 ಕೋಟಿ ವರ್ಷ ಅಲ್ಲೇ ಇರುತ್ತೆ, ಮರನೂ ಇರುತ್ತೆ, ಅದೇನೋ ಮರ ಛೇದನ ಆಗುತ್ತೇನೋ ಇಲ್ಲ, ಯಾರೋ ಒಬ್ಬ ತಗೊಂಡು ಎತ್ತಿ ಹಿಂಗೆ ಹಿಂಗೆ ಹೊಡಿಬೇಕು. ಹಾಗಾದರೆ ಉಪಕರಣ, ಅದು ಉಪಕರಣ, ಅದು ಉಪಕರಣದಲ್ಲಿ ವ್ಯಾಪಾರ ಬೇಕು. ವ್ಯಾಪಾರ ಅಂದರೆ ಉದ್ಯಮನ ನಿಪತನ, ಮೇಲೆ ಕೆಳಗೆ ಹೆಂಗೆ ಹೊಡೆಯೋ ವ್ಯಾಪಾರ ಉಳ್ಳದ್ದಾದಾಗ ಅಲ್ಲಿ ವೃಕ್ಷದ ದ್ವೈದೀಭಾವ, ವೃಕ್ಷ ಛೇದನ ಅನ್ನೋ ಕಾರ್ಯ ಆಯಿತು. ಉಪಕರಣದಲ್ಲಿ ವ್ಯಾಪಾರ ಉಳ್ಳದ್ದಾದಾಗ ಕಾರ್ಯ ಆಯಿತು. ಇದು ಏನಿದಿದು ಸಿದ್ಧವಾದ ಸಾಧನ, ಇದು ಅಸಿದ್ಧವಾದ ಸಾಧನ. ಇದಕ್ಕೇನಂತಾರೆ, ಇದಕ್ಕೆ ಅಸಿದ್ಧವಾದ ಸಾಧನ. ಸಿದ್ಧವಾದ ಸಾಧನ ಇದೆ, ಇಲ್ಲ ಟೀಕಾಕತ್ವ ಎಷ್ಟು ಚೆನ್ನಾಗಿ ಬರೀತಾರೆ, ಏನು ಬರೆದವ್ರೆ ಶ್ರೀಮನ್ಯಾಸವರು. ಸಾಧನಗಳು ಎರಡು ರೀತಿ, ಒಂದು ಸಿದ್ಧವಾದ ಸಾಧನ, ಒಂದು ಅಸಿದ್ಧವಾದ ಸಾಧನ ಅಂತ. ಈ ಕೊಡಲಿ ಅನ್ನೋದು ಅಸಿದ್ಧವಾದ ಸಾಧನ. ಇನ್ನು ಸಿದ್ಧವಾದ ಸಾಧನ ಅನ್ನೋದೇನು, ಸಿದ್ಧವಾದ ಸಾಧನ ಅನ್ನೋದು ಭಗವಂತ, ಏನು ಭಗವಂತ ಯಾರು ಮಾಡಿದ್ದಾರೆ, ಭಗವಂತ ಅವನು ಸಿದ್ಧನಾಗೇ ಇದ್ದಾನೆ ಯಾವಾಗಲೂ. ಆದರೆ ಕೊಡಲಿ ಅನ್ನೋದು ಹೊಸದಾಗಿ ತಯಾರಾಗಿ ಹೊಸದಾಗಿ ಮಾಡಿದ್ದ ಅದನ್ನೆಲ್ಲ, ಹಾಗಾಗಿದ್ದು ಅಸಿದ್ಧ. ಇನ್ನು ಸಿದ್ಧನಾದ ಸಾಧನ ಅಂತಂದರೆ ಯಾವುದು, ಒಂದು ಕಾರ್ಯ ಆಗಬೇಕಾದ್ರೆ ಅಸಿದ್ಧ ಸಾಧನ, ಒಂದು ಕೆಲಸ ಫಂಕ್ಷನ್ ಆಗಬೇಕಾದ್ರೆ ಉಪಕರಣ ಬೇಕು, ಟೂಲ್ ಬೇಕು. ಭಗವಂತ ಅನ್ನೋನು ಸಿದ್ಧನಾದ ಸಾಧನ, ಯಾಕಂದ್ರೆ ಭಗವಂತ ಏನಾರ ಮಾಡಿದ್ದಾರೇನು, ಹಾಗಾದರೆ ಕೆಲಸ ಇದು ಆಗೋದಿಲ್ಲ. ಯಾಕೆ, ವ್ಯಾಪಾರ ಬೇಕು. ಈ ಕೊಡಲಿ ವ್ಯಾಪಾರ ಇತ್ತಲ್ಲ, ಕೊಡಲಿ ವ್ಯಾಪಾರ ಇದ್ದಿದ್ದಕ್ಕೆ ತಾನೇ ವೃಕ್ಷ ಆಗಿದ್ದು, ವೃಕ್ಷ ಛೇದನ ಆಯಿತು. ಹಾಗಾದರೆ ಭಗವಂತ ನಮಗೆ ಮೋಕ್ಷವೆಂಬ ವ್ಯಾಪಾರ ಒಂದು ಕಾರ್ಯ ಆಗಬೇಕಾಗಿದೆ. ಭಗವಂತ ಸಿದ್ಧನಾದ ಸಾಧನ ಇದ್ದಾನೆ, ವ್ಯಾಪಾರ ಏನು ಅಂತಾರೆ ಟೀಕಾಕೃತ್ಪಾದರು, ಅದೇ ಭಗವಂತನ ಪ್ರಸಾದ ಪ್ರಸನ್ನತಾ.
ಭಗವಂತನ ಪ್ರಸನ್ನತೆ. ನಮ್ಮಲ್ಲಿ ಏನಂ ಮೋಚಯಾಮಿ, ಇವನಿಗೆ ಅನುಗ್ರಹೋನ್ಮುಖನಾಗೋದು ನಮ್ಮೇಲೆ, ಅನುಗ್ರಹವನ್ನಾಗಿ ಮಾಡಲಿಕ್ಕೆ ಇವನ್ನ ಪಾಪ ಪರ ಇಲ್ಲ ಇವನು ಅಂತ ಹೇಳಿ ಅನ್ನೋದೇನಿದೆ, ನಮ್ಮಲ್ಲಿ ಪ್ರಸನ್ನನಾಗಬೇಕು. ನಾವೇನೇನು ಭಜನೆ ಮಾಡಿದ್ವಿ, ಕುಣಿದ್ವಿ, ಯಾಗ ಮಾಡಿದ್ವಿ, ಬೇಕಾದಷ್ಟು ಕೋಟಿ ನಾವು ಏನು ಮಾಡಿದ್ರು ಅದು ನಮ್ಮ ಕಡೆಯಿಂದ ಆಗೋದು. ಎಷ್ಟು ಚೆನ್ನಾಗಿದೆ ನೋಡಿ, ನಮ್ಮ ಕಡೆಯಿಂದ ಎಲ್ಲ ಆಯಿತು, ಏನೂ ಆಗಿಲ್ಲ. ಹಾಗೇನಂತಾರೆ ಡಾಕ್ಟ್ರು, ನಮ್ಮ ಪ್ರಯತ್ನ ಎಲ್ಲ ನಾವು ಮಾಡಿಬಿಟ್ಟಿದ್ದೀವಿ, ಇನ್ಮೇಲೆ ನೋಡೋಕೆ ಗಾಡ್ ಈಸ್ ಗ್ರೇಟ್ ಅಂತ ಇಲ್ಲ, ದೇವ್ರ ಇಚ್ಛೆ ಹೆಂಗಿದೆ, ನಮ್ಮ ಪ್ರಯತ್ನ ಎಲ್ಲ ಮಾಡಿದ್ವಿ, ಹಂಗಾರೆ ಇನ್ನೊಂದು ಏನೋ ಒಂದು ಇದೆ ಅಂತ ಆಯ್ತಲ್ಲ. ಇವತ್ತು ಸೈನ್ಸ್ ಕೂಡ ಅದು ಹೇಳುತ್ತಲ್ಲ, ನಮ್ಮ ಪ್ರಯತ್ನ ಎಲ್ಲ ಮಾಡಿದ್ವಿ ಅಂದರೆ ಇವರೆಲ್ಲ ಮಾಡ್ತಾರೆ ಇದ್ದಾರೆ, ವಿ ಹ್ಯಾವ್ ಟು ವೆಯ್ಟ್ ಅಂತಾರೆ. ಇನ್ನು ನಾವು ಏನು ಹೇಳೋಕ್ಕಾಗಲ್ಲ, 13 ಗಂಟೆ ಅಂದರೆ ಡಾಕ್ಟ್ರು ಮೀರಿದ್ದಿದೆ ಹಾಗಾದರೆ, ಅದಾಗದೇನು ಆ ದೇಹದಲ್ಲಿ ಏನೋ ಆಗಬೇಕು, ಅವ್ರೇನು 108 ಐರ್ಗಳು ಹಾಕ್ಬಿಟ್ಟಿರ್ತಾರೆ. ಅದೇ ಭಗವಂತರ ಚೇತನನಾದ ಅವನ ವ್ಯಾಪಾರ ನಡಿಬೇಕಲ್ಲ. ಹಾಗಾಗಿ ಹಾಗಾದರೆ ನಮ್ಮ ಕಡೆಯಿಂದ ಅದೆಲ್ಲ ಆದರೂ ಕೂಡ ಒಬ್ಬ ಜೀವಿ, ಸಾಧಕನಾದ ಜೀವಿ, ಒಬ್ಬ ಸಾಧಕನಾದ ಜೀವಿ ಅವನ ಕಡೆಯಿಂದ ಅತ್ಯಂತ ಉತ್ಕೃಷ್ಟವಾದ ಪರಮೋತ್ಕೃಷ್ಟವಾದ ಅವನ ಸಾಧನೆ ಏನು ಅಂತಂದರೆ ಅಪರೋಕ್ಷ ಜ್ಞಾನ. ಅದಕ್ಕಾಗಿ ಮುಕ್ತಿಗೆ ಏನು ಬೇಕು ಅಂತಾರೆ, ಜ್ಞಾನ. ಜ್ಞಾನವಿಲ್ಲದೇ ಮೋಕ್ಷ ಇಲ್ಲ ಅಂತ ದಾಸರು ಹಾಡು ಹೇಳಿದ್ರಲ್ಲ, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ, ಅದನ್ನೇ ವೇದಗಳೆಲ್ಲ ಕೊಂಡಾಡ್ತಾ ಇದೆ. ನಾನ್ಯಪ್ಪಂತಾಯನಾಯ ವಿದ್ಯತೆ ಅಯನಾಯ ಅನ್ಯಪ್ಪಂತನ ವಿದ್ಯತೆ. ಆ ಮುಕ್ತಿಗಾಗಿ ಬೇರೆ ಯಾವ ದಾರಿ ಇಲ್ಲ, ಬೇರೆ ಏನೂ ಇಲ್ಲ, ಕೇವಲ ಜ್ಞಾನ. ಜ್ಞಾನೇನೈವ ಪರಂಪದಂ, ಜ್ಞಾನದಿಂದಲೇ ಮುಕ್ತಿ ಆಗೋದು ಎಂಬುದಾಗಿ ಎಲ್ಲ ಸಕಲ ಶಾಸ್ತ್ರಗಳು ತಿಳಿಸ್ತಾರೆ. ಜ್ಞಾನ ಅಂದರೆ ಏನಾಗಿದ್ರೆ ಅಪರೋಕ್ಷ ಜ್ಞಾನ, ಭಗವಂತನ ಅಪರೋಕ್ಷ ಜ್ಞಾನ ಆಗಬೇಕು. ಸರಿ, ಇನ್ನು ಎಷ್ಟೋ ಕಡೆ, ಇನ್ನು ಬೇರೆ ಯಾವುದೋ ಕಡೆಗಳೆಲ್ಲ ಬೇರೆ ಅದೇ ಶ್ರುತಿಗಳಲ್ಲೇ, ಅದೇ ಪುರಾಣಗಳಲ್ಲಿ, ಅದೇ ಶ್ರುತಿಗಳಲ್ಲಿ ಏನು ತಿಳಿಸುತ್ತೆ, ಭಗವಂತನ ಪ್ರಸಾದ ಇಲ್ಲದೇ ಮೋಕ್ಷ ಇಲ್ಲ ಅಂತ ಹೇಳ್ತಾರೆ. ಭಗವಂತನ ಪ್ರಸಾದ ಇಲ್ಲದೆ ಮೋಕ್ಷನೇ ಇಲ್ಲ, ಪ್ರಸಾದನೇ ಮೋಕ್ಷಕ್ಕೆ ಕಾರಣ ಅಂತ. ಇನ್ನು ಕೆಲವು ಕಡೆಯಲ್ಲ ಭಗವಂತನ ಜ್ಞಾನನೇ ಮೋಕ್ಷಕ್ಕೆ ಕಾರಣ, ಮತ್ತೆ ಯಾವುದಾಗದೆ. ಭಗವಂತನ ಜ್ಞಾನ ಮೋಕ್ಷಕ್ಕೆ ಕಾರಣನೋ, ಭಗವಂತನ ಪ್ರಸಾದ ಮೋಕ್ಷಕ್ಕೆ ಕಾರಣವಂತ ಬಂದರೆ ಹಾಗಾದ್ರೆ ಏನಾಗುತ್ತೆ, ಇಲ್ಲಿ ಸಮಸ್ಯೆ ಬಂತೋ ಇಲ್ಲೋ. ಯಾರು ಬಿಡಿಸಿದ್ರು, ಶ್ರೀಮದ್ ಆನಂದ ತೀರ್ಥರೇ ಬಿಡಿಸಿದ್ದು. ನಾವು ಸಾಧಕರಾದವರು ಜೀವಿಗಳು ಮಾಡುವ ಪ್ರಯತ್ನಗಳಲ್ಲಿ ಮೋಕ್ಷಕ್ಕೆ ಬೇಕಾಗತಕ್ಕಂಥದ್ದು, ಬೇಕೇ ಬೇಕಾಗತಕ್ಕಂಥದ್ದು ಜ್ಞಾನ. ಇನ್ನು ಅಪಾರ್ಟ್ ಫ್ರಮ್ ಹಿಸ್ ಸೈಡ್ ಕೋರ್ಟ್, ಬಾಲ್ ಈಸ್ ಇನ್ ಹಿಸ್ ಕೋರ್ಟ್, ಭಗವಂತನ ಕಡೆಯಿಂದ ಅವನ ಕಡೆಯಿಂದ ಏನಾಗಬೇಕು, ಯಾವುದಿಲ್ಲದೆ ಮೋಕ್ಷ ಆಗಲ್ಲ, ಪ್ರಸಾದ ಇಲ್ಲದೆ ಮೋಕ್ಷ ಆಗಲ್ಲ. ಪ್ರಸಾದ ನಮ್ಮ ಪ್ರಸಾದನೇನು, ಭಗವಂತನ ಪ್ರಸಾದ. ಹಾಗೆ ಭಗವಂತನ ಪ್ರಸಾದ ನಮ್ಮ ಕಡೆಯಿಂದ ಜ್ಞಾನ, ಅಪರೋಕ್ಷ ಜ್ಞಾನ ಪಡಿಲೇಬೇಕು ಮೋಕ್ಷಕ್ಕಾಗಿ. ಇನ್ನು ಭಗವಂತನ ಕಡೆಯಿಂದ ಅವನ ಪ್ರಸಾದ ಆಗಲಿಕ್ಕೇ ಬೇಕು. ಜ್ಞಾನ ಆದ ಮೇಲೆ ಪ್ರಸಾದ, ಕೊನೆಗಾಗೋದು. ಅದಕ್ಕಾಗಿ ಅಂತಹ ಪ್ರಸನ್ನತೆ, ಭಗವಂತನ ಪ್ರಸಾದದಿಂದಲೇ ಮೋಕ್ಷ. ಹೀಗೆ ಆ ಯಾಕಿದೆಲ್ಲ ಹೇಳಿದೆ, ಅಹಂಕಾರ ಇರಬಾರ್ದು. ನಾವು ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅಹಂಕಾರ ಅನ್ನೋದು ಇರಬಾರ್ದು. ಇಲ್ಲ ಎಲ್ಲ ಭಗವಂತನೇ. ದೇವತೆಗಳು ಸಮುದ್ರ ಮಥನವನ್ನು ಮಾಡಬೇಕಾದ್ರೆ ದೇವತೆಗಳೆಲ್ಲ ಏನು ಮಾಡಿದ್ರು, ಏನು ಅಲ್ಲಿ ದೊಡ್ಡ ಮಂದರ ಪರ್ವತ ಇದೆ, ಅದು ನೋಡಿಬಿಟ್ರೆ ಸುಸ್ತಾಗೋದ್ರು. ಏನು ಮನೆಯಲ್ಲಿ ಒಂದು 2-3 ಲೀಟ್ರ್ ಮೊಸರು ಕಡಿಯೋದೇನು, ಕ್ಷೀರ ಸಮುದ್ರವನ್ನು ಕಡಿಬೇಕಂತೆ. ಇವರೇನು ಒಂದು ಸಣ್ಣ ಸೂಜಿಗಿಂತಲೂ ಸೂಜಿಲಿ ಕೋಟಿ ಭಾಗ ಒಂದಂಶದಲ್ಲಿ ಆಗುತ್ತೆ. ಇವ್ರ ಮನೆಯಲ್ಲಿರೋ ಕಡಗೋಲು ತೊಗೊಂಡೋಗಿ ಕ್ಷೀರ ಸಮುದ್ರದಲ್ಲಿ ಇಟ್ಟರೆ ಆ ಸೂಜಿಲಿ ಒಂದು ಕೋಟಿ ಕೋಟಿ ಭಾಗದಲ್ಲಿ ಒಂದು ಅಂಶದಲ್ಲಿ ಹಿಂಗಂದ್ರೆ ಏನು ಅನಿಸೋದೇ ಇಲ್ಲ. ಕ್ಷೀರ ಸಮುದ್ರ ಇಡೀ ಕ್ಷೀರ ಸಮುದ್ರನ ಅದು ಅಲ್ಲೋಲ ಕಲ್ಲೋಲ ಆಗಬೇಕು. ಕ್ಷೀರ ಸಮುದ್ರ ಅಂಥ ಕಡಗೋಲು ಬೇಕು. ಎಲ್ಲಿಂದ ತರೋಣಪ್ಪ ನಾವು ಮತ್ತೆ ಆ ಕಡಗೋಲೆ ಆಗಿರೆ ಹೆಂಗಿರಬೇಕು, ಅದು ದೊಡ್ಡ, ಅದು ದೊಡ್ಡ ಪರ್ವತ ಬೇಕಂತ ಅದಕ್ಕೆ ಪರ್ವತನೇ ಸೆಲೆಕ್ಟ್ ಮಾಡಿದ್ರು. ಮತ್ತು ಅದನ್ನು ಹಾಗರೆ ಮನೇಲಿರೋ ಕಡಗೋಲು ಹಿಂಗೆ ಅಂದ್ಬಿಡ್ಬೋದು, ದೊಡ್ಡ ಪರ್ವತನ ಅಲ್ಲಾಡಿಸೋದು ಹೇಗೆ, ಅದನ್ನಿಸುತ್ತೆ ಮುಟ್ಟೆ ಎತ್ತಕ್ಕೂ ಆಗಲ್ಲ, ಅಲ್ಲಾಡಿಸೋದು ಹೇಗೆ, ಕಂಟಿನ್ಯೂಯಸ್ ಪ್ರಾಸೆಸ್, ಅದನ್ನು ತಿರುಗಿಸೋದು ಹೇಗೆ, ಎಷ್ಟು ದೊಡ್ಡ ಪ್ರಾಸೆಸ್ ಅದು. ಯೋ ಆಗೋದಿಲ್ಲಪ್ಪ, ಅದೆಲ್ಲೋ ಇದೆ ಪರ್ವತ, ಅದನ್ನು ಎತ್ತಬೇಕು, ಹೊತ್ಕೊಂಡು ತರಬೇಕು, ಫಸ್ಟ್ ಲಿಫ್ಟ್ ಮಾಡಬೇಕು, ಟ್ರಾವೆಲಿಂಗ್ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಕು, ಆಮೇಲೆ ಇಲ್ಲಿ ಇನ್ಸ್ಟಾಲ್ ಮಾಡಬೇಕು, ಆಮೇಲೆ ಪ್ರಾಸೆಸ್ ಆಗಬೇಕು, ಅದು ಒಂದೂ ಸಾಧ್ಯ ಇಲ್ಲ. ಅದು ಯಾ ಇವೆಲ್ಲ ಮಾಡೋರು ಯಾರು, ಭಗವಂತ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ರಕ್ಷ ಜನಾರ್ಧನ. ಅದಕ್ಕಾಗಿ ಕೂರ್ಮನಾಗಿ ಬಂದ, ಕಥಂ ಜನ್ಮವತಿ ಕೂರ್ಮ ಇವ ವಾರ್ಧೇ ಅವಾತರತೆ. ಆಗ ಕೂರ್ಮನಾಗಿ ಬಂದಲ್ಲ ಭಗವಂತ. ಉಪರಿಯದಶ್ಚಾತ್ಮನಿ ನೇತ್ರಗೋತ್ರಯೋ
ಭಗವಂತ ಕೂರ್ಮನಾಗಿ ಬಂದ. ಫಸ್ಟು ಏನು ಮಾಡ್ದ, ಅಜಿತ ನಾಮಕ ಆ ಪರ್ವತನ ಹಾಗೂರ ಕಿಂಗ್ ತೆಗೆದ, ಗರಡನ್ ಮೇಲೆ ಇಟ್ಬಿಟ್ಟ. ಓಹೋ, ಗರಡನ್ ಮೇಲೆ ಇಟ್ಕೊಂಡು ತಾನು ಹಂಗೆ ತಗೊಂಬಂದ. ಭಗವಂತನೇ ಟ್ರಾನ್ಸ್ಪೋರ್ಟ್ ಇದೆಲ್ಲ ತಾನೇ ಇಟ್ಕೊಂಡ್ಬಿಟ್ಟ ಎಲ್ಲ, ಅದ್ರ ಜವಾಬ್ದಾರಿ. ಆಗೇನಿಸ್ತು, ಓ ಎತ್ತದಷ್ಟೇ ಕಷ್ಟ, ಎತ್ಕೊಂಡ ಎತ್ತ ಒಂದ್ಸಲ ಎತ್ಕೊಂಡ ಮೇಲೆ ಹೋಗ್ಬೋದ್ರಿ ಅಂತ ಅನ್ನಿಸ್ತೇನೋ. ಅದಕ್ಕಾಗೇನಾಯಿತು, ದೇವತೆಗಳಿಗೆ ಹಂಗೆ ಅನ್ನಿಸ್ಬಿಡ್ತು, ಎತ್ತದಷ್ಟೇ ಕಷ್ಟ, ಆಮೇಲೆ ಒಂದ್ಸಲ ಲಿಫ್ಟ್ ಆಯ್ತು ಅಂದ್ರೆ ಎತ್ಕೊಂಡು ಹೋಗ್ಬೋದಿತ್ತು ಅಂತ ಅನ್ನಿಸ್ತು. ಆಗ ದೇವತೆಗಳ ಮೇಲೆ ಇಟ್ಟ, ಅದನ್ನು ಪುಡಿ ಪುಡಿ ಆಗೋದ್ರೆ ಬಿದ್ದೋಗ್ಬಿಟ್ಟು ಕೈಕಾಲು ಮುರ್ಕೊಂಡು ಹೋಗ್ಬಿಡ್ತು ಎಲ್ಲರಿಗೆ. ಪುನಃ ಕಾರುಣ್ಯದಿಂದ ನೋಡಿದಂತೆ ಭಗವಂತ, ಸುಮ್ಮನೆ ಹಿಂಗೆ ನೋಡಿದ್ದಕ್ಕೆ ಅವರೆಲ್ಲ ಎದ್ದು ಕೂತ್ಕೊಂಡ್ಬಿಟ್ರು. ರಾಮಾವತಾರದಲ್ಲಿ ಹಾಗಾದರೆ ಆ ಯಾರು ಗರುಡ ಬಂದಲ್ಲ ಹಿಂಗೆ ರೆಕ್ಕೆ ಬೀಸ್ಕೊಳ್ಳೋದು ಬರಬೇಕಾಗಿತ್ತೇನು, ಮತ್ತು ವಾಯುದೇವರಿಂದ ಆ ಸಂಜೀವಿನಿ ಪರ್ವತ ತರಿಸ್ಬೇಕಾಗಿತ್ತೇನು, ಏನು ಬೇಕು, ಭಗವಂತನ ಕಾರುಣ್ಯ ನೋಟದಿಂದಲೇ ಎದ್ದು ಕೂತ್ಬಿಟ್ರಲ್ಲ ಕೈಕಾಲು ಮೂಳೆ ಎಲ್ಲ ಮುರಿದವರು ದೇವತೆಗಳು, ಎಲ್ಲ ಭಗವಂತನ ಲೀಲೆ ಅಷ್ಟೇ. ಪುನಃ ಅವ್ರನ್ನೆಲ್ಲ ಪೂರ್ಣ ಆರೋಗ್ಯವಂತರಾಗ್ಬಿಟ್ಟು ದೇವತೆ. ಪುನಃ ಪರ್ವತನ ಎತ್ಕೊಂಡು ಗರುಡನ ಮೇಲೆ ಇಟ್ಟ, ತಂದು ಸಮುದ್ರದಲ್ಲಿ ಸ್ಥಾಪನೆ ಮಾಡ್ದ. ಸಮುದ್ರದಲ್ಲಿ ಇಟ್ಟ, ಸೀದಾ ಮುಳುಗೋಗ್ಬಿಡ್ತದು, ಪೂರ್ತಿ ಒಳಗೆ ಹೊಟ್ಟೋಯ್ತು. ಏನು ಮಾಡ್ಬೇಕಾಗಾರ, ತಿರ್ಗಾ ಗೋವಿಂದ ಸ್ವಾಮಿ ಕಾಪಾಡೋ ಮರಾಯ. ಆಗ ಆಗಿದ್ದೆ ಕೂರ್ಮ, ಸೀದಾ ಬಂತು ಕೂರ್ಮ, ಸರ್ರಂತ ಬಂದ್ಬಿಟ್ಟ ಸೀದಾ. ಹಂಗೆ ಬಂದು ಎಂತ ಕೂರ್ಮ ಅದು, ಈಗ ತುಂಬ ಭಾರೀ ದೊಡ್ಡ ಪೈಲ್ವಾನ್ ಇರ್ತಾನೆ, ಭಾರೀ ಪೈಲ್ವಾನ್ ಭಾರಿ. ಅವನಿಗೆ ಅವ್ನ ಬೆನ್ಮೇಲೆ ನೊಣ ಕೂತ್ರೇನ ಗೊತ್ತಾಗುತ್ತೇನು, ಏನು ವೇರಿ ಭಾರಿ ಸ್ಟ್ರಾಂಗ್ ಇರುತ್ತೆ, ಅವ್ನ ಬೆನ್ಮೇಲೆ ನೊಣ ಕೂತ್ರೆ ಏನಾದ್ರು ಅವನಿಗೇನು ಅನಿಸುತ್ತೆ, ಏನೋ ಗಾಯ ಆಗುತ್ತೆ. ಹಾಗೆ ಭಗವಂತನಿಗೆ ಬೆನ್ನೆ ಲೈಟಾಗಿ ಹಿಂಗೆ ತುರಿಸ್ದಂಗೆ ಆಯ್ತಂತೆ. ಈ ಮಂದರ ಪರ್ವತ ಇಟ್ಟಿದ್ದು ಹಿಂಗೆ ತಿರುಗಿಸಿದ್ದು ಕೂರ್ಮ, ಅಷ್ಟು ಚೆನ್ನಾಗಿ ಬರೀತಾರೆ. ಸರಿ, ಆದರೆ ಬೆನ್ಮೇಲೆ ಕೂರಿಸಿದ್ರು, ಆ ಬೆನ್ಮೇಲೆ ಕೂರಿಸಿದ್ರು ಇನ್ನು ಹಗ್ಗ ಯಾರು ವಾಸುಕಿನ ಕರ್ಕೊಂಬಂದರು, ವಾಸುಕಿನ ಕರ್ಕಿ ಕಟ್ಟಿದ್ರು ಎಳೆಯಕ್ಕೆ ಶುರು ಮಾಡಿದ್ರು, ಆ ಪರ್ವತ ಮೇಲ್ಜಿಗಿಯಕ್ಕೆ ಶುರುವಾಗೋಯ್ತು. ಸೀ ಸೈನ್ಸಲ್ಲಿ ನಿಮಗೆಲ್ಲ ಗೊತ್ತಿದೆ, ಸೈನ್ಸಲ್ಲಿ ಯಾವ್ದಾದ್ರು ಒಂದು ಸ್ಟ್ಯಾಟಿಕ್ಕಾಗಿ ಒಂದೇ ಪ್ಲೇಸಲ್ಲಿ ರೊಟೇಟ್ ಆಗಬೇಕಂದ್ರೆ ಎರಡು ಸೈಡಿಂದ ಅದಕ್ಕೆ ಬೇರಿಂಗ್ ಬೇಕು, ಎರಡು ಸೈಡಿಂದ ಬೇರಿಂಗ್ ಇದ್ದರೆ ಅದ್ರ ಮಧ್ಯದಲ್ಲಿ ರೊಟೇಟ್ ಆಗುತ್ತೆ. ಸೊ ನೀವು ಒಂದು ಸೈಡ್ ಓಪನ್ ಆಗಿದ್ದು ಒಂದು ಸೈಡ್ ತಿರುಗ್ತೀರಿ, ಹಿಂಗೆ ಹೊರ ಬಂದ್ಬಿಡುತ್ತೆ. ಅದಕ್ಕೆ ಒಂದು ಹಾಕಿರ್ತಾರಲ್ಲ ಎಲ್ಲ ವೀಲ್ಗಳಿಗೆಲ್ಲ, ಒಂದು ವೀಲ್ ಆ್ಯಂಡ್ ಆ್ಯಕ್ಸಲ್, ಅಲ್ಲಿ ಮೇಲೆ ಮುಂದ್ಗಡೆ ಒಂದು ಕೀಲಿ ಹಾಕಿರ್ತಾರೋ ಇಲ್ಲ, ಮತ್ತು ಮೇಲೆ ಜಿಗಿಯಕ್ಕೆ ಶುರುವಾಗೋಯ್ತು ಪರ್ವತ ತಿರುಗ್ತಾ ಇದ್ರೆ ಏನು ಮಾಡೋದು, ತಿರ್ಗಾ ದೇರ್ವೇ ಏನು ಮಾಡಪ್ಪ ಅದು. ಆಗ ಮೇಲಿನಿಂದ ಅದೃಶ್ಯನಾಗದನ್ನು ತಡೆದ್ನಂಥದ್ದು, ಆ ಪರ್ವತವನ್ನು ಮೇಲೆ ಜಿಗಿಬಾರ್ದು. ಆ ರೀತಿ ಈ ಮಾವಿನ ಹಣ್ಣು ತಿನ್ಬೇಕಾದ್ರೆ ಮಾವಿನ ಕಾಲದಲ್ಲಿ ದೊಡ್ಡ ಹಣ್ಣು ಕೆಲವು ಸ್ವಲ್ಪ ಹಿಂಗಾಗಿ ಓಟ ಇರುತ್ತೆ, ಎಲ್ಲ ಚೀಪ್ಕೊಂಡು ಹಿಂಗೊಂದು ಜೋರ ಹಿಂಗೊಂದು ಪ್ರೆಸ್ ಮಾಡಿಬಿಟ್ಟೆ, ಏನಾದರೂ ಹಾರಿ ಪಕ್ಕದವನು ಬಿದ್ದರೆ ಅವನು ಕಣ್ಣು ಮುಚ್ಕೊಂಡು ಏನು ಹಂಗೆ ಎರಡು ಓಟ ಬಿದ್ದಿದ್ದು ಅದನ್ನು ತಿನ್ನ ಶುರು ಮಾಡಿ ಏನು ಮಾಡೋದು. ಹಾಗೆ ಹಿಂಗೆ ಅಮುಕೀರ ಏನಾಯ್ತು, ಮೇಲೆ ಹಾರಿಬಿಡುತ್ತೆ, ಹಂಗೆ ಪರ್ವತ ಹಾರಕ್ಕೆ ಶುರು ಆಗೋಯ್ತು. ಹಾಗೆ ಮೇಲಿನಿಂದ ಅದೃಶ್ಯನಾಗಿ ಕಾಪಾಡಿ ಅದನ್ನು ಪರ್ವತವನ್ನು ಹಿಡಿದಿದ್ದಾನೆ, ಅಲ್ಲಿ ಕೂರ್ಮನಾದ ಮೇಲ್ಗಣ್ಣ ಹಿಡ್ದ. ಸರಿ, ಇದ್ದು ಬದ್ದಿದ್ದೆಲ್ಲ ಶಕ್ತಿ ಎಲ್ಲ ಬಿಟ್ಟು ಆ ವಾಸಕ್ಕಿಂತ ದವಾಯಿಸ್ ಕಟ್ಟಿದ್ರಲ್ಲ ಪರ್ವತ ಅಪ್ಪಚ್ಚಿಯಾಗಿ ಚಪಾತಿ ಇಟ್ಟಿದ್ದಂಗೆ ಆಗ ಹೋಗೋಕ್ಕೆ ಶುರು ಆಗೋಯ್ತು. ಏನು ಮಾಡಬೇಕು, ಆ ಪರ್ವತದೊಳಗೆ ಒಂದು ರೂಪದಲ್ಲಿದ್ದ, ಅದಕ್ಕೆ ಏನಂತಾರೆ ಮ್ಯಾಲಿಬಿಲಿಟಿ, ಡಕ್ಲಿಟಿಲಿಟಿ, ಮ್ಯಾಲಿಬಿಲಿಟಿ, ಹಿಂಗೆಲ್ಲ ಕ್ವಾಲಿಟಿ ಇದು ಸ್ಟೀಲ್ಸ್ಗೆಲ್ಲ, ಅದು ಮೆತ್ತಗಾಗೋದು, ರೆಸಿಸ್ಟೆನ್ಸ್ ಪವರ್ ಬೇಕು, ಟೆನ್ಸೈಲ್ ಸ್ಟ್ರೆಂತ್ ಹಿಂಗೆಲ್ಲ ಹೇಳ್ತಾರೆ, ಸ್ಪೆಸಿಫಿಕ್ ಗ್ರಾವಿಟಿ, ಸ್ಪೆಸಿಫಿಕ್ ಸ್ಟ್ರೆಂತ್, ಹಿಂಗೆಲ್ಲ ಇದಾವೆ 108. ಅದು ಆ ಅಪ್ಪಚ್ಚಿಯಾಗಿ ಶುರು ಆಯಿತು. ಯಾವ ಒಂದೊಂದು ಮೆಟೀರಿಯಲ್ ಒಂದೊಂದು ಕ್ವಾಲಿಟಿ ಇರುತ್ತೆ. ಆಗ ಪರ್ವತದೊಳಗಡೆ ಇದ್ದಂಥವನು ಭಗವಂತ, ಆಗ ಪರ್ವತ ಇವು. ಸರಿ, ಪರ್ವತ ಗಟ್ಟಿ ಆಯಿತು, ಮೇಲೆ ಸಪೋರ್ಟ್ ಬಂತು, ಕೆಳಗೆ ಸಪೋರ್ಟ್ ಬಂತು, ಹಾಕ್ಕೊಂಡು ಶಕ್ತಿ ಬಿಟ್ಟು ಅಂತಿದ್ರೆ ವಾಸುಕಿ ಗತಿ ಏನಾಗಬೇಕು, ಹಗ್ಗ. ಅವು ಬಾಯಿ ಬಾಯಿ ಪಡ್ಕೊಳ್ಳೋಕೆ ಶುರು ಮಾಡ್ದ, ನನ್ನ ಹಿಡ್ಕೊಂಡು ಅಪ್ಪಚ್ಚಿ ಮಾಡ್ತಾರೆ ಅಂತ. ವಾಸುಕಿ ಒಳಗೆ ಪ್ರವೇಶ ಮಾಡಿದ. ಉಪರಿ ಅಧಶ್ಚಾತ್ಮನಿ ನೇತ್ರ ಗೋತ್ರಯೋಹೋ, ಅಲ್ಲಿ ಇವರೆಲ್ಲ ಆಯ್ತು, ಇವರು ಬೂಸ್ಟ್ ಇದ್ದ ಸೀಕ್ರೆಟ್ ಆಫ್ ಮೈ ಎನರ್ಜಿ. ಇನ್ಯಾವ ಹುಚ್ಚು ಮುಂಡೆ ಇವು ಹೇಳೋದು, ಏನು ಅರ್ಧ ಏನು ಒಂದು ದಿವಸ ಹೋದ ಹಿಂಗೆ ಬ್ಯಾಟಿಂಗ್ ಬಾರಿಸ್ಬಿಟ್ಟ, ಏನು ಏನೋ ಮಾಡಿ ಹಿಂಗೆ ಕಣ್ಕೊಂಡು ಬಿಟ್ಕೊಂಡು ಹೀಗೆ ಅಂದ್ಕೊಂಡು ಬೆವರೆಲ್ಲ ಬಿರಿಸ್ಕೊಂಡು ಒಂದು ಬಾಲ್ ಹೊಡೆದು ಏನು ಸತ್ತೋಗ್ಬಿಟ್ಟ, ಏನು ಜೀವನ ಏನು ಭಾಳ ದೊಡ್ಡ ಅದಕ್ಕೆ ಆ ಬೂಸ್ಟ್ ಕೊಡಿ ಅಂತ. ಅಲ್ಲಿ ಎಷ್ಟು ಆ ಮಂದರ ಪರ್ವತನ ಕಡಿಬೇಕಾದ್ರೆ ಎಂಥ ಶಕ್ತಿ ಬೇಕು. ಇವರೆಲ್ಲ ಸುಸ್ತಾಗಕ್ಕೆ ಶುರು ಮಾಡಿದ್ರೆ ಎಲ್ಲ ಸುಸ್ತೆ, ದೇವತೆಗಳು ಸುಸ್ತು, ಹಸುರರು ಸುಸ್ತಾ, ಏನು ತುಸ್ ಅಂತ ಕೂತ್ಕೊಂಡ್ಬಿಟ್ರೆ ಆಗಲ್ಲ, ಎರಡು ಹಿಂಗಂದ್ರೆ 2 ನಿಮಿಷ ಸುಸ್ತಾಗೋಯ್ತು. ಅವರೆಲ್ಲರಲ್ಲಿ ಪ್ರವೇಶ ಮಾಡಿದ ಭಗವಂತ, ಎಲ್ಲರಲ್ಲಿ ಪ್ರವೇಶ ಮಾಡಿದ ಒಳಗಡೆ. ಆಗ ವಾಸುಕಿಯಲ್ಲಿ ಪ್ರವೇಶ, ಪರ್ವತದೊಳಗಡೆ ಪ್ರವೇಶ, ಪರ್ವತದ ಮೇಲೆ, ಪರ್ವತದ ಕೆಳಗಡೆ, ದೇವತೆಗಳೊಳಗೆ, ವಾಸುಕಿಯ ಒಳಗೆ, ಹೀಗೆ ಸಮುದ್ರ ಮಥನವನ್ನು ನಡೆಸಿಕೊಟ್ಟ ಭಗವಂತ. ಅದಕ್ಕಾಗಿ ಭಗವಂತನ ನಾವು ಇದೇನು ಅನುಸಂಧಾನ ಆಗಿದ್ರೆ ಸಮುದ್ರ ಮಥನದಿಂದ ನಮ್ಗೇನು ತಿಳಿದು ಬರುತ್ತೆ, ಅವ್ರು ಆ ಕಾಲದಲ್ಲಿ ಅಷ್ಟೇ ಭಗವಂತ ಅವತಾರ ಮಾಡಿ 4-5 ರೂಪದಲ್ಲಿ ಇದ್ದುಬಿಟ್ಟಿದ್ದ ಅಷ್ಟೇ. ಆಮೇಲೆ ನಾವೀಗೇನು ಆರಾಮ ಚಟ್ನಿ ತಿನ್ಕೊಂಡಿರ್ಬೋದು ಅಂತಲ್ಲ, ನಾವು ತಿನ್ಬೇಕಾದ್ರೆ, ಉಳಿಬೇಕಾದ್ರೆ, ಕೂಡ್ಬೇಕಾದ್ರೆ, ಎದ್ದೇಳ್ಬೇಕಾದ್ರೆ, ನೀರಿಂಗೆ ಕುಡಿದು ಹಿಂಗೆ ಅನ್ಬೇಕಾದ್ರೆ, ನೀರು ಒಳಗೆ ಹೋಗಬೇಕಾದ್ರೆ
ನಿದ್ದೆ ಬರ್ಬೇಕಾದ್ರೆ ಕಣ್ರಪ್ಪೆ ಆಡಿಸ್ಬೇಕಾದ್ರೆ ಎಲ್ಲ ಪ್ರತಿ ಕ್ಷಣದಲ್ಲಿ ನಾವು ಸ್ವತಂತ್ರರೆ. ಭಗವಂತನ ಸಹಾಯ ಬೇಕೇ ಬೇಕು. ಅಂತಹ ಕೂರ್ಮನಾಗಿ ಹೇಗೆ ಬಂದೋ ಹಾಗೆ ಲಕ್ಷ್ಮೀದೇವಿ ಕೂಡ ಅವತಾರ ರೂಪಳಾಗಿ ಅವತಾರ ಮಾಡ್ತಾಳೆ. ಪ್ರಾದುರ್ಭಾವ ಹುಟ್ಟಿದ್ಲು ಅನ್ನಬಾರ್ದು, ಲಕ್ಷ್ಮೀದೇವಿನ ಹುಟ್ಟಿದ್ಲು ಅಂತ ಅನ್ನಬಾರ್ದು. ಹುಟ್ಟೋದು ನಾವು, ಆ ಸುಡುಗಾಡ ವಾಸನೆ ಇರೋ ದೇಹ, ಆ ಗರ್ಭಪ್ರವೇಶ, ಗರ್ಭವಾಸ ದುಃಖಗಳು, ಅಲ್ಲಿ ಕಶ್ಮಲಗಳು 108 ಕಶ್ಮಲದಲ್ಲಿ ತೇಲಾಡ್ತಾ ಇರ್ತಾನೆ. ಎಲ್ಲ ಕಶ್ಮಲಗಳ ಕೂಪ ಅದು, ಆ ಬಾವಿ ಅದಕ್ಕೆ ಅದರೊಳಗೆ ತೇಲ್ತಾ ಇರ್ತಾನೆ. ಏನೇನೋ ಹೊಟ್ಟೆಗೆ ಹೋಗಿರ್ತದೆ. ಅದಕ್ಕೆ ಆ ಗರ್ಭದಿಂದ ಹೊರಗೆ ಬಂದಮೇಲೆ ಇಷ್ಟು ದಿವಸ ಮೈಲಿಗೆ, ಆಮೇಲೆ ಶುದ್ಧಿ ಮಂತ್ರ ವೇದ ಮಂತ್ರ ಎಲ್ಲ ಹೇಳೋದು ಆ ಶುದ್ಧನಾಗಲಿಕ್ಕಾಗಿ. ಆಗೊಂದು ಶುದ್ಧಿ, ಆಮೇಲೆ ಮುಂಜಿ ಆದಮೇಲೆ ಆವಾಗೊಂದು ಮುಂಜಿ ಆಗಬೇಕಾದ್ರೆ ಆವಾಗೊಂದು ಶುದ್ಧಿ, ಇಷ್ಟು ದಿವಸ ಅಲ್ಲಿ ಇಲ್ಲಿ ಎಂಜಲಗಿಲ್ಲ ತಿನ್ಕೊಂಡಿದ್ದು ಇನ್ಮೇಲೆ ಶುದ್ಧನಾಗಿರು ಅಂತ ಹೇಳಿ ಉಪನಯನ ಮಾಡೋದು. ಹಾಗೆ ಲಕ್ಷ್ಮೀದೇವಿಗೆ ಹುಟ್ಟಿಲ್ಲ ಆ ರೀತಿಯಲ್ಲಿ. ನಾವು ಹುಟ್ಟಬೇಕಾದ್ರೆ ಹೆಂಗೆ ಬಂದೆ, ಯಾವ ತಂದೆ ತಾಯಿ ಹೊಟ್ಟೆ ಬಂದೆ, ಹೆಂಗೆ ಬಂದೆ, ಯಾವ ಜನ್ಮ, ಯಾರನ್ನ ನೋಡಿ, ಏನು ಗೊತ್ತಿಲ್ಲ. ಇವನಿಗಾರ ಚಾಯ್ಸ್ ಕೊಟ್ಬಿಟ್ಟಿದ್ರೆ ಏನಾಗ್ತಾ ಇತ್ತು, ನಾನು ಈ ಜನ್ಮ ಇಂಥವ್ರ ಮನೇಲಿ ಹೀಗೆ ಇಂಥ ಕಡೆನ ಹುಟ್ಬೋದು, ಹಂಗೆ ಟಕ್ ಟಕ್ ಕಂಪ್ಯೂಟರ್ ತಲ್ಲಿ ಹೋಗಿ ಹಿಂಗೆ ಹೋಗ್ಬಿಡ್ಬೋದು ಅಂತ ಏನು ಮಜಾ ಮಾಡ್ತಿದ್ದೆ. ಎಲ್ಲ ಕ್ಲಿಂಟನ್ ಮನೇಲೆ ಹುಟ್ಬಿಡ್ತಾ ಇದ್ರು ಮನೇಲೆ. ಹಂಗೆ ಇವನಿಗೇನು ಚಾಯ್ಸ್ ಇಲ್ಲ, ಹುಟ್ಟಿದ ಮೇಲೆ ಏ ಅಂತಾನೆ, 8 ವರ್ಷ ಆದಮೇಲೆ ಓ ನಾ ಹಿಂಗಿದ್ದೀನಿ ಗೊತ್ತಾಗುತ್ತೆ. ಅಜ್ಞಾನ ಎಲ್ಲ ಇರುತ್ತೆ. ಎಲ್ಲಿ ಹುಟ್ಟುತ್ತೀನಿ ಸ್ವತಂತ್ರ ಇರಲ್ಲ, ಯಾವ ಪ್ರಾಣಿಯಾಗಿ ಹುಟ್ಟಿನಿ ಗೊತ್ತಿರಲ್ಲ. ಇದೆಲ್ಲ ಹುಟ್ಟು ಸಾವುಗಳ ದೋಷಗಳು ಮನುಷ್ಯನಿಗಿರೋದು, ಅದು ಲಕ್ಷ್ಮಿಗಿಲ್ಲ. ಹೇಗೆ ಆ ಹರಿ ಹೇಗೆ ನಿತ್ಯ ಮುಕ್ತನೋ, ಲಕ್ಷ್ಮೀದೇವಿ ನಿತ್ಯ ಮುಕ್ತಳು. ನಿತ್ಯ ಮುಕ್ತಳು, ಮುಕ್ತ ಅಂದಾಗ ಅದು ರಿಲೇಟೆಡ್ ಟರ್ಮು. ಯಾವುದರಿಂದ ಮುಕ್ತ? ಬಂಧನದಿಂದ ಬಿಡುಗಡೆ. ಬಿಡುಗಡೆ ಅಂದ ತಕ್ಷಣ ಬಂಧನದಿಂದ ಅಂತ ಹೆಂಗೆ ಅಂಡರ್ಸ್ಟ್ಯಾಂಡ್ ಆಗಿಬಿಡುತ್ತೋ ಹಂಗಲ್ಲ. ನಿತ್ಯ ಮುಕ್ತಳು ಅಂದ್ರೆ ಹಂಗಲ್ಲ, ಫಾರ್ ಎವರ್, ಯಾವಾಗಲೂ ಕೂಡ ಫ್ರೀ ಬರ್ಡ್ ಅಂತಲೇ ಅರ್ಥ. ಫ್ರೀ ಅಂದರೆ ನಮ್ಮ ರೀತಿ ಸಂಸಾರ ಬಂಧನ ಇಲ್ಲ ಅಂತ ಅರ್ಥ. ಆ ರೀತಿ ಇದ್ದಾಳೆ. ನಿತ್ಯ ಮುಕ್ತಾತು ಯಾ ಲಕ್ಷ್ಮೀ, ನಿತ್ಯಂ ದೋಷೋಜ್ಜಿತೈವ ಸಾ, ಲಯೇಪಿ ಹರಿಣ ಅಸಾಧ್ಯಂ ಯಾಶೇತೆ ಪ್ರಳಯಾಂಬುನೀ. ಪ್ರಳಯಕಾಲದಲ್ಲಿ ಹರಿಯ ವೃತ್ತ ಇಲ್ಲ, ಮರಳು ಮಾಡಿಕೊಂಡೆ ಎಲ್ಲೇ ಮಾಯಾದೇವಿಯೇ. ಪ್ರಳಯ ಕಾಲದಲ್ಲೂ ಕೂಡ ನೋಡ್ರಿ, ಯಾವ ಹೊಸ್ದ ಮದುವೆ ಆದ ಗಂಡ ಹೆಂಡತಿ ಈ ಹನಿಮೂನ ಅಲ್ಲೆಲ್ಲ ಹೋಗ್ತಾರೆ, ಎಲ್ಲ ಅಲ್ಲೆಲ್ಲ ಸುತ್ತಾಡ್ಕೊಂಡು ಇಷ್ಟು ಜಾಗ ಎಲ್ಲ ಮಾಡ್ಕೊಂಡು ಬರ್ತಾರೆ. ಇವರು ಹೋಗೋ ಜಾಗ ಅಲ್ಲಿ ಯಾವೊಂದು ಬಿಲ್ಡಿಂಗು, ಒಂದು ರೂಮು, ಒಂದು ಆ ತಿರುಗಾಡಕ್ಕೆ ಸರೋವರಗಳು, ಬೋಟಿಂಗು ಏನೂ ಇಲ್ದಾರ. ಇವ್ರು ಹೋಗೋ ಬಾಗ ಬರೀ ನೀರಿದ್ದು ಬಿಟ್ರೆ ಏನು ಗತಿ? ಯಾರು ಮನುಷ್ಯ ಇಲ್ಲ, ಸರ್ವ್ ಮಾಡೋರಿಲ್ಲ, ದೋಸೆ ಇಲ್ಲ, ತಿನ್ನಕ್ಕಿಲ್ಲ, ಏನೂ ಇಲ್ಲ. ಇವ್ರು ಹನಿಮೂನ್ ಹೋಗ್ಬೇಕಲ್ಲಿ, ಬರೀ ನೀರ್ಮಯ ಇದ್ರೆ ಏನು ಗತಿ? ಹಂಗಿದ್ದಾರೆ ಲಕ್ಷ್ಮೀನಾರಾಯಣರು. ಲಕ್ಷ್ಮೀನಾರಾಯಣರು ದಂಪತಿಗಳು, ಅವ್ರಿಗೆ ಏಕಾಂತ ಅಂತ. ಅವರ ಏಕಾಂತ ಯಾವಾಗ? ಅವರು ಬರೀ ಗಂಡ ಹೆಂಡತಿ, ಅವರ ಪ್ರೇಮ ಸರಸ ಸಲ್ಲಾಪ ಯಾವಾಗ ಅಂತಂದರೆ ಪ್ರಳಯ ಕಾಲ. ಹೆಂಗೆ ಹೇಳ್ಬೇಕು? ಬರೀ ನೀರ್ಮಯ, ಎಲ್ಲ ನೋಡಿದ್ರು ನೀರೇ. ಪ್ರಳಯ ಕಾಲದಲ್ಲಿ ಯಾವ ವಸ್ತುನೇ ಇಲ್ಲ, ಎಲ್ಲ ಪ್ರಕೃತಿ ಲಯ ಆಗಿ ಹೋಗ್ಕೂತಿದೆ. ಮತ್ತು ನೀರಿದೆ ಅಂದ್ರಲ್ಲ, ಅದು ಲಕ್ಷ್ಮಿನೇ, ಅದು ನೀರು ಕೂಡ ಲಕ್ಷ್ಮಿನೇ. ಭಗವಂತನ ಆಲದೆಲೆನೂ ಲಕ್ಷ್ಮಿನೇ, ಭಗವಂತನ ಆಭರಣನೂ ಲಕ್ಷ್ಮಿನೇ. ಬಿಡದಿಪ್ಪಂತೆ, ಎಲ್ಲ ಅವನ ಬಿಡದಿಪ್ಪಂತೆ, ಅವನ್ ಬಿಡೋದೇ ಲಕ್ಷ್ಮಿ ಆಲಿಂಗನ ಗಟ್ಟಿಯಾಗಿ ಆಲಿಂಗನ ಮಾಡ್ಕೊಂಡ್ಬಿಡ್ತಾನೆ. ಮಿಕ್ಕಿದ ಟೈಮಲ್ಲಿ ಲಕ್ಷ್ಮೀದೇವಿಗೆ ಸ್ವಲ್ಪ ನನಗೆ ಐ ಗಾಟ್ ಸಮ್ ಎಂಗೇಜ್ಮೆಂಟ್ಸ್, ಸ್ವಲ್ಪ ಏನೋ ಸ್ವಲ್ಪ ಕೆಲಸ ಇದೆ ಅಂತಾಳೆ ಲಕ್ಷ್ಮೀದೇವಿ. ಯಾವಾಗ ಸೃಷ್ಟಿಕಾಲದಲ್ಲಿ ಲಕ್ಷ್ಮೀ ಇದೆಲ್ಲವನ್ನು ಪ್ರಕೃತಿ, ಚಿತ್ ಪ್ರಕೃತಿ, ಜಡ ಪ್ರಕೃತಿ ಅಭಿಮಾನಿಣಿ, ಬೇಕಾದಷ್ಟು ವ್ಯಾಪಾರ ಮಾಡ್ತಾಳೆ. ಎಲ್ಲ ತ್ರಿಗುಣ ಮಾನಿ ಸಂತೈಸಲ ಅನುದಿನವು ಅಲ್ವಾ ಹರಿಕಥಾ ಮಸಾಲೆ ಹೇಳಿದ, ತ್ರಿಗುಣ ಮಾನಿ ಲಕುಮಿದೇವಿ ಸಂತೈಸಲ ಅನುದಿನವು. ಮೂರು ಸತ್ವರಜಸ್ತಮ ಗುಣಗಳಿಗೆ ಅಭಿಮಾನಿ ಆಗ್ತಂತ ಲಕ್ಷ್ಮೀದೇವಿ ಎಷ್ಟು ವ್ಯಾಪಾರ ಮಾಡ್ತಾಳೆ, ಜಗದ್ವ್ಯಾಪಾರ ಬೇಕಾದಷ್ಟು ಮಾಡ್ತಾಳೆ. ಆ ಜಗದ್ವ್ಯಾಪಾರ ನನ್ನ ಲಾಂಗ್ ಲೀವ್ ಬ್ಯಾಕ್ ಅಪ್ಲಿಕೇಶನ್ ಹಾಕಿ ನಾರಾಯಣ, ನಂಗೆ ಲಾಂಗ್ ಲೀವ್ ಬ್ಯಾಕ್, ನನ್ನ ಸಂಸಾರ, ನಂದು ಫ್ಯಾಮಿಲಿ, ನನ್ನ ಗಂಡ ಅಂತಿದ್ದೆ, ಸ್ವಲ್ಪ ಲೀವ್ ಬ್ಯಾಕ್ ನನಗೆ ಅಂತ. ಏನದು? ಅದೇ ಪ್ರಳಯ ಕಾಲ, ಬರೀ ಸಂಸಾರ ಇಲ್ಲ. ನಾರಾಯಣಂದೇ ಲಕ್ಷ್ಮಿಗೆ, ಅವಳ ಕುಟುಂಬ ನಾರಾಯಣನೇ, ಅವನ ಜೊತೆ ಸದಾ ಯಾವಾಗಲೂ ಪ್ರಳಯ ಕಾಲ ಪೂರ್ತಿ ಅವನಲ್ಲೇ ರತಳಾಗಿ ಬಿಡ್ತಾಳೆ. ಅದೇ ಲಕ್ಷ್ಮೀದೇವಿಗೆ ಲಯ. ಲಕ್ಷ್ಮೀದೇವಿ ಲಯ ನಮ್ಮ ಥರ ಅಲ್ಲ, ಸತ್ತೋಗೋದಲ್ಲ. ಲಕ್ಷ್ಮೀದೇವಿಗೆ ಲಯ ಅಂದ್ರೇನು? ಸೃಷ್ಟಿ ಬೇರೆ, ಜಗದ್ವ್ಯಾಪಾರವನ್ನು ಬಿಟ್ಟು ಕೇವಲ ಪರಮಾತ್ಮನಲ್ಲೇ ಆಸಕ್ತಳಾಗಿ ಬಿಡ್ತಾಳೆ. ಅಂತಹ ನಾರಾಯಣ ಮಲ್ಕೊಂಡಿರ್ತಾಳಲ್ಲ, ಅವಳು ನಿತ್ಯವಾಗಿ ದೋಷರಹಿತಳಾಗಿದ್ದಾಳೆ. ನಿತ್ಯವಾಗಿ ದೋಷರಹಿತಳು, ಯಾವಾಗಲೂ ದೋಷರಹಿತಳೆ. ನಾವು ದೋಷರಹಿತರಾಗ್ತೀವಿ ಯಾವಾಗ? ನಮ್ದೆಲ್ಲ ಕರ್ಮ ಮುಗಿದು, ಸಂಸಾರಾವಸ್ಥೆ ಮುಗಿದು, ಮುಕ್ತರಾದಾಗ ನಾವು ದೋಷರಹಿತರಾಗ್ತೀವಿ. ಅಂದರೆ ನಮ್ಮ ಯೋಗ್ಯತೆಗೆ ತಕ್ಕಂಗೆ ದೋಷರಹಿತ. ಮತ್ತು ನಾವು ಸಣ್ಣವರೇ, ಸರ್ವಶಕ್ತರಲ್ಲ,
ಸರ್ವವ್ಯಾಪ್ತರಲ್ಲ, ಮತ್ತು ಅಧೀನರು ಅಸ್ವತಂತ್ರ ಇವೆಲ್ಲ ಇದ್ದಿದ್ದೇ. ಮತ್ತೆ ಹರ್ತಾಪಿ ಸರ್ವಲೋಕಸ್ಯ ಭರ್ತೈವ ಸಿದ್ಧಿಯ ಶ್ರಿಯ, ಸರ್ವಲೋಕವನ್ನು ಪ್ರಳಯ ಮಾಡಿದರೂ ಕೂಡ ತನ್ನನ್ನು ಪ್ರಳಯ ಮಾಡೋದಿಲ್ಲ ಭಗವಂತ. ಯಾರು ಅಂಥ ಕಾಪಾಡ್ತಾನೆ, ಮಹಾ ಉಪಕಾರವನ್ನು ಮಾಡ್ತಾನೆ, ತನ್ನನ್ನು ಸದಾ ಧಾರಣೆ ಮಾಡ್ತಾ ಇದ್ದಾನೆ, ವಕ್ಷಸ್ಥಲದಲ್ಲಿ ಧಾರಣೆ ಮಾಡ್ತಾನೆ ಭಗವಂತ. ಎಲ್ಲರಿಗೂ ಅಲ್ಲಿ ಸೈಟು, ಎಲ್ಲರೂ ಬೆಂಗಳೂರಲ್ಲೇ ಸೈಟ್ ಬೇಕು. ಇವಾಗ ಇಡೀ ದೇಶ ತುಂಬ ಯಾರ್ಯಾರಿದ್ದಾರೆ, ಯಾರ್ಯಾರು ಅವರು ಇವರು ಅಸಹಿಷ್ಣುತೆ ಅನ್ನೋರು, ಮತ್ತು ಅವರಿಗೆಲ್ಲ ಇಂಡಿಯಾದೇ ಭಾರತದಲ್ಲೇ ಪಿಕ್ಚರ್ ಮಾಡೋಕ್ಕು, ಭಾರತದಲ್ಲೇ ಹಣ ವಸೂಲು ಮಾಡೋಕ್ಕು, ಭಾರತದಲ್ಲೇ ನೀರು ಕುಡಿದು, ಭಾರತದಲ್ಲೇ ತಿಂದು, ಭಾರತದಲ್ಲಿ ಎಲ್ಲ ಅನುಭವಿಸ್ಬಿಟ್ಟು ಭಾರತವನ್ನು ಬೈಯೋದು ಅವ್ರಿಗೆ. ಇಲ್ಲಿ ಗೌರ್ಮೆಂಟ್ ಯಾರು ಹಳೆ ಗೌರ್ಮೆಂಟ್ ಅವ್ರಿಗೊಂದು ಓ ಭಾರಿ ಹೊಗಳು ಬಿಡೋದು, ಇಲ್ಲೇ ತಿಂತಾರೆ, ಇಲ್ಲೇ ಮಜಾ ಮಾಡೋದು, ಈ ದೇಶನೇ ಬೈಯೋದು ಅಂಥವ್ರಿಗೆ. ಆಗ ಹಳೆ ಗೌರ್ಮೆಂಟ್ ಸಪೋರ್ಟು ಅಸಹಿಷ್ಣುತೆ ಹಾಗೆ ಹೀಗೆ ಅಂತ ಹಂಗೆ ಎಲ್ಲರಿಗೂ. ಮತ್ತು ಬೆಂಗಳೂರಲ್ಲೇ ಸೈಟ್ ಬೇಕು ಎಲ್ಲರಿಗೂ, ಸೆಂಟ್ರಲ್ ಇರೋರು, ಉತ್ತರ ಭಾರತದವ್ರು, ಅವರು ಇವರು, ಯಾ ಸಿಂಧೀಸು, ಸಿಖ್ರು, ಯಾ ಎಂತೆಂಥವ್ರು ಇರೋ, ಎಲ್ಲರಿಗೂ ಬೆಂಗಳೂರಲ್ಲಿ ಸೈಟ್ ಬೇಕು. ಹೋಗಿ ಹಾಗೆ ಲಕ್ಷ್ಮೀದೇವನು ನನಗೂ ಬೇಕು ಅಂದ್ಲಂತೆ, ನನಗೊಂದು ಪರ್ಮನೆಂಟಾಗಿ ನನಗೊಂದು ಸೈಟ್ ಬೇಕು. ನಾರಾಯಣ ಯಾಕೆ ಯೋಚನೆ ಮಾಡ್ತೀಯ, ಬಾ ಇಲ್ಲಿಂದ ವಕ್ಷಸ್ಥಲವನ್ನು ಕೊಟ್ಟ ಲಕ್ಷ್ಮೀದೇವಿಗೆ. ವಕ್ಷಸ್ಥಲದಲ್ಲಿ ಸದಾ ಅವಳದ್ದು ಸ್ಥಾನ, ಅದಕ್ಕಾಗಿ ಯಾವ ನನ್ನ ಸ್ಥಾನ ಯಾಲ್ಲಿ ಯಾವಾಗಲೂ ನಾನು ನಿತ್ಯ ವಾಸ ಮಾಡ್ತೀನಿ, ಅಲ್ಲಿ ನಿನ್ನ ಅಪಮಾನ ಮಾಡಿದ್ದಾನೆ ಭೃಗು ಋಷಿ, ನನಗೆ ಅಪಮಾನ ಮಾಡಿದ ಅವನಿಗೆ ಏನು ಬೈಲೇ ಇಲ್ಲ ನೀನು, ಹಾಗೆ ನಾ ಇರಲ್ಲ ವೈಕುಂಠದ ನಿಂತ ಪ್ರೇಮ ಕಲಹವನ್ನು ಮಾಡ್ತಾಳೆ ನೋಡಕ್ಕೆ ಜನರ ಕಣ್ಣಿ, ನೋಡೋಕ್ಕೊಂದು ಆ್ಯಕ್ಟಿಂಗ್, ಒಂದು ಜಗಳ ಮಾಡ್ದಾಗ ಮಾಡ್ಕೊಂಡು ಹೋಗ್ಬಿಡ್ತಾಳೆ ಕೊಲ್ಲಾಪುರಕ್ಕೆ ಲಕ್ಷ್ಮೀದೇವಿನ. ಅಂತಹ ವಕ್ಷಸ್ಥಳಲ್ಲಿ ಧಾರಣೆ ಮಾಡ್ತಾನೆ, ಲೋಕಕರ್ತನಾದ ಪಾಪನಾಶಕನಾಗಿರತಕ್ಕಂತಹ ಕರ್ತಾರಂ ಅಘಭೇತ್ತಾರಂ ಧಿಕ್ಕರ್ತಾರಂ ವಿರೋಧಿನಾಂ ನಿತ್ಯಾನುರಕ್ತಧೀಹಿ ಸಾತಂ ಅದ್ಯಾಪ್ಯತ್ಯೇತಿನ ಕ್ವಚಿತೇ. ಅಂತಹ ಪಾಪನಾಶಕನಾದ ಶತ್ರುಗಳನ್ನು ಲೆಕ್ಕನೆ ಮಾಡೋದಿಲ್ಲ ಶತ್ರುಗಳನ್ನು, ಅಂತಹ ಹರಿಯನ್ನು ನಿತ್ಯವಾಗಿ ಭಕ್ತಿಯಿಂದ ಮನಸ್ಸುಳ್ಳ ಲಕ್ಷ್ಮೀದೇವಿ ಸ್ತೋತ್ರ ಮಾಡ್ತಾಳಲ್ಲ ಅವಳು, ಆ ಭಗವಂತನನ್ನು ಮೀರ್ಲಿಕ್ಕೆ ಸಾಧ್ಯನಾ? ಯಾವಾಗಲೂ ವಕ್ಷಸ್ಥಳೇ, ಯಾವ ಗಂಡನು ಯಾವ ಹೆಂಡತಿಗೂ ಮಾಡದೇ ಇರತಕ್ಕಂತಹ ಅಂತಹ ಅನುಗ್ರಹವನ್ನು ಲಕ್ಷ್ಮಿಗೆ ಮಾಡಿದ್ದಾನೆ. ಅಂತಹ ಲಕ್ಷ್ಮೀದೇವಿ ಆ ನಾರಾಯಣನನ್ನು ಮೀರ್ಲಿಕ್ಕೆ ಸಾಧ್ಯ ಇದೆಯಾ ಯಾವತ್ತಾದರೂ? ಕಸ್ತಾಂ ಶಕ್ತೋನ್ಯಥಾ ಕರ್ತುಂ ಶಕ್ತಿಂ ತತ್ವ ಪ್ರವರ್ತಿಕಾಂ, ಶಕ್ತಿಸ್ವರೂಪಳಾಗಿರತಕ್ಕಂಥ ಸರ್ವತತ್ವ ಪ್ರೇರಕಳಾಗಿರತಕ್ಕಂಥವಳು ಮಹಾಲಕ್ಷ್ಮಿ. ಚತುರ್ಮುಖ ಬ್ರಹ್ಮದೇವನಿಗೆ ಮಹತ್ತತ್ವದಿಂದ ಅಭಿಮಾನ, ಲಕ್ಷ್ಮೀದೇವಿ ಅವ್ಯಕ್ತ ತತ್ವ. ಯಾರ್ಯಾರು ಹೀಗೆ ತಾರತಮ್ಯದಲ್ಲಿ ಕೆಳಗೆ ಕೆಳಗೆ ಬರ್ತಾ ಹೋಗ್ತಾರೆ, ಒಬ್ಬೊಬ್ಬರು ನನ್ನ ತತ್ವಕ್ಕೆ ಅಭಿಮಾನಿಗಳು, ಮಹತ್ತತ್ವ ಚತುರ್ಮುಖ, ಅಹಂಕಾರ ತತ್ವ ರುದ್ರದೇವರು, ಹೀಗೆ ಒಂದೊಂದು ತತ್ವಗಳಿಗೆ ಪಂಚೇಂದ್ರಿಯ, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಮನಸ್ತತ್ವ, ಹೀಗೆಲ್ಲ ಬರ್ತಾ ಹೋಗುತ್ತಲ್ಲ, ಪಂಚತನ್ಮಾತ್ರ, ಹೀಗೆಲ್ಲ ತತ್ವಗಳಿಗೆಲ್ಲ ಅಭಿಮಾನಿ ದೇವತೆಗಳೆಲ್ಲ ಬರ್ತಾ ಹೋಗ್ತಾರೆ. ಅದರಲ್ಲಿ ಮಹತ್ತತ್ವಕ್ಕೆ ಅಭಿಮಾನಿ ಮುಖ್ಯನಾಗಿರ್ತಕ್ಕಂಥವ್ನು, ಉಳಿದ ತತ್ವಗಳಿಗೂ ಹಾಗೆ. ಯಾಕಂದ್ರೆ ಜನರಲ್ ಮ್ಯಾನೇಜರ್ ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ಗೂ ಹೆಡ್ ಹೌದಲ್ಲೋ, ಏ ನೀ ಜನರಲ್ ಮ್ಯಾನೇಜರ್ ಈ ಡಿಪಾರ್ಟ್ಮೆಂಟ್ಗೆ ಅಲ್ಲ ಅಂದರೆ ಕಪಾಳ ಕೊಡ್ತೇನೆ, ನನ್ನ ಇಡೀ ಎಲ್ಲದೂ ನಂದೇ ಮತ್ತೆ ಅಂದಾಗ ಹಾಗೆ ಮೇಲೆ ಮೇಲಿನವರು ಕೆಳಗಿನ ಎಲ್ಲದಕ್ಕೂ ಅಧಿಕಾರ ಉಂಟೇ ಉಂಟು. ಹಾಗಿದ್ದಾಗ ಲಕ್ಷ್ಮೀದೇವಿ ಎಲ್ಲ ತತ್ವಕ್ಕೂ ಕೂಡ ಪ್ರೇರಕಳು, ಅಂಥ ರಮಾ ಎಲ್ಲ ತತ್ವಕ್ಕೂ ಪ್ರೇರಕಳಾಗಿರ್ತಕ್ಕಂಥ ಲಕ್ಷ್ಮೀದೇವಿ, ಈ ಮನಸ್ಸು, ಆ ಲಕ್ಷ್ಮೀದೇವಿನೇ ಇತರರ ಜಗತ್ತಿನ ಎಲ್ಲರ ಮನಸ್ಸು. ಅಂದರೆ ಆ ಮನಸ್ಸು ಸತ್ವರಜಸ್ತಮೋ ಗುಣಾತ್ಮಕವಾದದ್ದು, ನಮ್ಮ ಜಡ ಮನಸ್ಸು. ಮನಸ್ಸು ಅಂತೇನಿದೆ, ಮನಸ್ಸು ಏನು ಅಣು, ಮನಸ್ಸು ಅನ್ನೋದೇನಿದೆ ಅದು ಅಣು ಪದಾರ್ಥ, ಅಣುವಾಗಿ ಸತ್ವರಜಸ್ತಮೋ ಶ್ರೀಮನ್ಯಾಸದಲ್ಲಿ ಸಂಧ್ಯಾಧಿಕರಣದಲ್ಲಿ ಬರುತ್ತಿದ್ದು ಸುಧಾದಲ್ಲಿ. ಮನಸ್ಸಿನ ಬಗ್ಗೆನೇ ಒಂದು ಚಾಪ್ಟರೇ ಇದೆ, ಎಷ್ಟು ದೀರ್ಘವಾದದ್ದು, ಎಷ್ಟು ಏನೆಲ್ಲ ಡೀಟೇಲ್ಸ್ ಕೊಡ್ತಾರೆ ಟೀಕಾಕೃತ್ಪಾದರು, ಎಷ್ಟು ಮನಸ್ಸಿನ ಬಗ್ಗೆ ತಿಳಿಸ್ತಾರೆ. ಒಂದು ಅಣುವಾಗಿದೆ ಅಂತ ಮನಸ್ಸು, ಅಣು, ಅದರಲ್ಲಿ ಅನಂತ ಜನ್ಮಗಳ ರಹಸ್ಯ ಅದರಲ್ಲಿದೆ, ಅನಂತ ಜನ್ಮಗಳ ಮೆಮೊರೀಸ್, ಅನಂತ ಜನ್ಮಗಳ ಜ್ಞಾನ, ಎಲ್ಲ ಅನುಭವ ಎಲ್ಲ ಅದರಲ್ಲಿ ಅಡಕವಾಗಿದೆ. ಭಗವಂತ ಮಾಡಿದ ಚಿಪ್ ಅದು. ಏನೇನು 32 bytes, ಏನು 32 MB ಏನು ಹೇಳ್ತೀರಲ್ಲ ನೀವು, GB. ಹಂಗಾದ್ರೆ ಭಗವಂತ ಮಾಡಿದ ಮನಸ್ಸು 8 GB ಲೆಕ್ಕನೇ ಇಲ್ಲ. ಇದೆ ಮನಸ್ಸೆಂಬ ಒಂದು ಚಿಪ್ ಮಾಡಿಟ್ಟಿದ್ದಾನೆ ಭಗವಂತ. ಅನಂತ ಜನ್ಮಗಳದ್ದು ಎಲ್ಲ ಇದೆಯಂತೆ ನಮಗೆ. ಎಷ್ಟೋ ಯಾವುದೋ ಜನ್ಮ ಜ್ಞಾಪಕ ಬರ್ತಿರುತ್ತೆ, ಕನಸು ಬೀಳುತ್ತೆ, ಸಂಸ್ಕಾರ ಬರುತ್ತೆ. ಹಾಗಾಗಿ ಕೆಲವರು ಸಂಗೀತಗಾರ 5ನೇ ವಯಸ್ಸಿಗೆ ಆಗ್ಬಿಡ್ತಾರೆ, ಕೆಲವರು ಏನೇನೋ ಎಲ್ಲ ನಂಗೆ ಗೊತ್ತು ಅಂತಾರೆ. ಶ್ರೀಮದಾಚಾರ್ಯರ ಜೀವನದಲ್ಲಿ ಇದೆಲ್ಲ, ಅತ್ರ ಜನ್ಮ ನಿನ ಯತ್ ಪಡಿತಂತೆ, ಹೆಂಗೆ ಇವೆಲ್ಲ ಹೇಗೆ ಗೊತ್ತಾಯ್ತು ಅಚ್ಯುತ ಪ್ರೇಕ್ಷಕರು ಕೇಳಿದಾಗ, ನೀವು ಈ ಜನ್ಮದಲ್ಲೇ ಕಲ್ತಿಲ್ಲ ಇಲ್ಲಿ ಹೆಂಗೆ ಸಾಧ್ಯ ಅದು ಅಂತಂದರೆ, ಈ ಜನ್ಮದಲ್ಲಿ ನಾನು ಕಲಿತೇ ಇಲ್ಲ ಅದನ್ನು, ನಿಮ್ಮ ಹತ್ರ ಯಾರು ಕಲ್ತಿದ್ದೋ, ನನಗೆ ಅನಂತ ಜನ್ಮಗಳಾಗೋಗಿದೆ, ನನಗೆ ಎಲ್ಲ ಗೊತ್ತಿದೆ, ನನಗೆ ಸರ್ವಜ್ಞರು ನಾನು ಅಂತ ಶ್ರೀಮದಾಚಾರ್ಯ ಹೇಳ್ತಾನೆ. ಈ ಜನ್ಮಾಂತರ ಇದೆ ಅಂತಂದಾಗ ಒಬ್ಬನೇ ವ್ಯಕ್ತಿ, ಆ ವ್ಯಕ್ತಿಗೆ ಸಂಬಂಧಪಟ್ಟದ್ದು ಕ್ಯಾರಿ ಆಗ್ತಾ ಇದೆ.
ಯಾಕಂದ್ರೆ ಜನ್ಮಾಂತರ ಅದ್ರ ಬಗ್ಗೆ ಎಲ್ಲ ನಂಗೆ ಗೊತ್ತಂದಾಗ ಸಮಥಿಂಗ್ ಆ ಮೆಮೊರಿ ಇರೋದನ್ನ ಹೀ ಈಸ್ ಕ್ಯಾರಿಂಗ್ ಅಂತಂದರೆ ವಾಟ್ ಈಸ್ ದಟ್? ಅದೇ ಮೈಂಡ್. ಮನಸ್ಸು ಚೇಂಜ್ ಆಗಲ್ಲ, ದೇಹ ಸುಟ್ಟೋದ್ರೂ ಕೂಡ ಮನಸ್ಸು ಸುಟ್ಟೋಗೋದಿಲ್ಲ. ಅದು ಲಿಂಗ ಶರೀರ ಸುಟ್ಟೋಗಲ್ಲ. ಈ ಜನ್ಮದಲ್ಲಿ ಹೆಣ ಸತ್ತೋಗ ಸುಟ್ಟಾಕ್ಬಿಡ್ತಾರೆ, ಲಿಂಗ ಶರೀರ ಸುಟ್ಟೋಗಲ್ಲ. ಆ ಲಿಂಗ ಶರೀರನೇ ಪ್ರತಿ ಜನ್ಮದಲ್ಲಿ ಕ್ಯಾರಿ ಆಗುತ್ತೆ. ಅದ್ರ ಮೇಲೆ ಹೊದಿಕೆ ಥರ ಕೋಟ್ ಥರ ಬೇರೆ ದೇಹ ಬರ್ತಾ ಹೋಗುತ್ತೆ. ಮೈಂಡ್ ಹಂಗೆ ಕ್ಯಾರಿ ಆಗುತ್ತೆ. ಮೈಂಡ್ ಹಾಗಾದ್ರೆ ಯಾವಾಗ? ಮೈಂಡ್ ಸತ್ವರಜಸ್ತಮೋ ಗುಣ ಅಂತೀರಿ, ಮೈಂಡ್ ಹಾಗಾದ್ರೆ ಬಿಡೋದು ಯಾವಾಗ? ಅರೆ ಮೈಂಡ್ ಹೋಗ್ಬಿಟ್ರೆ ಮನಸ್ಸಿದ್ದನೆ. ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ, ಅನಲಾಕ್ಷನಿಂದ ಪ್ರೇರಣೆಗಿಲ್ಲದೆ ಅಂತ ಮನಸ್ಸು. ಅದಿದ್ರೇ ಇಡೀ ನಮ್ಮ ಜೀವನದಲ್ಲಿ ಮಾಡೋಕ್ಕೆ. ಈ ಮನಸ್ಸಿಲ್ಲ, ಅವನಿಗೆ ಮನಸ್ಸಿಲ್ಲ. ಮನಸ್ಸಿಲ್ಲ ಅಂದ್ರೇನು, ಅದು ಬೇರೆ. ಇನ್ನೊಂದು ಮೈಂಡ್ ಇಲ್ಲ ಅಂದರೆ ಕೋಮ ಥರ ಎಲ್ಲ ಏನಾದ್ರು ಕೆಲಸ ಮಾಡೋಕ್ಕಾಗುತ್ತೆ? ನಾವು ಏನು ಫಂಕ್ಷನ್ ಏನು ಕೆಲಸ ಮಾಡೋಕ್ಕೆ ಏನು ಮಾಡೋಕ್ಕಾದ್ರೂ ಮೈಂಡ್ ಬೇಕೇ ಬೇಕು. ಮೈಂಡ್ ಇಲ್ಲ ಅಂದರೆ ಆಗದೇ ಇಲ್ಲ, ಯಾಕಂದ್ರೆ ಮೈಂಡ್ ಸಿಂಕ್ರೊನೈಸ್ ಆಗಬೇಕು. ಸೆನ್ಸ್ ಆರ್ಗನ್ ಇದೆಯಲ್ಲ, ಸೆನ್ಸ್ ಆರ್ಗನ್ ರಿಲೇಟೆಡ್ ಟು ಆಬ್ಜೆಕ್ಟ್. ಸೆನ್ಸ್ ಆರ್ಗನ್ ಅಗೇನ್ ರಿಲೇಟೆಡ್ ಟು ಮೈಂಡ್, ಮೈಂಡ್ ರಿಲೇಟೆಡ್ ಟು ಸೋಲ್. ಇದು ಪ್ರಾಸೆಸ್ ಆಗೋದು. ನಮಗೆ ಬಾಹ್ಯ ಜ್ಞಾನೇಂದ್ರಿಯಗಳು ವಸ್ತುವಿನ ಜೊತೆ ಸಂಪರ್ಕ, ಆ ಬಾಹ್ಯ ಜ್ಞಾನೇಂದ್ರಿಯಗಳಿಗೂ ಮನಸ್ಸಿಗೂ ಸಂಪರ್ಕ, ಮನಸ್ಸಿಗೂ ಆತ್ಮನಿಗೂ ಸಂಪರ್ಕ, ಆಗ ವಸ್ತುವಿನ ಜ್ಞಾನ ಆಗುತ್ತೆ. ಇಲ್ದವ್ರು ಮನಸ್ಸಿಲ್ದವ್ರಿಗೆ ಏನೂ ಆಗ ಸಾಧ್ಯನೇ ಇಲ್ಲ. ಎಲ್ಲ ಬಾಹ್ಯ ಜ್ಞಾನೇಂದ್ರಿಯಗಳ ಕೇಂದ್ರ ಜನರಲ್ ಮ್ಯಾನೇಜರ್ ಅಂದರೆ ಮೈಂಡ್. ಮೈಂಡ್ ಜೊತೆ ಕಾಂಟ್ಯಾಕ್ಟ್ ಬರಲಿಕ್ಕೇ ಬೇಕು. ನಿಮಗೆ ಮನಸ್ಸಿಲ್ದವ್ರು ಹಿಂಗೆ ನೋಡ್ತಾ ಇರಿ, ಮನಸ್ಸಿಲ್ಲೋ ಇರಲಿ, ಇದ್ರ ಜ್ಞಾನನೇ ಆಗಲ್ಲ. ಇನ್ನು ಊಟ ಮಾಡ್ತಾ ಇರ್ತಾನೆ ಮನಸ್ಸಿಲ್ಲ ಅಂತಂದರೆ ರಸದ ಜ್ಞಾನನೇ ಆಗಲ್ಲ. ಕೈನೋ ಉಪ್ಪೋ ಹುಳಿನೋ ಗೊತ್ತಾಗಲ್ಲ. ಅವನಿಗೆ ಬಾರಿಸ್ತಾ ಇದ್ರೆ ಮನಸ್ಸಲ್ಲೋದ್ರೆ ಗೊತ್ತೇ ಆಗೋದಿಲ್ಲ. ಸ್ಪರ್ಶನ ಜ್ಞಾನೇಂದ್ರಿಯ ಜ್ಞಾ ಆ ಕೆಲಸ ಮಾಡೋದೇ ಇಲ್ಲ. ಮೈಂಡ್ ಹಾಗೆ ವೆರಿ ಇಂಪಾರ್ಟೆಂಟ್, ರಿಲೇಟೆಡ್ ಟು ಆಲ್ ದ ಸೆನ್ಸ್ ಆರ್ಗನ್ಸ್. ಹಾಗಿರ್ಬೇಕಾದ್ರೆ ಆ ಮನಸ್ಸು ಇಡೀ ನಮ್ಮ ಸಂಸಾರಾವಸ್ಥೆಯಲ್ಲಿ ವೆರಿ ಇಂಪಾರ್ಟೆಂಟ್ ರೋಲ್. ಅದು ಭಾಳ ಇಂಪಾರ್ಟೆಂಟ್. ಮನಸ್ಸು ಸಾಧ್ಯನೇ ಇಲ್ಲ. ಅಂಥ ಮನಸ್ಸನ್ನು ಮನೋಭಿಮಾನಿಯಾದ ರುದ್ರದೇವರು, ಅವರಂಥ ಮಹತ್ವರೇ, ಅವ್ರಿಗಿಂಥದ್ದು ಇಷ್ಟು ಅನಂತ ಜೀವರ ಮನಸ್ಸನ್ನು ಅವರು ಕಂಟ್ರೋಲ್ ಮಾಡ್ತಾರಲ್ಲ, ಮನೋಭಿಮಾನಿ ರುದ್ರದೇವರು. ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ ಕೈಲಾಸ ವಾಸ ಗೌರೀಶ ಈಶಾ. ಅಂಥ ಮನಸ್ಸು ನಮ್ಗೆ ಎಷ್ಟು ಹೆಲ್ಪ್ ಮಾಡುತ್ತದೆ. ಮನೆಯವ ಕಾರಣಂ ಬಂಧ ಮೋಕ್ಷಯೋಹೋ, ಕೊನೇ ತನಕ ನಮ್ಗೆ ಹೆಲ್ಪ್ ಮಾಡುತ್ತೆ ಮನಸ್ಸು. ನಮ್ಮ ಸಂಸಾರವನ್ನು ದಾಟಿಸ್ಲಿಕ್ಕೆ, ಮುಕ್ತಿ ಪಡೀಲಿಕ್ಕೆ ಆ ಮನಸ್ಸು ಕಾರಣ ಅದು. ಅಂಥ ಮನಸ್ಸನ್ನು ನಾವು ಬಿಟ್ಟು ಹೋಗಬೇಕು. ಯಾಕಂದ್ರೆ ಮನಸ್ಸು ಅದೊಂದು ಪದಾರ್ಥ, ಅದೊಂದು ಪದಾರ್ಥ ಮನಸ್ಸು. ಸತ್ವರಜಸ್ತಮೋ ಗುಣ ಆಗಿಂತ ಫಿಸಿಕಲ್ ಮ್ಯಾಟರ್ ಅದು, ಜಡ ನೋಡಿ ಎಷ್ಟು ವಂಡರ್ಫುಲ್ ಅದು. ಅದನ್ನು ನಾವು ಇಲ್ಲಿ ಬಿಟ್ಟು ಹೋಗ್ಬೇಕು. ಮುಕ್ತಿ ಹೋಗ್ಬೇಕಾದ್ರೆ ನಾವೇ ನಾವಾಗಿ ಉಳಿಬೇಕು. ನಾವು ಚೇತನರಾದ, ನಾವು ಚೈತನ್ಯಮಯ, ಬರೀ ಚೇತನ ಜ್ಞಾನರೂಪಿಯಾದ ನಾವು, ಜ್ಞಾನರೂಪಾಗಿ ನಾವು ಮಾತ್ರ ಒಳಗೆ ಜಡ ಯಾವುದು ಇರ್ಕೂಡ್ದು. ಬಿಟ್ಟು ಹೋಗ್ಬೇಕು ಯಾವಾಗ, ಅದನ್ನು ಟೀಕಾಕೃತ್ಪಾದ ಬರೀತಾರೆ. ಮುಕ್ತನಾಗಬೇಕಾರೆ ಲಿಂಗ ಶರೀರ ಬಿದ್ದು ಹೋಗುತ್ತೆ. ಲಿಂಗ ಶರೀರ ಅಂದರೆ ಮನಸ್ಸು, ಪಂಚಜ್ಞಾನಿಂದ ಪಂಚಕರ್ಮೇಂದ್ರ ಎಲ್ಲ ಜಡದ್ದೆಲ್ಲ ಬಿದ್ದು ಹೋಗುತ್ತೆ. ಮತ್ತು ಮನಸ್ಸಿಲ್ದವ್ರೇನು ಕೆಲಸ? ಈ ಸುಡುಗಾಡಿ ಜಡ ಮನಸ್ಸಿಲ್ಲದೆ ಹೋದರೂ ಕೂಡ ಚೇತನಾತ್ಮಕವಾದ ಸ್ವರೂಪಭೂತವಾದ ಮನಸ್ಸಿರುತ್ತೆ. ಅದು ಸ್ವರೂಪಭೂತವಾದ ಚೇತನಾತ್ಮಕವಾದದ್ದು, ಅದಿದ್ದೇ ಇರುತ್ತೆ ಅಂತ. ಇಷ್ಟಿಷ್ಟು ಏನಿಲ್ಲ ಇದೆ. ಹಾಗೇ ಭಗವಂತ ಅಲ್ಲಿ ಆ ಲಕ್ಷ್ಮೀದೇವಿ ಅವಳಿಗೆ ಯಾರ ಈ ಮನಸ್ಸು ಅಂತಿದೆಯಲ್ಲ, ಯಾಕೆ ಹೇಳಿದೆ ನಾನು ಈ ಮನಸ್ಸಿನ ಬಗ್ಗೆ ಇಷ್ಟು ತಿಳಿಸ್ಕೊಟ್ಟೆ? ಈ ಮನಸ್ಸು ಸಂಸಾರಾವಸ್ಥೆಯಲ್ಲಿ ಇಟ್ ಕೆನ್ ಬಿ ಇನ್ಫ್ಲೂಯೆನ್ಸ್ ಮಾಡ್ಬೋದು. ಆ ಮನಸ್ಸನ್ನು ಇನ್ಫ್ಲೂಯೆನ್ಸ್ ಆಗೋವಂಥ ವಸ್ತು ಅದು. ಹೌದೋ, ಮನಸ್ಸು ಚಂಚಲ ಆಯಿತು ಅಂತಾರ ಇಲ್ಲೋ? ಮನಸ್ಸು ಎಷ್ಟು ಬೇಗ ಚಂಚಲ ಆಗ್ಬಿಡುತ್ತೆ. ಮನಸ್ಸು ಹಿಂಗಿದ್ದ, ಯಾರ್ಯಾರು ಚಂಚನ ಡ್ರೆಸ್ ಹಾಕ್ಕೊಂಡಿದ್ರು ಶ್ರೀಮಂತಕ್ಕೆ, ಅಯ್ಯೋ ಅವ್ರು ಎಷ್ಟು ಒಳ್ಳೆಯ, ಹೌದು ಹೊಗಳ ಮಾಡ್ದ, ಅವ್ರಿಂದ ಹೋದ, ಅವರಿಂದ ಹೋದ, ಇನ್ನೊಬ್ಬ ಯಾರೋ ಇದ್ದ, ಅವನು ಪಾಪ ಒಳ್ಳೆಯವನೇ, ಸಾತ್ವಿಕ ಸಜ್ಜನ, ತೊಗೊಂಡೇನು ಮಾಡ್ತೀರಿ ಬೇಕು ನಮಗೆ? ಅವನು ದುಷ್ಟ ಆದಸರೆ ಅವನು ಹೊಗಳೋದು ಬರೋದು ಇಲ್ಲ, ಹಣಕ್ಕೆ ಪ್ರಾಧಾನ್ಯ ಎಲ್ಲ, ಅವನು ಕೂರು ಪ್ರಶಸ್ತಿ ಇಲ್ಲ. ಮನಸ್ಸು ಚಂಚಲ ಆಗಲಿಲ್ಲ. ರಸ್ತೆಯಲ್ಲಿ ಹೋಗ್ಬೇಕಾರೆ ಏನು ಭಾರಿ ಏನು ಜಪ ಮಾಡ್ದ, ಬೆಳಗ್ಗೆ ಎಲ್ಲ ಸಂಧ್ಯಾನ ಮಾಡ್ದೆ, ಬಸ್ಸಲ್ಲಿ ಹೋಗ್ತಿದ್ದ, ಅಲ್ಲಿ ಯಾರನ್ನ ನೋಡ್ದೆ, ಹುಡುಗಿ ನೋಡ್ದ, ಮನಸ್ಸಲ್ಲಿ ಏನೇನೋ ಅಲ್ಲೋಕಲ್ಲೋ ಅಲ್ಲ. ಮನಸ್ಸು ಚಂಚಲ ಹೋದಲ್ಲ ಮನಸ್ಸು ಭಾಳ ಚಂಚಲ ಆಗ್ತಾರೆ. ಮನಸ್ಸು ಶ್ರೀಮಂತಿಕೆ, ರೂಪ, ಏನೇನು ಅಟ್ರ್ಯಾಕ್ಷನ್ಸ್, ಬಾಹ್ಯವಾದ ಆಕರ್ಷಕವಾದ ನಾನಾ ರೀತಿಯ ಪ್ರಪಂಚದಲ್ಲಿರುವ ಎಲ್ಲ ರೀತಿಯ ವಸ್ತುಗಳು, ಸಂದರ್ಭ, ಕಾಲ, ಸನ್ನಿವೇಶಗಳಿಂದ ಮನಸ್ಸು ಚಂಚಲಾಗುತ್ತಲ್ಲ, ಈ ಲಕ್ಷ್ಮೀದೇವಿಯ ಮನಸ್ಸು ಏನಿದೆ, ಎಷ್ಟು ಎಲ್ಲ ಅವಳೊಬ್ಬಳು ಸ್ತ್ರೀ, ಅವಳೊಬ್ಬಳು ಹೆಣ್ಣೆ ಚಂಚಲೆ ಅಂತ ಹೇಳಿದ ಅವಳಿಗೆ. ಇನ್ನು
ಅವಾಗ ಗಂಡ ಚೆನ್ನಾಗೆಲ್ಲ ತಂದು ಕೊಟ್ಬಿಟ್ರೆ ಎಲ್ಲ ಭಾರಿ ಇದ್ದಾಗ ಓಕೆ, ಇಲ್ಲದೆ ಹೋದರೆ ದುರ್ಗಾದೇವಿ ಆಗಿರ್ತಾಳೆ ಹಾಗೆ, ಆವಲೇ ಮನಸ್ಸು ಚೇಂಜ್ ಆಗ್ತಿರುತ್ತೆ. ಆ ರೀತಿಯಲ್ಲಿ ಲಕ್ಷ್ಮೀದೇವಿ ಕೂಡ ಯಾರಾದರೂ ಮನಸ್ಸನ್ನು ಚೇಂಜ್ ಮಾಡ್ಬೋದು ಅಂದರೆ ಸಾಧ್ಯನೇ ಇಲ್ಲ ಅಂತ, ಯಾವ ಕಾಲಕ್ಕೂ ಆಗೋದಿಲ್ಲ. ಯಾಕಂದರೆ ಈ ಮನಸ್ಸು ಏನೋ ತತ್ವ ಇದೆಯಲ್ಲ, ಈ ಮನಸ್ಸೆಂಬುದು ಜಡ, ಇದೆಲ್ಲ ಮೀರಿ ಇದೆಲ್ಲ ತತ್ವಗಳಿಗೆ ಇವಳು ನಿಯಾಮಕಳು, ಪ್ರೇರಕಳಾಗಿದ್ದಾಳೆ. ಯಾವುದನ್ನು ನಾವು ಪ್ರೇಮ ಮಾಡ್ತೀವಿ, ಯಾವ್ದು ನಮ್ಮ ಕಂಟ್ರೋಲಲ್ಲಿದೆ, ಯಾವುದು ನಮ್ಮ ಕೈ ಕೆಳಗಿದೆ, ಅವರು ನಮ್ಮನ್ನು ಗೆಲ್ಲೋದು ಹೆಂಗೆ ಸಾಧ್ಯ? 24 ಗಂಟೆನ ಯಾವಾಗಲೂ ನಮ್ಮ ಕೈ ಕೆಳಗೆ ಬಿದ್ದಿರತಕ್ಕಂಥ ಮನಸ್ಸು, ಇಡೀ ಜಗತ್ತನ್ನೇ ಆಟ ಆಡಿಸ್ಕಂಥ ಲಕ್ಷ್ಮೀದೇವಿ, ಆ ಮನಸ್ಸಿಂದ ತಾನು ಪ್ರೇರಕಳಾಗಿ ಇನ್ಫ್ಲೂಯೆನ್ಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ವಾದಿರಾಜ ಸ್ವಾಮಿಗಳು. ಹೇಗೆ ಕಲ್ಯಾದಿ ದೈತ್ಯರು, ಯಾಕಂದರೆ ಕಲಿ ಮೊದಲಾದ ದೈತ್ಯರೆಲ್ಲರೂ ಕೂಡ ಇದಕ್ಕೆಲ್ಲ ಯಾರು ಕಾರಣ? ನಮಗೆಲ್ಲ ಕೆಟ್ಟದಾಗೇನೋ ತಿನ್ನೋಣ, ಕೆಟ್ಟದ್ದು ನೋಡೋಣ, ಕೆಟ್ಟದೇನೋ ಸ್ಪರ್ಶ ಮಾಡೋಣ, ಕೆಟ್ಟದಲ್ಲೇನಾರು ಶಾಸ್ತ್ರದಲ್ಲಿ ನಿಷಿದ್ಧವಾದದ್ದು, ಶಾಸ್ತ್ರಬಾಹಿರವಾದದ್ದು ಅಂತ ಏನಿದೆ ಅದು ಕೆಟ್ಟದ್ದು ಅಂತ ಅರ್ಥ. ಒಳ್ಳೆಯದು ಕೆಟ್ಟದ್ದು ಅಂತ ಯಾರು ನೀವ್ಯಾರು ಹೇಳೋಕ್ಕೆಂದರೆ ನಾನು ಹೇಳ್ತಿಲ್ಲ ಮರೆ, ಶಾಸ್ತ್ರ ಹೇಳ್ತಾರೆ ಇದು ಕೆಟ್ಟದ್ದು ಇದು ಒಳ್ಳೆಯದು ಅಂತ. ಹಂಗಾರೆ ಯಾವ್ಯಾವ್ದು ಕೆಟ್ಟದ್ದು ಅಂತ ಎಲ್ಲದರಲ್ಲಿ ನಮ್ಮ ಮನಸ್ಸು ಹೋಗುತ್ತಲ್ಲ, ಇದಕ್ಕೆಲ್ಲ ಯಾರು ಕಾರಣ ಅಂದರೆ ಅಲ್ಲೂ ನಾವು ಸ್ವತಂತ್ರರಲ್ಲ, ಅಲ್ಲಿ ಕಲಿ ಮೊದಲಾದ ದೈತ್ಯರೆಲ್ಲ ಸೇರ್ಕೊಂಡ್ಬಿಡ್ತಾರೆ, ಅವ್ರ ಪಾರ್ಟಿ ಇದೆ ಅಲ್ಲಿ, ಶೇರ್ ಹೋಲ್ಡರ್ಸ್, ಅವ್ರ ಶೇರ್ ಹೋಲ್ಡರ್ಸ್. ಅದಕ್ಕೆಲ್ಲ ಅವರೆಲ್ಲ ಅದಕ್ಕೇನೋ ಕೆಟ್ಟದ್ದು ಮಾಡ್ಬೇಕಾರೆಲ್ಲ ಪರಸ್ತ್ರೀ ಕಾಮ, ಬೇರೆ ಕದ್ದು ತಿನ್ನೋದು, ಹೊಡೆಯೋದು, ಬಡಿಯೋದು, ಕ್ರೂರ, ಹಿಂಸೆ ಎಲ್ಲ ಮಾಡ್ಬೇಕಾದ್ರೆ ಎಲ್ಲ ದೈತ್ಯರು ಸೇರ್ಕೊಂಡು ಇವ್ನು ಮಾಡಿಬಿಡ್ತಾರೆ ಆ ಥರ. ಹಾಗೆ ಲಕ್ಷ್ಮೀದೇವಿಯನ್ನ ಒಳಗೆ ಹೊಕ್ಕು ಈ ದೈತ್ಯರೆಲ್ಲ ಸೇರಿ ಮನಸ್ಸು ಚಂಚಲ ಮಾಡಿ, ರಾವಣ ಇದ್ದಾನೆ, ಇನ್ಯಾರೋ ಇದ್ದಾರೆ, ಅವರಿದ್ದಾರೆ, ಅವ್ರದ್ದು ಏನು ವೈಭವ, ಏನು ಇದು, ಬಾ ಏ ರಾವಣನ ಜೊತೆಲ್ಲ ಇದ್ಬಿಡೋಣ, ಹಂಗಾರೆ ನಾರಾಯಣ ಹಿಂಗೆ ಟಾಟ ಹೇಳಿಬಿಡ್ತೀನಿ ಅಂತ ಲಕ್ಷ್ಮೀದೇವಿ. ಹಾಗೆ ಅವಳ ಮನಸ್ಸನ್ನು ಬದಲಾವಣೆ ಮಾಡಲಿಕ್ಕೆ ಈ ಯಾವ ದೈತ್ಯರಿಂದ ಯಾವ ಕಾಲದಲ್ಲೂ ಎಲ್ಲಿಯೂ ಸಾಧ್ಯ ಇಲ್ಲ ಅಂತ ಲಕ್ಷ್ಮೀದೇವಿಯ ಶುದ್ಧವಾದ ಮನಸ್ಸು. ಲಯಾಗ್ನಿನೈವ ಯುದ್ಧಗ್ನಾಃ, ಲಯಾಗ್ನಿನೈವ ಯದ್ದಗ್ಧಾಃ ಖಲಾ ಕಲ್ಯಾದಯಸ್ಥವ ಲಯೇಪಿ ಲಯಹೀನಾಯ ಕಶ್ಚ ತಾಂ ಕ್ಷೋಭಯೇದ್ವದಾ. ಲಯಾಗ್ನಿ ಸಂಕರ್ಷಣ ರೂಪಿಯಾದ ಭಗವಂತನ ಮುಖದಿಂದ ಈ ಲಯವನ್ನು ಉಂಟು ಮಾಡತಕ್ಕಂಥ ಅಗ್ನಿ ಹೊರಡುತ್ತಂತೆ. ಯಾವುದು ಸಾಮಾನ್ಯವಾಗಿ ಯಾವುದೋ ಟೆಂಪ್ರೇಚರ್ಸು, ಯಾವುದೋ ಫೈರ್ ಅವೆಲ್ಲ ಸಾಲೋದೇ ಇಲ್ಲ, ಇಡೀ 3 ಲೋಕ ಸುಡಬೇಕಂದ್ರೆ ಎಂಥ ಫೈರ್ ಬೇಕದು, ಎಂಥ ಅಗ್ನಿ ಬೇಕು. ಏನೇನೋ ಇದೆ ಇವತ್ತೆಲ್ಲ ಇವರಿಗೆ ಕಸ ಮನುಷ್ಯ ಸೈನ್ಸ್ ಜಾಸ್ತಿ ಇಂಪ್ರೂವ್ಮೆಂಟ್ ಆದಂಗೆ ಇವನು ಸೈನ್ಸು ಅಂತ ಅಂದ್ಕೊಂಡಿದ್ದು, ಇನ್ನು ಭಾರಿ ಮಾಡ್ರನ್ ಆಗ್ಬಿಟ್ಟಿದ್ದೀನಿ, ಭಾರಿ ಜ್ಞಾನಿ ಆಗ್ಬಿಟ್ಟಿದ್ದೀನಿ. ಹಿಂದಿಂದ 1000 ವರ್ಷಗಳಿಂದ ಬಂದ ಮನುಷ್ಯರೆಲ್ಲ ದಡ್ಡರು, ಅವ್ರು ಜ್ಞಾನ ಇಲ್ಲದವ್ರು ದಡ್ಡರು, ಸಿವಿಲೈಸೇಷನ್ ಗೊತ್ತಿಲ್ಲ, ನಾ ಭಾಳ ಮಾಡ್ರನ್ ಆಗ್ಬಿಟ್ಟಿದ್ದೀನಿ, ಸೈನ್ಸ್ ಎಲ್ಲ ಕಲ್ತೀನಿ, ಎಲ್ಲ ಭಾಳ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಮುಂದೆ ಭಾರಿ ಸೈನ್ಸ್, ಏನು ಸುಡುಗಾಡ, ಏನು ಸೈನ್ಸ್. ಬೆಂಗಳೂರಲ್ಲಿ ತಿಪ್ಪೆ ರಾಶಿ ಎಲ್ಲ ಹಾಕಬೇಕು ಅಂತ ಗೊತ್ತಾಗ್ತಿಲ್ಲ ಇವತ್ತು, ರೋಗಗಳು 1 ಕ್ಕೆ 100 ಜಾಸ್ತಿ ಆಗ್ತದೆ. ಎವ್ರಿಬಡಿ ವಾಂಟ್ ಟು ಬಿಕಮ್ ಡಾಕ್ಟರ್, ಯಾವ ಮಕ್ಕಳಿಗೆ ನಾನು ಡಾಕ್ಟರ್ ಆಗಬೇಕು ಅಂದರೆ ಅಷ್ಟು ರೋಗ ಜಾಸ್ತಿ, ಅಷ್ಟು ಹಾಸ್ಪಿಟಲ್ ಜಾಸ್ತಿ. ಇವ್ರ ಸೈನ್ಸ್ ಏನು ಬಂತ ಹಾಗಾರೆ ಇವ್ರದ್ದು, ಎಷ್ಟು ಇಷ್ಟು ಎಲ್ಲ ಡಾಕ್ಟರ್ ಆಗಬೇಕು ಅಂದರೆ ಪೇಷಂಟ್ ಯಾರು ಅಂತ. ಹಂಗೆ ಈ ತಿಪ್ಪೆ ಇದೆಲ್ಲ ಯಾಕೆ ಬಂತು, ಇವ್ರು ಕಂಡುಹಿಡಿದದ್ದು. ಇಂಡಸ್ಟ್ರಿಯಲ್ ಸಿವಿಲೈಸೇಷನ್, ಇಂಡಸ್ಟ್ರಿಯಲೈಸೇಷನು, ಕೈಗಾರಿಕೆಗಳು, ಹೊಸ ಹೊಸದು ನಮ್ಮ ಜೀವನ ಬದುಕು. ಇವತ್ತೆಲ್ಲ ಡಾಕ್ಟ್ರು ಎಲ್ಲ ಟಿ ವಿಲಿ ಹೊಡ್ಕೋತಾರೆ, ನಮ್ಮ ಜೀವನ ಶೈಲಿ ಆಗಿದೆ, ನಮ್ಮ ಜೀವನ ಶೈಲಿ ಹೀಗಿದೆ. ಅವನು ನಿಮ್ಮ ಹಿಂದವರೆಲ್ಲ ಋಷಿ ಮುನಿಗಳೆಲ್ಲ ಹಾಕ್ಕೊಟ್ಟು ಜೀವನ ಶೈಲಿ ಬಿಟ್ಟು ಎಲ್ಲದಕ್ಕೂ ಮಾಡ್ರನ್ ಮಾಡೋಂಥ ಪ್ಲಾಸ್ಟಿಕ್ ಉಪಯೋಗಿಸಿ ತಿಪ್ಪೆ ಮಾಡ್ಕೊಂಡು ಜೀವನನ, ಇವತ್ತು ಅದನ್ನು ಹೆಂಗೆ ಅದನ್ನು ಹೆಂಗೆ ಕರಗಿಸ್ಬೇಕು, ಹೆಂಗೆ ಎಸಿಬೇಕು, ಹೆಂಗೆ ಅದನ್ನು ಕೊಳಿಸ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಎಲ್ಲೂ ಎಲ್ಲಿ ಹೆಂಗೆ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ನ್ಯಾಚುರಲ್ ರಿಸೋರ್ಸಸ್ ಎಲ್ಲ ಹಾಳು ಮಾಡ್ಕೋತರು, ನ್ಯಾಚುರಲಾಗಿ ಏರಿಲ್ಲ, ನ್ಯಾಚುರಲಾಗಿ ನೀರಿಲ್ಲ, ಎಲ್ಲ ಬಾಟ್ಲಿ ನೀರೆ, ಎಲ್ಲರೂ ಬಾಟ್ಲಿ ನೀರೆ, ನ್ಯಾಚುರಲಾಗಿ ಹರ್ಕೊಂಡು ಬರ್ತಿದ್ದ ನೀರುಗಳೆಲ್ಲ ಹಾಳು ಮಾಡಿಬಿಟ್ರಲ್ಲ ಇವ್ರು ಸೈನ್ಸ್ ಅನ್ನ ಇದು ಹಾಗಾದ್ರೆ. ನ್ಯಾಚುರಲ್ಲಾಗಿ ಏನು ಆರಾಮಾಗಿದ್ದ ಮನುಷ್ಯ ಅದನ್ನು ಹಾಳು ಮಾಡಿ ಎಲ್ಲದಕ್ಕೂ ಬಾಟ್ಲು, ಎಲ್ಲದಕ್ಕೂ ಮಿಷಿನ್ನು, ಎಲ್ಲದಕ್ಕೂ ಇದು ಮಾಡಿದ್ರೆ ಇದು ಸೈನ್ಸ್ ಅನ್ನಿದು. ಅಂಥ ದೈತ್ಯರು, ಕಲ್ಯಾದಿ ದೈತ್ಯರು ದುಷ್ಟರಾಗಿರ್ತಕ್ಕಂಥವ್ರು, ಆ ದೈತ್ಯರಿಂದ ಸುಡಲ್ಪಟ್ಟವರು ಲಯಾಗ್ನಿ ಎದ್ದಗ್ದಾಹ. ಯಾಕಂದರೆ ಯಾಕೆ ಹೇಳ್ತೀನಿ ಅಂದರೆ ಕೊನೆಗೆ ಲಯ ಆಗಬೇಕಾದ್ರೆ ಇವ್ರಿಗೇನೂ ಆಗದಿದ್ದು ಭಗವಂತ ಮಾಡ್ತಾನೆ. ಇಷ್ಟು ಕಲಿ ಪಾಪಿಷ್ಟಿಂದ ಕಲಿಯುಗದಲ್ಲಿ ಹಿಂಗೆ ಇಷ್ಟೆಲ್ಲ ಗಬ್ಬೆದ್ದು ಹೋಯ್ತಲ್ಲ ಜಗತ್ತೆಲ್ಲ, ಇಷ್ಟು ಪೊಲ್ಯೂಷನ್ ಆಗಿದೆಯಲ್ಲ, ಇಷ್ಟು ಪೊಲ್ಯೂಷನ್ ಆಗಿದ್ದರೂ ಕೂಡ ಭಗವಂತ ಕೊನೆಗೆ ಅದನ್ನು ಪ್ಯೂರಿಫೈ ಮಾಡೋದು ಭಗವಂತನೇ. ಆ ಲಯ ಅಗ್ನಿ, ಸಂಕರ್ಷಣ ಅಗ್ನಿ, ಅದನ್ನ ಇಡೀ ಜಗತ್ತು ಭಸ್ಮವಾಗೋಗುತ್ತೆ ಅಂಥ ಅಗ್ನಿ. ಅಲ್ಲಿ ದೈತ್ಯರೆಲ್ಲ ಸುಟ್ಟೋಗ್ತಾರೆ, ಯಾರೇ ಎಲ್ಲ ಇಡೀ ಜಗತ್ತಿನ ಎಲ್ಲರ ಮನಸ್ಸನ್ನು ಹೊಕ್ಕಿ ಎಲ್ಲರನ್ನ ಹಾಳು ಮಾಡಿಬಿಡ್ತಾರೆ. ದೈತ್ಯರು ರಾಕ್ಷಸರು ಸೇರಿಕೊಂಡು ಎಲ್ಲರನ್ನ ಹಾಳು ಮಾಡ್ತಾರೆ ಕೆಟ್ಟ ಕೆಲಸದಲ್ಲಿ. ಆ ದೈತ್ಯರೆಲ್ಲ ಹೆಂಗೆ ಸತ್ತೋಗ್ತಾರೆ, ಈ ಲಯಾಗ್ನಿ ಎಲ್ಲ ದೈತ್ಯರು ಸುಟ್ಟು ಭಸ್ಮ ಆಗ್ಬಿಡ್ತಾರೆ. ಅಂಥ ಲಯ ಅಗ್ನಿಯಲ್ಲಿಯೂ ಕೂಡ ನೀನು ಸಂರಕ್ಷಿತಳಾಗಿ ಸುರಕ್ಷಿತಳಾಗಿ ಆರಾಮಾಗಿರ್ತೀಯ ಲಕ್ಷ್ಮೀದೇವಿ, ನೀನು ಏನೂ ಆಗಲ್ಲ ನಿನಗೆ.
ಅಂಥ ಸುಟ್ಟೋಗ ಸತ್ತೋಗ ದೈತ್ಯರು ಅಂಥವರು ಯಾವ ಕಾಲಕ್ಕೂ ಏನೂ ಸುಡದೇ ಇರತಕ್ಕಂಥ ಲಯಾಗ್ನಿಯಲ್ಲೂ ನೀನು ಏನೂ ಆಗದೇ ಇರೋ ನಿನ್ನನ್ನು ಅವರು ಹೇಗೆ ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಸಾಧ್ಯ ಅಂತ ವಾದಿರಾಜ ಸ್ವಾಮಿಗಳು ಬರಿತಾ ಇದ್ದಾರೆ. ಅಂಥ ರಮಾದೇವಿಯನ್ನು ಯಾರು ಕ್ಷೋಭೆ ಮಾಡಲಿಕ್ಕೆ ಸಾಧ್ಯ? ಕ್ಷೋಭೆ ಮಾಡಲಿಕ್ಕೆ ಆಗೋದಿಲ್ಲ. ಅಂಕೆ ನಿಧಾಯ ಶೇಷ ಶಾಯಿನ ಪದ ಪಂಕಜಂ ಭಕ್ತ್ಯ ನಿಷೇವತೆ ನಿತ್ಯಂ ಪತ್ಯು ವಕ್ಷಸ್ಥಿತಾಚಯ ಸಭಾಯಾಂ ಅಪಿ ಯಾ ಭರ್ತು ಅಂಕ ಪರ್ಯಂಕ ವಾಸಿನಿ ಅವತಾರೇಪಿ ಯಾ ಭಕ್ತ ಸಹೈವ ಅವತೇರೇತ್ ಸದಾ ತತ್ರಾಪಿ ಯಂ ಯಂ ದ್ವಿಜತಂ ಮುಂಚತಿ ಸ್ಮ ಹರಿಪ್ರಭು. ಲಕ್ಷ್ಮೀದೇವಿ ಆ ಶೇಷಶಾಯಿ, ಭಗವಂತ ಶೇಷಶಾಯಿ ಆಗಿದ್ದಾನೆ. ಶೇಷ ಶಯನನೆ ಏಳು ಸಮುದ್ರ ಮಥನವ ಮಾಡು, ಭಗವಂತ ಶೇಷಶಾಯಿ ಆಗಿದ್ದಾನೆ. ನಾವೊಂದು ಹಾವೊಂದು ಕನ್ಸಲ್ಲಿ ಬಿದ್ದರೆ ಭಯ ಆಗೋಗುತ್ತೆ, ಹಾವು ಸಣ್ಣ ಹಾವು ನೋಡಿದ ಜಂತು ನೋಡಿದ ಭಯ ಆಗೋಗುತ್ತೆ. ಭಗವಂತ ಯಾವಾಗಲೂ ಶೇಷಶಾಯಿನೇ. ಅದೇನು ಅಂಥ ಸರ್ಪ ಶೇಷದೇ ಇರುವಂಥ ಸರ್ಪ ಯಾರಿದ್ದಾರೆ? ಅಂಥ ದೊಡ್ಡ ಸರ್ಪದ ಮೇಲೆ ಮಕ್ಕೊಂಡಿರ್ತಾನೆ ಭಗವಂತ, ಅದೇ ಹಾಸಿಗೆ. ಅಂಥವನ ಕಾಲನ್ನು ತನ್ನ ತೊಡೆ ಮೇಲೆ ಇಟ್ಕೊಂಡಿರ್ತಾಳೆ, ಸದಾ ಒತ್ತಾ ಇರ್ತಾಳೆ. ಇವತ್ತಿನ ಹೆಣ್ಮಕ್ಳು ಸದ್ಯ ರೆಸ್ಪೆಕ್ಟ್ ಕೊಟ್ಟು ಒಂದು ನಕ್ಬಿಟ್ಟು ಸದ್ ಮಾತಾಡಿಸ್ಬಿಟ್ರೆ ಸಾಕಾಗಿದೆ. ಇವತ್ತು ಕಾಲು ಒತ್ತೋದೆಲ್ಲ ಬೇಡ. ಅಂದಿನ ಕಾಲದಲ್ಲಿ ಗಂಡನ ಪಾದ ಸೇವೆ ಮಾಡೋದು, ಗಂಡ ಹೇಳಕ್ಕೆ ಮುಂಚೆ ಹೇಳ್ದು ಅವ್ನು ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಆಮೇಲೆ ಎದ್ದು ಆ ಹೊಸಲು ಅದಕ್ಕೆಲ್ಲ ನೀರು ಹಾಕಿ ರಂಗೋಲೆ ಇಟ್ಟು ಅದೊಂದು ಕ್ರಮ ಇರ್ತಿತ್ತು. ಏನಿಲ್ಲ ಇವಾಗ, ಲೇಟ್ ನೈಟ್ ಬರೋದು, ಬೆಳಗ್ಗೆ ಸೀದಾ ಹೊಟ್ಟೋಗೋದು, ಕೆಲಸದೋಳು ಮಾಡ್ತಾಳೆ, ಎಲ್ಲ ಮನೇಲೆಲ್ಲ ಕೆಲಸದೋಳು ಮಾಡ್ತಾಳೆ ಮನೆಯನ್ನು. ಅದೇ ಲಕ್ಷ್ಮೀದೇವಿ ಹೇಳ್ತಾರಲ್ಲ ಎಷ್ಟು ಜನ ಇದ್ದವಳಿಗೆ, ಕೋಟಿ ಕೋಟಿ ಭೃತ್ಯರಿರಲು ಹಟಕಾಂಬರನ ಸೇವೆ ಸಾಟಿ ಇಲ್ಲದೆ ಮಾಡುತಿಗಳು, ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ. ಸಾವಿರಾರು ಜನ ಸೇವಕಿಯರಿದ್ರು ಕೂಡ ಗಂಡನ ಮನೆ ಇದು, ನನ್ನ ಮನೆ ಇದು, ನನ್ನ ಮನೆ ನಾನು ಮಾಡೋದು, ನಾನು ಕಸ ಹುಡ್ಸೇ, ನಾನು ತೊಟ್ಟಿ ತಟ್ಟೆ ತೊಳಿ, ನಾನಿದ್ದು ನನ್ನ ಇದು. ಅಂಥ ಮದುವೆ ಆಗಿ ಬಂದರೆ ಹೆಣ್ಮಕ್ಳಿಗೆ ಹಾಗಿರಬೇಕು. ಮದುವೆ ಆಗಿ ಬಂದ್ರೂ ನಾನು ಓದಿದ್ದೀನಿ, ನಾನು ಡಿಗ್ರಿ, ನಾನು ಡಬ್ಬಲ್ ಇದು ಮಾಡಿ, ನಾನು ಐ ಟಿ, ಸದಾ ತೋರ್ ಮನೆ ಫೋನ್ ಮಾಡ್ತಿರೋದು, ಸದಾ ತೋರ್ ಮನೆಯಲ್ಲಿ ಇರೋದು, ಗಂಡ ರಾತ್ರಿ ಮಿಡ್ ನೈಟ್ ಹೋಗಿ ಅವಳನ್ನ ಕರ್ಕೊಂಡು ಕಾರಲ್ಲಿ ಮನೆಗೆ ಕರ್ಕೊಂಬಿಡೋದು. ಇದೇ ನನ್ನ ಮನೆ ನನ್ನ ಗಂಡ ನನ್ನ ಇದು ಅನ್ನೋದು ಆ ಹೆಮ್ಮೆ ಸಗು ಸಂತೋಷನೇ ಬರೋದಿಲ್ಲ ಈಗಿನ ಕಾಲದಲ್ಲಿ. ಹಾಗೆ ಲಕ್ಷ್ಮೀದೇವಿ ಯಾವಾಗಲೂ ಕೂಡ ಸಭೆಯಲ್ಲೂ ಕೂಡ ದೇವ್ರು ಕೂಡಿಸ್ಕೊಂಡಿರ್ತಾನೆ, ತೊಡೆ ಮೇಲೆ ಕೂಡಿಸ್ಕೊಂಡಿರ್ತಾನೆ ಲಕ್ಷ್ಮೀದೇವಿನ. ಎಂಥ ದಾಂಪತ್ಯ, ಎಂಥ ಭಗವಂತನಲ್ಲಿ ಲಕ್ಷ್ಮೀದೇವಿಗೆ ಎಂಥ ಪ್ರೇಮ, ಲಕ್ಷ್ಮೀದೇವಿಗೆ ಭಗವಂತನಲ್ಲಿ ಎಂಥ ಪ್ರೇಮ. ಸದಾ ತೊಡೆ ಮೇಲೆ ಕೂತ್ಕೊಂಡ್ಬಿಟ್ಟಿರ್ತಾಳು ಅವಳು, ಸದಾ ಗಂಡನಿಗೆ ನೋಡ್ತಾ ಇರ್ತಾಳೆ, ಬೇರೆ ಕಡೆ ನೋಡೋದೇ ಇಲ್ಲ. ನರಸಿಂಹದೇವ್ರ ದೇವಸ್ಥಾನಕ್ಕೆ ಬಂದರೆ ನೋಡ್ತಾಳೆ ಲಕ್ಷ್ಮಿ, ಇಲ್ಲಿ ಕೂತಿರ್ತಾಳೆ. ಎಲ್ಲಿ ನೋಡ್ತಿದ್ದಾಳೆ ಲಕ್ಷ್ಮಿ ಅಂದರೆ, ಗಂಡನ ಪಕ್ಕದಲ್ಲಿದ್ದು ಆ ಕಾರ್ ಹೆಂಗೆ, ಈ ಬಿಲ್ಡಿಂಗ್ಗೆ, ಅವ್ರೇನು ಮಾಡಿದ್ರು ನೋಡೋದಿಲ್ಲ, ಗಂಡನ್ನೇ ನೋಡ್ತಾ ಇರ್ತಾಳಂತೆ. ಎಷ್ಟು ನೋಡಿದ್ರೂ ಅವಳಿಗೇನು ಆ ಬೇಸರನೇ ಆಗಲ್ಲ. ಇವ್ ಮದುವೆ ಮಾಡಿಕೊಂಡ್ರು ಒಂದು ವರ್ಷ ಆಯಿತು, ಆಮೇಲೆ ಮೊದಲು ಹೆಂಗೆ ಆಗ ಆದರೆ ಹೇಳ್ತಾರಲ್ಲ, ಹೊಸದ್ರಲ್ಲಿ ಅಗಸ ಗೋಣಿನ ಎತ್ತೆತ್ತೋಗದ ಅಂತ ಹೇಳಿ, ಅದು ಗೋಣಿಚೀಲ ಆದರೂ ಹೊಸದಾಗಿ ಅಗಸ ಅವನಿಗೆ ಅಪಾಯಿಂಟ್ಮೆಂಟ್ ಆಯಿತು. ಏನು ಉತ್ಸಾಹ, ಬಟ್ಟೆ ಒಗೆಯೋಕ್ಕೆ ಬಡ ಬಡ ಆ ಗೋಣಿಚೀಲ ಆದರೂ ಹೋಗಿದ್ದಂತೆ ಹಂಗೆ. ಆಮೇಲೆ ಒಂದು ವರ್ಷ ಆಯ್ತು, ಎರಡು ವರ್ಷ ಆಯ್ತು, ಅಯ್ಯೋ ಅದೇ ಗಡ್ಡ ಅದೇ ಮುಖ, ಏನು ಗಂಡನ ಮುಖದಲ್ಲಿ ಏನು ಹೊಸತನನೇ ಇಲ್ಲ, ಅವನು ಹೆಂಡತಿ ಮುಖದಲ್ಲಿ ಏನು ಹೊಸತನನೇ ಇಲ್ಲ. ಆದರೆ ಲಕ್ಷ್ಮಿಗೆ ಪ್ರತಿನಿತ್ಯ ಬಗೆ ಬಗೆಯ ನೂತನ ಕಾಂಬಳು, ಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ ಲಕುಮಿ ಅಂತ ಬರುತ್ತಲ್ಲ, ಏನು ಮಿಗೆ ಹೊಗಳಿ ಹಿಗ್ಗುವ ಲಕುಮಿ ತ್ರಿಗುಣಮಾನಿ ಅಂತ ಹೇಳಿ ಬರುತ್ತೆ. ಪ್ರತಿನಿತ್ಯ ಪ್ರತಿಕ್ಷಣ ಹೊಸ 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 ಅದು ನೋಡ್ತಾ ಆನಂದ ಆಶ್ಚರ್ಯಗಳ ಸಂಭ್ರಮದಲ್ಲಿ ಮುಳುಗ್ತಾಳಂತ ಗಂಡನನ್ನು. ಆ ಗಂಡನ ನೋಡ್ತಾ ಇರ್ತಾಳೆ ಅವಳು, ಪತಿ ತೊಡೆ ಮೇಲೆ ಕೂತ್ಕೊಂಡಿದ್ದಾಳೆ. ಯಾವಾಗಲೂ ಲಕ್ಷ್ಮೀನಾರಾಯಣರು ಅವರು ಬಿಟ್ಟು ಅಗಲೇ ಇರೋದೇ ಇಲ್ಲ, ಸಪ್ರೇಟ್ ಆಗಕ್ಕೆ ಸಾಧ್ಯನೇ ಇರೋದೇ ಇಲ್ಲ. ಅವನು ಅವತಾರ ಮಾಡ್ತಾನೆ, ಇವಳು ತಕ್ಷಣ ಅವತಾರ ಮಾಡಿಬಿಡ್ತಾಳೆ. ಭಗವಂತನ ಎಷ್ಟೆಷ್ಟೆಷ್ಟೆಷ್ಟು ರೂಪಗಳಿದೆ ಅಷ್ಟಕ್ಕೂ ಹೆಂಡತಿ ರೂಪ ಇದೆ, ಎಲ್ಲದಕ್ಕೂ ಅವನೊಂದು ರೂಪ ತಾನು ಜೋಡಿಯಾಗಿ ಬಂದ್ಬಿಡ್ತಾಳೆ, ಇನ್ನೇನು ಬೇಕು ಅವನಿಗೆ. ಆ ರೀತಿಯಾಗಿ ಅವತಾರಗಳಲ್ಲೂ ಕೂಡ ಮತ್ತೆ ಹೇಳ್ತಾರೆ ಇಲ್ಲಿ, ತತ್ರಾಪಿ ಎಂ ಎಂ ದಿತಿಜಂ ಮುಂಚಂತಿ ಸ್ಮ ಹರಿಪ್ರಭು. ಭಗವಂತ ಯಾರ್ಯಾರನ್ನ ಬಿಡ್ತಾನೋ, ಯಾವ ಯಾವ ದೈತ್ಯರನ್ನ ಭಗವಂತ ಬಿಡ್ತಾನೋ, ಆಗ ಧರಾಳೂಪಳಾಗಿರ್ತಕ್ಕಂಥ ಲಕ್ಷ್ಮೀದೇವಿ, ಸಂಪದ್ರೂಪಳಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಅವ್ರನ್ನ ಬಿಟ್ಟುಬಿಡ್ತಾಳೆ. ಏನು ರಾಜ್ಯ ಐಶ್ವರ್ಯಾದಿಗಳು ಬಿಟ್ಟು ಹೋಗುತ್ತೆ ಅಂತ ಅರ್ಥ? ನಮಗೇನೋ ದರಿದ್ರ ಇತ್ತು, ಏನೋ ಇಲ್ಲ ಮನೆಯಲ್ಲಿ ದಾರಿದ್ರ, ಏ ಲಕ್ಷ್ಮೀ ಸ್ತೋತ್ರ ವೈಭವ ಲಕ್ಷ್ಮಿ ಹೇಳ್ರಿ, ಅದು ಮಾಡಿ ಲಕ್ಷ್ಮೀ ಪೂಜೆ ಮಾಡಿದ್ದು ಮಾಡಿದ್ದು ಮಾಡಿದ್ದೆ, ಏನು ಮಾಡಿದ್ರು ನನ್ನ ಗಂಡನಿಗೆ ನೀ ಅವಮಾನ ಮಾಡಿದೀಯ, ನನ್ನ ಗಂಡನ ತಿರಸ್ಕಾರ ಮಾಡಿದೆಯಾ, ನನ್ನ ಗಂಡನ ಬಗ್ಗೆ ಜ್ಞಾನ ಇಲ್ಲ ನಿನಗೆ, ನನ್ನ ಗಂಡನಾದ ನಾರಾಯಣನನ್ನು ಕೂರಿಸು, ನನ್ನ ಗಂಡನಾದ ನಾರಾಯಣನ ಪೂಜೆ ಮಾಡು, ನನ್ನ ಪೂಜೆ ಮಾಡಿದರೆ ಭಾಳ ಸ್ಟ್ರಿಕ್ಟು, ನಾನು ಭಾಳ ಸ್ಟ್ರಿಕ್ಟೋ, ನನ್ನನ್ನು ಪೂಜೆ ಮಾಡಿದ್ರೆ ಭಾಳ ಕಠಿಣ. ಅದಕ್ಕೆ
ಅದಕ್ಕೆ ಹೇಳಿದೆ, ಕ್ಲೇಶೋ ಅಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ. ಗೀತೆಯಲ್ಲಿ ಬರೋ ಮಾತಿದು, ಕ್ಲೇಶ ಬಹಳ ಅವ್ಯಕ್ತಾಸಕ್ತ ಚೇತಸಾಂ. ಲಕ್ಷ್ಮೀದೇವಿ ಪೂಜೆ ಮಾಡೋದು ಭಾಳ ಕಷ್ಟ, ಭಾಳ ಮಡಿ ಮೈಲ್ಗೆ ನಿಯಮ ನಿಷ್ಠುರ, ಭಾಳ ಕೇರ್ಫುಲ್ ಆಗಿರ್ಬೇಕು, ಭಾರಿ ಇಲ್ದವ್ರು ಅಪದ್ದ ಆಗೋಗುತ್ತೆ, ಏನೇನೋ ಆಗೋಗುತ್ತೆ. ಅದಕ್ಕೆ ಅದೇ ನಾರಾಯಣಂದು ಹೆಂಗೆ, ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗತೋಪಿವ ಯಸ್ಮರೇ ಪುಂಡರೀಕಾಕ್ಷಂ. ಎಂಥ ಜಾತಿಯವರು, ಎಂಥ ಜಾತಿಯವನು, ಯಾವನಾರು ಚಂಡಾಲ ನಾಯಿ ಹಂದಿ ಯಾರಾದರೂ ಸರಿ, ಜ್ಞಾನ ಇದೆ ಭಗವಂತನೇ ದೊಡ್ಡವನಪ್ಪ ಅಂತ ಕೈ ಮುಗಿದು ಸಾಕು. ಅವನು ಹೆಂಗಾರ ಇರಲಿ, ಮಲಮೂತ್ರ ವಿಸರ್ಜನೆ ಮಾಡುವ ಕೂಡ ಭಗವಂತ ನನಗೆ ಕಾಪಾಡುವಂದ್ರೂ ಕೂಡ ಕಾಪಾಡ್ತಾನೆ. ಜನನಿಯ ಗರ್ಭದಲ್ಲಿ ತಂದಿತ್ತವನಾರು, ಜನಿಸುವ ಮುನ್ನ ಸಾಕುವ ಪಿತನಾರು, ಜನಿಸುವಾಗ ಧರೆಗೆ ಇಳುಹಿದನಾರು, ಜನಕ ಸುಧೆ ಪ್ರಿಯ ವಿಜಯ ವಿಠಲರೇಯ, ಕನಸಿನೊಳಾದರೂ ಸಲಹುವನು ಸ್ತುತಿಸಲು. ಗರ್ಭದಲ್ಲಿದ್ದಾಗಲೂ ಕೂಡ ಸ್ತೋತ್ರ ಮಾಡಿದರೆ ಕಾಪಾಡ್ಬಿಡ್ತಾನೆ ಭಗವಂತ. ಮಾಡಿಲ್ಲ ಪರೀಕ್ಷಿತ್ ರಾಜ, ಪರೀಕ್ಷಿತ್ ರಾಜ ಅಲ್ಲ, ಪರೀಕ್ಷಿತ್ ರಾಜನಿಗಾಗಿ ಉಳಿದ ಉತ್ತರ ಎಲ್ಲ ಮಾಡಿದ್ಲು. ಆದರೆ ಭಗವಂತನ ಜ್ಞಾನ ಇತ್ತು ಪರೀಕ್ಷಿತ್ ರಾಜನಿಗೆ, ನಾವು ಹೆಂಗೆ ಇರಲಿ, ಯಾವ ಥರ ಇರಲಿ, ಯಾವ ಕಂಡೀಷನ್ ಇರಲಿ, ಮಡಿ ಮೈಲ್ ಹಂಗಂದ್ರೆ ಮೈಲ್ಗೆಲ್ಲ ಮಾಡಬೇಕು ಅಂತಲ್ಲ, ಮಡಿ ಮಾಡಬೇಕು. ನಿನ್ನ ಕೈನಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟು ಮಾಡಲೇಬೇಕು. ಸಾಧ್ಯ ಇದ್ದದ್ದನ್ನು ಕಳ್ತನ ಮಾಡಿ ತಪ್ಪಿಸ್ಕೊಂಡು, ಅಯ್ಯೋ ಆಲಸ್ಯ, ಅಯ್ಯೋ ಹಿಂಗೆ ಹಂಗೆ, ಅಯ್ಯೋ ಪರವಾಗಿಲ್ಲ ಅಲ್ವಾ, ಇವೆಲ್ಲ ಮಾಡೋಕ್ಕೋಬಾರ್ದು. ಎಷ್ಟು ಸಾಧ್ಯನೋ ಅಷ್ಟು ನೇಮನಿಷ್ಠದಿಂದ ನಾರಾಯಣನ ಪೂಜೆ ಮಾಡಬೇಕು. ಆಗ ಲಕ್ಷ್ಮೀ ಬರ್ತಾಳೆ. ಲಕ್ಷ್ಮೀ ಒಲಿಲಿಕ್ಕೆ ಮೂಲ ರಹಸ್ಯನೇ, ತನ್ನ ಗಂಡನನ್ನು ಪೂಜೆ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅವಳು ಒಲಿದು ಬಿಡ್ತಾಳೆ. ಅಂತಹ ಲಕ್ಷ್ಮೀದೇವಿ, ನಾರಾಯಣ ಹರಿ ಯಾರ ಮೇಲಾದರೂ ಕೋಪಿಸ್ಕೊಂಡು ಅವನು ಯಾರ ಮೇಲೆ ತಿರಸ್ಕಾರ ಮಾಡಿ ಬಿಟ್ಟು ಹೋಗ್ತೀನಿ, ನಾರಾಯಣ ನೆಲೆಸೋದಿಲ್ಲ, ನಾನು ಇವನ ಮನೇಲಿ ನೆಲೆಸಲ್ಲ, ನಾನು ಇವ್ನು ಬಿಟ್ಟು ಹೋಗ್ತೀನಿ ಅಂತ ಹೋಗ್ಬಿಟ್ರೆ ನಾರಾಯಣ ಜೊತೆಲೆ ಕೈ ಸೊಂಟ ಇಟ್ಕೊಂಡು ಹೋಗ್ಬಿಡ್ತಾಳೆ ಲಕ್ಷ್ಮೀದೇವಿ. ಅಂದರೆ ಆ ಮನುಷ್ಯ ದರಿದ್ರನಾಗ್ಬಿಡ್ತಾನೆ, ರಾಜ್ಯ ಐಶ್ವರ್ಯಗಳು ಹೊರಟೋಗುತ್ತೆ. ಯಾವ ಯಾವ ಭಕ್ತನನ್ನು ನಾರಾಯಣ ಅನುಗ್ರಹ ಮಾಡ್ತಾನೆ ಅವನಿಗೆ ಲಕ್ಷ್ಮೀ ಅನುಗ್ರಹ ಮಾಡ್ತಾಳೆ. ಗಂಡ ಏನು ಮಾಡ್ತಾನೆ ಹಾಗೆ ಲಕ್ಷ್ಮಿ ಹೆಂಡತಿ ಇರ್ತಾಳೆ. ಇದು ಗಂಡ ಹೆಂಡತಿ ಅನ್ಯೋನ್ಯತೆ, ಇದು ದಾಂಪತ್ಯ. ಮನೆಯಲ್ಲಿ ಇವೆಲ್ಲ ಕೇಳೋದ್ರಿಂದ ಏನಾಗುತ್ತೆ, ಗಂಡನ ಮನಸ್ಸಿನ ಜೊತೆ ಹೆಂಡತಿಯ ಮನಸ್ಸು ಸಿಂಕ್ರೊನೈಸ್ ಆಗುತ್ತೆ. ಗಂಡ ಹೆಂಡತಿ ಸಾಮರಸ್ಯದಲ್ಲಿ ಬಾಳಕ್ಕಾಗುತ್ತೆ. ಇಲ್ಲ ನನಗೆ ಆ ಕಲರ್ ನನಗೆ ಇದು ಇಷ್ಟ, ಇಲ್ಲ ನಂಗೆ ಹಂಗೆ ಇಷ್ಟ, ನಂಗೆ ಇಷ್ಟ, ನಾನು ಹೋಟ್ಲಲ್ಲಿ ತಿನ್ನೋದು ಇಷ್ಟ, ನಮ್ಮ ಮನೇಲಿ ಮಾಡ್ತೀಯೇನೆ, ಅಲ್ಲಿ ತಿನ್ನೋದು ಇಷ್ಟ, ನಂಗೆ ಇದು ಇಷ್ಟ, ಹಂಗೆ ನಾನು ಹಂಗೆ ಬರಲ್ಲ, ನೀವೆಲ್ಲ ಹೋಗ್ರಿ ನಿಮ್ಮ ಮನೆಯವ್ರಿಗೆ, ನೀವೆಲ್ಲ ನಾನು ಅಲ್ಲಿ ಬರೋಕ್ಕೆ ಇಷ್ಟ ಇಲ್ಲ. ಯಾವುದು ಗಂಡನಿಗೆ ಏನೋ ಯಾವುದು ಒಪಿನಿಯನ್ನೇ ಇಲ್ಲ ಅವಳಿಗೆ. ಯಾಕೆ ಅದು ಅನ್ಯೋನ್ಯತೆ ಅನ್ನೋದು ಈ ಥರದ್ದೆಲ್ಲ ಪಠನೆ ಮಾಡಿದಾಗ ಗಂಡ ಏನು ಟೇಸ್ಟ್ ಇರ್ತೋ ಇವನಿಗೆ ಇವಳಿಗೆ ಟೇಸ್ಟ್ ಬರುತ್ತೆ. ಅದು ಗಂಡಂಗೆ ಯಾವ್ದು ಇಷ್ಟ ಆಯ್ತು ಇವಳಿಗೆ ಒಳಗೆ ಸಂತೋಷದಿಂದಲೇ ಸ್ವೀಕಾರ ಮಾಡ್ತಾಳೆ. ಅಂಥ ಮನಸ್ಸು ಬರಬೇಕಾದ್ರೆ ಗಂಡ ಹೆಂಡತಿಯಲ್ಲಿ ಇದು ಈ ಥರದ್ದೆಲ್ಲ ಶ್ರವಣ ಮಾಡಬೇಕು. ಆ ರೀತಿ ಪತಿ ಅನುಗ್ರಹ ಮಾಡ್ತಾನಂತ ಹೀಗೆ ಅನ್ಯೋನ್ಯವಾಗಿರ್ತಕ್ಕಂಥ, ಯಾವಾಗಲೂ ಅನ್ಯೋನ್ಯವಾಗೇ ಇರತಕ್ಕಂಥ ಲಕ್ಷ್ಮೀನಾರಾಯಣರು ಹೀಗಿರುವಾಗ, ಅಷ್ಟು ಬಂಧನದಲ್ಲಿರುವಾಗ ನೀ ಲಕ್ಷ್ಮೀ ಮನಸ್ಸನ್ನು ಇನ್ಫ್ಲೂಯೆನ್ಸ್ ಮಾಡಿ ಅವಳನ್ನ ಚಂಚಲೆಯನ್ನು ಉಂಟು ಮಾಡಿ ಲಕ್ಷ್ಮೀ ಮನಸ್ಸನ್ನು ತೆಗೆದು ಬೇರೆ ಕಡೆ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಯಾರಿಗೆ ಸಾಧ್ಯ ಇದೆ, ಸಾಧ್ಯವೂ ಇಲ್ಲ, ಅವಳು ಬರೋದೂ ಇಲ್ಲ. ಅದಕ್ಕಾಗಿ ಹೇಳ್ತೇವೆ, ತ್ರಿಧಾಮ ಧಾಮ ರೂಪೇಣ ಯಾ ಮುಕ್ತಿರಿತಿ ಕೀರ್ತ್ಯತೆ ತತ್ರ ಸ್ಥಿತೋಪಿ ಯೋ ಮುಕ್ತ ಸೋಪಿ ದೋಷೋಜ್ಜಿತ ಕಿಲ ಸ್ವಾಶಿತ ಭ್ರಮ ಭೇತ್ರೀತಾಂ ಭೇತ್ವಂ ಕಸ್ತೆ ಸುರಕ್ಷಮಃ ನಯತ್ರ ಮಾಯಾ ಕಿಮುತ ಪರ ಇತ್ಯಾಹ ಯಾಂ ಶುಕಃ. ಇಷ್ಟಾಯ್ತು ಟೈಮ್, ಇನ್ನೇನು 5 ನಿಮಿಷ ನೋಡ್ರಿ. ಮುಕ್ತರಾದ ಮೇಲೆ, ಮುಕ್ತರಾದ ಮೇಲೆ ಹೋಗತಕ್ಕಂಥ ಲೋಕಗಳು ಮುಕ್ತರ ಸ್ಥಾನ, ಭಗವಂತನ ಪಟ್ಟಣ, ಭಗವಂತನ ಸ್ಥಾನ ಮುಖ್ಯ ಪ್ರಸಿದ್ಧವಾಗಿ 3 ಇದೆ, ಮತ್ತೆ ಎಲ್ಲ ಕಡೆ ಇದೆ ಒಂದು, ಮುಖ್ಯವಾಗಿ 3. ಯಾವುದದು? ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತ. ಈ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅನ್ನೋದು ಸತ್ವಮಯವಾಗಿರತಕ್ಕಂಥದ್ದು ಇದೆ, ಶುದ್ಧ ಸತ್ವಗುಣಾತ್ಮಕವಾದದ್ದಿದೆ, ಲಕ್ಷ್ಮ್ಯಾತ್ಮಕವಾದದ್ದಿದೆ. ಅಂದರೆ ಏನದು? ತಾನೇ ಲೋಕ, ಇಡೀ ಲೋಕಲೋಕನೇ ಚೇತನ, ಲಕ್ಷ್ಮೀ ತಾನೇ ಲೋಕ ಲೋಕರೂಪದಲ್ಲಿ ಇದ್ದು ಬಿಡ್ತಾಳಂತ. ಅಂದರೆ ಅಲ್ಲಿ ನೆಲ ಈ ಥರ ಹಿಂಗಿರುತ್ತೆ, ಅದು ವಜ್ರ ಮರಕತ ವೈಢೂರ್ಯ ನಿಮ್ದೇನೇನೇನೇನಿದೆ ಎಲ್ಲ, ಅದೇನೇನು ಎಂತೆಂಥ, ಅದು ಮತ್ತೆ ಪ್ಯೂರೋ, ಅದು ಎಷ್ಟು ಕ್ಯಾರೆಟ್ ಅಂದರೆ ಅದು ನೀ ಹೇಳೋಕ್ಕೆ ಆಗಲ್ಲ ಅಂತಂಥ ಕ್ಯಾರೆಟ್ಸ್ ಇರತಕ್ಕಂಥದ್ದು ಅಂಥದ್ದು. ಅದೇನು ಅದು ಎಷ್ಟು ಚೆನ್ನಾಗಿ ವೈಕುಂಠ ವರ್ಣನೆ ಬರೀತಾರೆ, ಆ ಹಾಲ್ ಮತ್ತು ಆ ಕಂಬಗಳು ಹಿಂಗೆಲ್ಲ ಇದ್ರೆ ಯಾರು ಎಂಟರ್ ಆದರೆ ಅದೆಲ್ಲ ಎಲ್ಲಿಂದಲೋ ಒಂದು ಕೆಂಪು ಹಾಲ್. ಈ ಹಾಲ್ ಅಂದ್ರೇನು ಕ್ಷೀರ ಇದೆಯಲ್ಲ ಅದು, ಆ ರೀತಿ ಏನು ಸುರಿತಾ ಏನು, ಅವೇ ಒಂದೊಂದು ವಜ್ರಗಳ ಆ ಕಾಂತಿ ಹೇಗೆ ಬರ್ತಾ ಇದೆ ಅಂದರೆ ಆಯಾ ಕಲರಿನ ಒಂದು ಕ್ಷೀರ ಅಲ್ಲಿಂದ ಹಿಂಗೆ ಸುರಿತಾ ಇದೆ ಅಂತ ಅನಿಸುತ್ತಂತೆ. ಅಷ್ಟು
ಅಷ್ಟು ಕಾಂತಿಯುಕ್ತವಾಗಿರತಂಥದ್ದು. ಹೆಂಗೆ ಹಂಗೆ ಒಂಥರ ಬೆಳ್ಳಿಗೆ ಮಾಡ್ತಾರಲ್ಲಿ ಗ್ರಾಫಿಕ್ಸಲ್ಲಿ, ಅದು ನಿಜವಾಗಲ್ಲಿ ಇದೆ. ಮತ್ತೆ ಅಲ್ಲಿ ಅಷ್ಟು ಚೆನ್ನಾಗಿ ಎಲ್ಲದು ಏನು ನೋಡ್ತೀನಿ, ಮೇಲೆ ಛಾವಣಿ ಇದು ರೂಫು ಅದು ಎಲ್ಲದು ವಿಚಿತ್ರ ವಿಚಿತ್ರವಾದ ಡೈಮಂಡ್ಸ್, ವಿಚಿತ್ರವಾದ ಕಲ್ಲುಗಳು ಅಂತಹದ್ದಿದೆಯಂತೆ. ಆ ಅದರಲ್ಲೆಲ್ಲ ಸತ್ವಮಯವಾದದ್ದು ಈ ರೀತಿಯಾಗಿರ್ತಂಥದ್ದಾದರೆ ಲಕ್ಷ್ಮೀದೇವಿನೇ ಆಗ್ಬಿಡ್ತಾಳಂತೆಲ್ಲ, ಇಡೀ ಲೋಕಲೋಕನೇ ಲಕ್ಷ್ಮೀದೇವಿ. ಅಂತಾಸನು ಲಕ್ಷ್ಮಿನೇ, ಶ್ವೇತದ್ವೀಪ ಲಕ್ಷ್ಮಿನೇ, ವೈಕುಂಠನೇ ಲಕ್ಷ್ಮಿ. ಆ ಪಾತ್ರ ರೂಪಳಾಗಿ ಅಂತ ಬರುತ್ತಲ್ಲ ಹಾಡಲ್ಲಿ ಎಲ್ಲ ತಾನೇ ಆದ್ಲು. ಛತ್ರ ಚಾಮರ ವ್ಯಜನ ಪರ್ಯಂಕ ತಾ ಪಾತ್ರ ರೂಪದಾಗಿ ತಾನು ಎಲ್ಲ ತಾನೇ ಆಗ್ಬಿಡ್ತಾಳಂತ ಅಂತಹ ಲಕ್ಷ್ಮೀದೇವಿ. ಇದೆಲ್ಲ ಆಗಮ ವೇದವಾಕ್ಯಗಳು ತಿಳಿಸ್ತಾ ಇದೆ. ಮತ್ತೆ ಯಾರು ನಾವು ನೀವು ಯಾರು ಅಲ್ಲ. ಅಂಥ ಇಡೀ ಲೋಕಾತ್ಮಕಳಾಗಿದ್ದ ಲಕ್ಷ್ಮೀದೇವಿ ಅಲ್ಲಿ ಇರುವ ಒಬ್ಬ ಮುಕ್ತನಾದವನು ದೋಷರಹಿತನಾಗಿದ್ದಾನೆ. ಅದಕ್ಕಾಗಿ ನಯತ್ರ ಮಾಯಾ ಕಿಮುತಾಪರೇ ಶ್ರೀರೇವಲೋಕರೂಪೇಣ ವಿಷ್ಣೋಸ್ತಿಷ್ಠತಿ ಸರ್ವದಾ ಅಥೋ ಹಿ ವೈಷ್ಣವ ಲೋಕಾಃ ನಿತ್ಯಾಸ್ತೇ ಚೇತನಾಪಿ ನವರ್ತತೆ ಯತ್ರ ರಜಃ ತಮಃ ತಯೋ ಸತ್ವಂಚ. ಗೀತಾ ತಾತ್ಪರ್ಯದಲ್ಲಿ ಶ್ರೀಮದ್ ಆನಂದ ತೀರ್ಥರು ತಿಳಿಸ್ತಾರೆ, ಶ್ರೀದೇವಿನೇ ಸದಾ ವಿಷ್ಣು ಲೋಕಾತ್ಮಕಳಾಗಿದ್ದಾಳೆ. ಅದಕ್ಕಾಗಿ ವಿಷ್ಣು ಲೋಕಗಳು ನಿತ್ಯ. ಎಲ್ಲ ಪ್ರಳಯ ಕಾಲದಲ್ಲಿ ಎಲ್ಲ ಲೋಕ ಸುಟ್ಟು ಭಸ್ಮ ಆಗೋಗುತ್ತೆ, ಬೂದಿ ಆಗೋಗುತ್ತೆ ಎಲ್ಲ ಲೋಕಗಳು, 14 ಲೋಕಗಳು ಭಸ್ಮ ಆಗೋಗ್ಬಿಡುತ್ತೆ. ಆದರೆ ವೈಕುಂಠ ಶ್ವೇತದ್ವೀಪ ಅನಂತಾಸನ ಲೋಕಗಳಿಗೆ ಯಾವ ಕಾಲಕ್ಕೂ ಧಕ್ಕೆ ಇಲ್ಲ, ವಿಷ್ಣುವಿನ ಲೋಕಗಳಿಗೆ ಏನೂ ಆಗೋದಿಲ್ಲ. ಯಾಕೆ? ಲಕ್ಷ್ಮೀನೇ ಅವಳು, ಲಕ್ಷ್ಮೀನ ಯಾರು ಏನು ಮಾಡೋಕ್ಕೆ ಸಾಧ್ಯ, ಏನೂ ಆಗೋದಿಲ್ಲ. ಅದಕ್ಕಾಗಿ ಭಾಗವತದಲ್ಲೂ ಬರೀತಾರೆ, ಪ್ರಳಯ ಕಾಲದಲ್ಲಿ ಚತುರ್ಮುಖ ಬ್ರಹ್ಮದೇವನಿಗೆ ಪ್ರಳಯ ಕಾಲದಲ್ಲಿ ಬಹುಕಾಲ ಆ ನಾರಾಯಣನ ಸ್ತೋತ್ರ ಮಾಡಿ ಮಾಡಿ ತಪಸ್ ಮಾಡಿದ ಬ್ರಹ್ಮದೇವರು, ಆ ಬ್ರಹ್ಮದೇವರಿಗೆ ತನ್ನ ಲೋಕವನ್ನು ತೋರಿಸ್ತಾನಂತೆ. ಏನು ಬ್ರಹ್ಮದೇವರ ಯೋಗ್ಯತೆ ಏನ್ರಿ? ನಾವಿಲ್ಲಿ ಪಕ್ಕದಲ್ಲಿ ಇನ್ಯಾವುದೋ ಒಂದು ಎಲ್ಲ ಯಾವುದೋ ಹಳ್ಳಿ ಗ್ರಾಮಗಳು ನೋಡಿರಲ್ಲ, ನಾವು ಮೂರು ಬಿಟ್ಟು ಬೇರೆ ಕಡೆ ಹೋಗೇ ಇರಲ್ಲ ಎಷ್ಟೋ ಸೈಮ್. ಅಂಥದ್ರಲ್ಲಿ ಆ ಭಗವಂತ ತನ್ನ ಲೋಕವನ್ನು ಬ್ರಹ್ಮದೇವರಿಗೆ ತೋರಿಸ್ತಾನಂತೆ. ತಸ್ಮೈ ಸ್ವಲೋಕಂ ಭಗವಾನ್ ಸಭಾಜಿತಃ ಸಂದರ್ಶಯಾಮಾಸ ಪರಂ ನಯತ್ಪದಂ ವ್ಯಪೇತ ಸಂಕ್ಲೇಶ ವಿಮೋಹ ಸಾಧ್ವಸಂ ಸಂದೃಷ್ಟವದ್ಭಿ ಹೃದಯರಭಿಷ್ಟುತಂ. ಯಾವ ಲೋಕಕ್ಕಿಂತ ಉತ್ತಮವಾದ ಲೋಕ ಇನ್ನೊಂದಿಲ್ಲವೋ ಅಂಥ ಲೋಕವನ್ನು ತೋರಿಸ್ತಾನಂತೆ. ಅಪರೋಕ್ಷ ಜ್ಞಾನವುಳ್ಳ ಬ್ರಹ್ಮದೇವರದನ್ನು ನೋಡಿ ಬಹಳ ಆನಂದವಾಗಿ ವಿಶೇಷವಾಗಿ ಸ್ತೋತ್ರ ಮಾಡಿದಂತೆ. ಅಲ್ಲಿ ಅಜ್ಞಾನ ಅಹಂಕಾರ ರಾಗ ದ್ವೇಷ ಇಲ್ಲೆಲ್ಲ ನಮಗೆ ಯಾವಾಗಲೂ 24 hours ವಿ ಆರ್ ವಿತ್ ದಟ್, ಅದ್ರ ಜೊತೆಲೇ ಇರ್ತೀವಿ ನಾವೇದು. ಅಹಂಕಾರ ಅಜ್ಞಾನ ರಾಗ ದ್ವೇಷ ಸದಾ ಹಿಂಗೆ ನೋಡ್ತಾ ಇದ್ದ ಮೇಲೆ ಹಿಂಗೆ ನಗದು ಒಳಗೆ ವಿಷ, ಇಲ್ಲಿ ಮಾತ್ರ ನಗು ಅಟ್ಟೆ, ಒಳಗೆ 24 ವಿಷನೇ. ಅವನಿಗೇನೋ ಬಂದ್ಬಿಡ್ತಾ, ಹೌದಾ ಬಂತಾ, ಹೋ ಇಲ್ಲೇ ನಗು ಒಳಗಡೆ, ಅಯ್ಯೋ ನೀನು ಬಂದ್ಬಿಡ್ತಾ ಪ್ರೈಸ್ ಬಂದ್ಬಿಡ್ತಾ, ಇಲ್ಲ ಏನೋ ಬಂದ್ಬಿಡ್ತಾ ದುಡ್ಡು ಬಂದ್ಬಿಡ್ತಾ, ಅವ್ರು ಯಾರು ಕರೆದ್ರ ಇನ್ವಿಟೇಷನ್ ಕೊಟ್ಟ, ಅಯ್ಯೋ ನನಗಿಲ್ಲ. ಇದೇ ಎಲ್ಲರಿಗೂ ಕೊರಗು, ನನಗೆ ಯಾಕಿಲ್ಲ ಅವ್ರು ಯಾಕೆ ಕರೆದ್ಬಿಟ್ರು, ನನಗೆ ಇಲ್ದವ್ರು ಬರಲ್ಲ ಅವ್ನಿಗೆ ಯಾಕೆ ಕರೆದ್ರು, ಅದು ದೊಡ್ಡ ಪಾಯಿಂಟ್ ಅದು. ಅದೆಲ್ಲ ರಾಗದ್ವೇಷಗಳು, ಅದು ಮುಕ್ತನಲ್ಲಿ ಇರೋದಿಲ್ಲ. ಮಿಥ್ಯಾಜ್ಞಾನದಿಂದ ರಹಿತವಾದದ್ದು ಲೋಕ ಅದು ವಿಷ್ಣು ಲೋಕ. ಅಲ್ಲಿ ಆರಾಮಿರ್ತಾನೆ, ಪಕ್ಕದಲ್ಲಿ ತಾರತಮ್ಯ ಇದ್ದೇ ಇರುತ್ತೆ, ಮತ್ತೆ ತಾರತಮ್ಯ ಇರುತ್ತೆ. ಅವನ ಯೋಗ್ಯತಾ ಜ್ಞಾನ ಭಕ್ತಿ ಆನಂದ ಎಲ್ಲ ದೊಡ್ಡದು, ಇವನು ಸ್ವಲ್ಪ ಕಡಿಮೆ, ಇನ್ನೊಬ್ಬ ಕಡಿಮೆ, ಹಿಂಗೆ ಬೇರೆ ಬೇರೆ ಥರ ಇದ್ದರೂ ಯಾರಿಗೂ ಯಾರ ಮೇಲೂ ದ್ವೇಷ ಬರಲ್ಲ, ಅಸೂಯೆ ಬರಲ್ಲ, ಮಾತ್ಸರ್ಯ ಬರಲ್ಲ, ರಾಗ ದ್ವೇಷಗಳಿಲ್ಲ, ಆರಾಮಾಗಿರ್ತಾರೆ. ಏನು ಯಾವುದು ಒಳಗೆ ಏನು ಬಾಸಲ್ಲ ಅಂತಾರ, ಈ ದ್ವೇಷ ಅಸೂಯೆ ಇರುತ್ತಲ್ಲ ಹೊಟ್ಟೆ ಉರಿ ಅಂತಾರೆ ನೋಡಿ, ಅದ್ರ ಹೆಸರೇನದು ಹೊಟ್ಟೆ ಉರಿ. ಅದು ಅರ್ಥ ಶಬ್ದನ ಅರ್ಥ ಮಾಡ್ಕೊಳ್ಳಿ, ಇದು ಹೊಟ್ಟೆ ಅಲ್ಲಿ ಉರಿ, ಯಾರು ಹೊಟ್ಟೆಲಿ ಉರಿ ಆದರೆ ಈ ಅದು ಒಳ್ಳೆಯದೇನು, ಆನಂದ ಆಗುತ್ತೆ ನಿಮಗೆ ಹೊಟ್ಟೆ ಉರಿ ಇದ್ರೆ. ಅಂದರೆ ಯಾವ ಭಾವ ಮನುಷ್ಯನ ಯಾವ ಭಾವ ಇದ್ದಾಗ ಇಲ್ಲೆಲ್ಲ ಅನೀಸಿಯಾಗಿ ಸತ್ತೋಗತ್ತರ ಆಗ್ತೀವಿ, ಅಯ್ಯೋ ಅಂತ ಆಗುತ್ತೆ, ಅದು ಏನಂತಾರೆ ಅದಕ್ಕೆ ಹೊಟ್ಟೆ ಉರಿ. ಬೇಕಾ ನಮ್ಗೆ ಯಾಕೆ ಸ್ವಾಮಿ ಬೇಕಿದು, ಯಾಕೆ ಬೇಕಿದು ಬೇರೆಯವ್ರಿ, ಅವನಿಗೆ ಹಾಕಿದ್ರು ಅಯ್ಯೋ ಅವನಿಗೆ ಬಂದ್ಬಿಡ್ತಲ್ಲ ಅನ್ನೋದೇನಿದೆ. ಅದು ಮಾಡಿದರೆ ಯುವರ್ ಬಾಡಿ ವಿಲ್ ಗೆಟ್ ಪ್ರಾಬ್ಲಮ್, ನಿಮ್ಮ ಬಾಡಿ ಒಳಗೆ ಪ್ರಾಬ್ಲಮ್ ಆಗುತ್ತೆ, ಹೈಪರ್ ಟೆನ್ಷನ್ ಆಗುತ್ತೆ, ಏನದು ಐಸಿಡಿಟಿ ಉಂಟಾಗುತ್ತೆ, ಬಿ ಪಿ ಆಗುತ್ತೆ, ಶುಗರ್ ಬರುತ್ತೆ, ಎಲ್ಲ ಬರೋದು ಈ ಹೊಟ್ಟೆ ಊರಿಗೆ. ಇವತ್ತೆಲ್ಲರಿಗೂ ಬಿ ಪಿ ಶುಗರ್ ಯಾಕೆ ಹೊಟ್ಟೆ ಊರಿ, ಅಯ್ಯೋ ಅವ್ರಿಗೆ ಬಂದ್ಬಿಡ್ತು, ಅಯ್ಯೋ ಅವ್ರಿಗೆ ಹಿಂಗಿದೆ, ಇವ್ರಿಗೆ ಹಿಂಗಿದೆಯಾ, ಅವ್ನಿಗೆ 2 ಕಾರ್ ಬಂತ, ನಾನು 4 ಟ್ರೈ ಮಾಡಿದೆ, ಟು ದಿಸ್ ಇಯರ್ ವಿಲ್ ಇನ್ಕ್ರೀಸ್ ಪ್ರೊಡಕ್ಷನ್, ಯಾಕೆ ಅವ್ನು ಹಂಗೆ ಮಾಡ್ಬಿಟ್ಟ, ಆ ದೇಶ ಹಂಗೆ ಮಾಡ್ತು, ಇವ್ರಿಗೆ ಮಾಡ್ಬಿಟ್ಟು ನಾನು ಮಾಡುದು, ಆ ಟೊಮೊಟೊ ಇವತ್ತು ಎಲ್ಲದಕ್ಕೂ ಇಂಜೆಕ್ಷನ್ ಕಳೆದು ಮೂಟು ಮಾಡಬೇಕು, ಅವನಿಗೆಲ್ಲೂ ಬೆಲೆ ಇಲ್ಲ, ರೋಡಲ್ಲಿ ಸುರಿಬೇಕು, ಯಾಕೆ ಬೇಕಾಯ್ತು, ಎಲ್ಲ ಎಷ್ಟು ಬೇಕೋ ಅಷ್ಟು ಬೆಳಿಬೇಕು, ಕ್ವಾಲಿಟೀಲಿ ಬೆಳಿಬೇಕು. ಯಾಕೆ ಯಾರಿಗೆ ಹೇಳಿದ್ರು ನಿಮಗೆ ಈ ಅಸಹಿಷ್ಣುತೆ, ಇದರಲ್ಲಿ ಅಸಹಿಷ್ಣುತೆ ಇದೆ ನಮಗೆ ಅಂತ. ಇವೆಲ್ಲ ರಾಗದ್ವೇಷಗಳು ಯಾಕಿದೆ, ಇದು ಇದೇ ಮೇನ್ ಮುಖ್ಯವಾಗಿ ರಾಗದ್ವೇಷ. ಹೊಟ್ಟೆ ಉರಿ ಅಂತಾರಲ್ಲ ಜಲಸ್, ಇಂಗ್ಲೀಷಲ್ಲಿ ಜಲಸ್ ಅಂತಾರೆ, ಜಲನ್ ಹಿಂದಿಲ್ ಜಲನ್ ಜ್ವಾಲ ಉರಿ ಎಲ್ಲ ಒಂದೇ ಮತ್ತೆ ಶಬ್ದಗಳು.
ಆ ರೀತಿ ಇಲ್ಲ ಅಂಥದ್ದು. ಮುತ್ತರ ಲೋಕದಲ್ಲಿ ನವರ್ತತೆ ಎತ್ತರ ರಜಸ್ತಮಸ್ತಯೋ ಸತ್ವಂಚ ಮಿಶ್ರಂ ನಚಕಾಲ ವಿಕ್ರಮ ನಯತ್ರ ಮಾಯಾ ಕಿಮುತಾಪರೇ ಹರೇಹೇ ಅನುವೃತ ಎತ್ತರ ಸುರಾಸುರಾರ್ಚಿತಾ. ಯಾವ ಲೋಕದಲ್ಲಿ ಸತ್ವ ರಜಸ್ತಮೋ ಗುಣಗಳ ಒಂದು ರಿಯಾಕ್ಷನ್ ಇಲ್ಲವೋ, ಕಾಲಕೃತವಾದ ವ್ಯತ್ಯಾಸ, ನಾವು ಏನೇನೇನೇನು ತಿಂದರು, ಏನೇನು ಬಾಡಿ ಜಿಮ್, ಸಣ್ಣ ಆಗೋಕ್ಕೂ ತಿನ್ನ್ರಿ, ದಪ್ಪ ಆಗೋಕ್ಕೂ ತಿನ್ನ್ರಿ, ದಿವಸ ಅಡ್ವರ್ಟೈಸ್ಮೆಂಟ್ ಹೇಳಿ ಹೇಳಿ ಹೇಳಿ, ಇವತ್ತೆಲ್ಲ ಬರೀ ಭ್ರಮೇನೆ, ಎಲ್ಲ ಹಿಪ್ನೋಟೈಸ್. ಅಡ್ವರ್ಟೈಸ್ಮೆಂಟ್ ಅಂದರೆ ಹಿಪ್ನಾಟಿಸಮ್ ಅಂತ ಅರ್ಥ. ಅದು ತೋರಿಸಿ 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 ತೊಗೊಳ್ಳಿ 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 ತೊಗೊಳ್ಳಿ, ಓ ತೊಗೊಂಬಿಡ್ತಾನೆ, ಹುಚ್ಚಾಗ್ಬಿಡ್ತಾನೆ. ಅದು 5 ಪೈಸದ ಸೋಪು, ಅದು 5-6 ರೂಪಾಯಿ ಯಾಕಾಗುತ್ತೆ ಅಂತಂದ್ರೆ, ಅದು ಅಲ್ಲಿ ಒಂದು ದಿನದಲ್ಲಿ ಒಂದು ಪಿಕ್ಚರ್ ತೋರಿಸ್ಬೇಕಾದ್ರೆ 1,000 ಸಲ ಅದು ಬಂದಿರ್ತದೆ, ತೊಗೊಳ್ಳಿ 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 ಅಂತ. ಮತ್ತು ಅವರಿಗೆಲ್ಲ ದುಡ್ಡು ಕೊಡೋದು ಬೇಡ, ಅಡ್ವರ್ಟೈಸ್ಮೆಂಟ್ ಚಾರ್ಜಸ್ ಅದೆಲ್ಲ ನಿನ್ನ ತಲೆ ಮೇಲೆ ಹಾಕ್ತಾರೆ, ಸೋಪ್ ತೊಗೊಳ್ಳೋ ತಲೆ ಮೇಲೆ ಹಾಕ್ಬಿಡ್ತಾರೆ. ಯಾವ ಕರ್ಮ ಬೇಕಿದು, ಎಲ್ಲದೂ ಹೀಗಾಗಿ ಕೂತಿದೆ ಇವತ್ತು ಕಲಿಮಯ. ಹಾಗೆ ಅದೆಲ್ಲ ಸತ್ವರಜಸ್ತಮ ಗುಣ, ಕಾಲಕೃತ ವ್ಯತ್ಯಾಸ ಅಂತ. ಇವನೇನು ಸೋಪ್ ಪಡ್ಕೊಂಡ್ರು, ಏನೇನು ತಿಂದರು, ಯಾವ ಬೂಸ್ಟ್ ಕುಡಿದ್ರು, ಏನೇನು ಮಾಡಿದ್ರು, ಯಾವ ಬೋರ್ ಮಿಟ ಕುಡಿದ್ರು, ಏನು ಮಾಡಿದ್ರು, 15 ವರ್ಷ ಆಯ್ತು, 20 ವರ್ಷ ಆಯ್ತು, 30 ವರ್ಷ ಆಯ್ತು, ಇವನು ಹಿಂಗೆಲ್ಲ ಚೇಂಜ್ ಆಯಿತು, ಸುಕ್ಕಾಯಿತು, ತಲೆ ಕೂಲು ಬೆಳಗ್ಗೆನೆ, ಏನೇನು ಪೇಂಟ್ ಹೊಡ್ಕೊಂಡ್ರು, ಪೇಂಟ್ ಹೋಯ್ತು ಬಿದ್ದರೆ ಬೆಳಗ್ಗೆನೇ ಹಲ್ಲು ಬೀಳೋದೇನೆ, ಮಂಡಿ ನೋವಾಗೋದೇನೆ, ಎಲ್ಲ ಹೋಗೋದೆ, ಬೋಳಿಸ್ಕೊಳ್ಳೋದೇನೆ. ಇದೇನಿದೆ ಕಾಲಕೃತ, ಕಾಲ ವೆನ್ ಟೈಮ್, ಟೈಮ್ ಹೋಗ್ತಾ ಇದ್ದಂಗೆ ವೃದ್ಧಾಪ್ಯ, ವಾರ್ಧಕ್ಯ, ಮುಪ್ಪು, ಇದು ಯಾರು ತಡಿಲಿಕ್ಕಾಗಲ್ಲ, ಎಂಥವರಾದರೂ ತಡೆಯೋಕ್ಕಾಗಲ್ಲ. ಅದು ಇಲ್ಲ, ಕಾಲಕೃತ ವ್ಯತ್ಯಾಸ ಎಲ್ಲಿ ಇಲ್ಲ, ವೈಕುಂಠದಲ್ಲಿ ಇಲ್ಲ, ಅಲ್ಲಿ ಏನು ವ್ಯತ್ಯಾಸ ಆಗಲ್ಲ. ಈಸ್ ಎವರ್ 16. ಲಕ್ಷ್ಮೀದೇವಿ ಸದಾ, ಲಕ್ಷ್ಮೀದೇವಿ ವರ್ಣನೆ ಮಾಡ್ತಾರೆ, ಲಕ್ಷ್ಮೀದೇವಿ ನಿತ್ಯ ಮುಕ್ತಳು. ಅವಳು ಹೇಗಿದ್ದಾಳಂತೆ, 4 ಜಡೆ ಹಾಕ್ಕೊಳ್ತಾಳೆ. ಇವಿನ ಹುಡುಗಿರು ಕೇಳಬೇಕು, ಒಂದು ಜಡೆ ಹಾಕ್ಕೊಂಡ್ರೆ ಸಾಕಾಗಿದೆ, ಕ್ಷೇಮ, ಕೈ ಮುಗಿಬೇಕು, ದಿನ ಬೆಳಗ್ಗೆ ಆದರೂ ಹೋಗೋದು, ಅಲ್ಲೆಲ್ಲ ಕಟಿಂಗ್ ಮಾಡಿಸ್ಕೊಂಬಂದ್ಬಿಡೋದು. ಭಾರತೀಯ ಸಂಸ್ಕೃತಿ, ನಾರಿ ಸಂಸ್ಕೃತಿ ಇದು. ಒಬ್ಬ ಹೆಸರೇನು ಗೊತ್ತಾ, ಸುಮಂಗಲಿ ಹೇರ್ ಡ್ರೆಸ್ಸಸ್. ಅಮಂಗಲಿ ಆಗಿರ್ತಾಳೆ ಅವಳು, ಅಮಂಗಲ್ಯ ಅದು, ಅದೆಲ್ಲ ಅಲ್ಲಿ 108 ಹಡಪ ಮೈಲಿಗಳು, ಅಲ್ಲಿಂದ ಬಂದು ಸೀದಾ ಬಂದು ಹಸೆಮಣೆ ಮೇಲೆ ಕೂತ್ಬಿಡ್ತಾಳೆ. ಅಲ್ಲಿ ಎಲ್ಲ ಅಲ್ಲಿ ಬ್ಯೂಟಿ ಪಾರ್ಲರ್ ಕಡಿಸಿದ್ವಿ, ಅಲ್ಲೆಲ್ಲ ಆಯ್ತು, ಎಲ್ಲ ಟ್ರಿಮ್ಮಾಗಿ ಬಂದು ಸೀದಾ ಹಸೆಮಣೆ ಮೇಲೆ ಕೂತಿದ್ವಿ. ಅವಳು ಬಂದಿದ್ದೆ ಯಾವುದೋ ಅಮಂಗಲವಾದ ಸ್ಥಳದಿಂದ ಬಂದು ಇಲ್ಲಿ ಅವಳ ಮಾಂಗಲ್ಯ ಸ್ವೀಕಾರ ಮಾಡ್ತಾ ಇದ್ದಾಳೆ. ಏನು ಕರ್ಮ ಇದು, ಯಾವ ಮಾಂಗಲ್ಯ ಧಾರಣ ಮುಹೂರ್ತದಲ್ಲಿ, ಯಾವ ಅವಳ ಮಂಗಲ, ಅವಳ ಜೀವನ ಮಂಗಲ ಸ್ವರೂಪಳಾಗಿ ಲಕ್ಷ್ಮೀ ಸನ್ನಿಧಾನ ಆಗಬೇಕೋ ಆ ಮುಹೂರ್ತಕ್ಕೆ ಇವಳು ಅಮಂಗಲ ಸ್ಥಾನದಿಂದ ಬಂದು ಕೂತ್ರಿ, ಎಲ್ಲಿ ಬರುತ್ತೆ ಇವಳಿಗೆ ಮಾಂಗಲ್ಯ. ಹಾಗೆ ಲಕ್ಷ್ಮೀದೇವಿ 4 ಜಡೆ ಹಾಕ್ಕೊಂಡು ಚತುಷ್ಕಪರ್ದಾಯ ದೇವಿ ಎಂಬುದಾಗಿ ಸ್ತೋತ್ರ ಋಗ್ವೇದ ತಿಳಿಸ್ತಾ ಇದೆ. ಸದಾ 16 ವಯಸ್ಸಿನ ತರುಣೆಯಂತೆ ಇರ್ತಾಳಂತೆ ಲಕ್ಷ್ಮೀದೇವಿ. ಅಷ್ಟು ಸೌಂದರ್ಯ, ಲಕ್ಷ್ಮೀದೇವಿಯ ಸೌಂದರ್ಯ ಯಾರಿಗೂ ಇಲ್ಲ, ಯಾವ ಕಾಲಕ್ಕೂ ಇಲ್ಲ. ಅಂತಹ ಲೋಕವನ್ನು ಬ್ರಹ್ಮದೇವರಿಗೆ ತೋರಿಸ್ತಂತೆ, ತ್ರಿಗುಣಾತ್ಮಕವಾದ ಜಡ ಪ್ರಕೃತಿ ಏನಿದ್ದಾಳೆ ಅಲ್ಲಿ. ಮಾಯಾ ಶಬ್ದ, ಮಾಯಾ ಮಾಯಾ ಅಂತ ಕರೀತಾರೆ. ಆ ಮಾಯಾ ಎಂಬ ಶಬ್ದದಿಂದ ಕರೆಯಲ್ಪಟ್ಟ ಜಡ ಪ್ರಕೃತಿ ಏನಿದೆ ಅದು ಇಲ್ಲ ಅಲ್ಲಿ. ಜಡ ಪ್ರಕೃತಿನೇ ಇಲ್ಲ, ಚೇತನಾತ್ಮಕ, ಎಲ್ಲವೂ ಚೇತನನೇ, ಬರೀ ಚೇತನ ಅಂದರೆ ಎಲ್ಲ ಜ್ಞಾನರೂಪವಾದೇ ಇದ್ದದ್ದಲ್ಲಿ, ಜಡ ಇಲ್ಲವೇ ಇಲ್ಲ. ಅಂಥ ಲೋಕ ಭಗವಂತನ ಲೋಕ, ಅಲ್ಲಿ ವಿಕಾರನೆ ಆಗೋದಿಲ್ಲ. ವಿಕಾರ ರಿಯಾಕ್ಷನ್, ಫರ್ಮೆಂಟೇಷನ್, ಹಾಲು ಹಂಗೆ ಇಟ್ಟರೆ ಕೆಟ್ಟು ಹೋಗುತ್ತೆ, ಡೈರಿ ಅಲಂಕ ಹಂಗೆ 5 ಅವರ್ಸ್ ಮನೆಗೆ ತಂದಿಟ್ಟು ಪ್ಯಾಕೆಟ್ ಹಂಗೆ ಇಟ್ಬಿಟ್ಟು ತೆಗೆದ್ರೆ ಏನು ವಾಸನೆ ಬಂದ್ಬಿಡುತ್ತೆ. ಅಂಥ ಪ್ರಾಡಕ್ಟು ಕಾಯಿಸ್ತಾ ಇರಬೇಕು, ಅದರಲ್ಲಿ ಇದ್ದಿದ್ದೆಲ್ಲ ಹೋಗಿ ನೋಡಿ ಬೆಳ್ಳಿ ಕಾಣಿಸುತ್ತೆ ಅಷ್ಟೇ, ಏನೂ ಇರಲ್ಲ. ಅದು ಕುಡಿತಾ ಇದ್ರೆ ಏನೋ ರೋಗ ಬರ್ತವೆ, ಹಂಗಿರುತ್ತೆ. ಆ ಥರದ್ದು ರಿಯಾಕ್ಷನ್ ಇಲ್ಲ. ಇವನು ದೇಹ ಇಟ್ಬಿಟ್ರೆ ಸಾಕು, ಬಾಡಿ, ಡೆಡ್ ಬಾಡಿ ಇಟ್ಬಿಟ್ರೆ ಸಾಕು, ಅವನು ಇಂಥ ಮಹಾತ್ಮ ಎಲ್ಲ ಸಾರ್ವಜನಿಕ ಸಂದರ್ಶನಕ್ಕಾಗಿಟ್ಟಿದ್ದೆ, ಫಾರಿನ್ ಬರೋಕ್ಕೆ 4 ದಿವಸ ಕೊಳಸ ಆಮೇಲೆ ಸುಡ್ತಾರೆ. ಅದರಲ್ಲಿ ಅನಂತ 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 ಕೋಟಿ ಸಂಖ್ಯಾಕ ಬ್ಯಾಕ್ಟೀರಿಯಾಸ್ ಉತ್ಪತ್ತಿ ಆಗ್ಬಿಡುತ್ತೆ. ಅದಕ್ಕೆ ಸುಟ್ಟು ಸತ್ತೋದ್ರೆ ತಕ್ಷಣ ಸುಡಬೇಕು ಅನ್ನೋದಕ್ಕೆ, ಇದೆಲ್ಲ ರಿಯಾಕ್ಷನ್ಸ್. ಇವತ್ತು ಆ ರಿಯಾಕ್ಷನ್ ಅನ್ನೋದು ಪ್ರಕೃತಿಲಿ ಇಲ್ಲದೆ ಹೋಗಿ ಏನು ಗತಿ ಆಗ್ತಿತ್ತು ನಮಗೆ, ಎಲ್ಲ ಆಗಾಗೆ ವಸ್ತು ಇದ್ಬಿಟ್ಟು ಇವತ್ತು ಅನುಭವಿಸ್ತಾ ಇದ್ದಾರೆ. ಪ್ಲಾಸ್ಟಿಕ್, ಈ ಮೆಟೀರಿಯಲ್ಸು, ಇವತ್ತೆಲ್ಲ ಈ ಸ್ಟ್ಯಾಂಪು, ಅದು ಎಲ್ಲ ಈನೇ. ಆದರೆ ಅದು ಕೊಳೆಯೋಕ್ಕೆ ಅವಕಾಶ ಇಲ್ಲ. ಎಲ್ಲದ್ರದ್ದು ಏನಿದೆ ಇವತ್ತು ಅಮೇರಿಕದ ತೊಗೊಂಡು ಮೆತ್ತಿಗೆ ಯಾರು ಗೊತ್ತಿಲ್ಲ, ಎಲ್ಲ ಸಮುದ್ರದಲ್ಲಿ ಹಾಕೋದು, ಬೇರೆ ದೇಶ ಹಾಳಾಗಲಿ ಅನ್ನೋದು, ಅವ್ರು ಅದೇ ಉತ್ಪತ್ತಿ ಮಾಡೋ ಕಂಪ್ಯೂಟರ್ ಪಾರ್ಟ್ಸ್ಗಳೆಲ್ಲ ಏನಿದೆ ಅದು, ಆ ಮೆಟೀರಿಯಲ್ ಸುಟ್ಟದು ದೊಡ್ಡ, ಅದು ಕಾರ್ಬನ್ ಇದು ಬಂದ್ಬಿಡುತ್ತದು, ಸುಡೋ ಹಂಗಿಲ್ಲ, ಭೂಮಿ ಊತ್ರೆ ಕೊಳೆಯಲ್ಲ, ಎಲ್ಲಿ ಏನು ಮಾಡೋಕೆ ಇವತ್ತು, ಯಾತಕ್ಕೆ ಬೇಕಾಯ್ತು ನಮಗೆ ಇಂಡಸ್ಟ್ರಿ ಇದು, ಏನು ಇನ್ಫಾರ್ಮೇಷನ್ ಇನ್ಫಾರ್ಮೇಷನ್ ಇನ್ಫಾರ್ಮೇಷನ್. ಋಷಿಗಳಿಂಗ್ ಕೂತ್ರೆ ಎಲ್ಲ ಇನ್ಫಾರ್ಮೇಷನ್ ಬರ್ತಾ ಇತ್ತು, ಯಾವ ಮನಸ್ಸಿನಲ್ಲೇ ಆ ಶಕ್ತಿ ಇರ್ತಿತ್ತೋ ಅದನ್ನು ಬಿಟ್ಟು ಬರೀ ಕಂಪ್ಯೂಟರ್ ಕುಟ್ 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 ಕುಟ್ಟಿ ಅವ್ರು ಏನು ಈ ಭೂತ ಥರ ಆಗಿ ರೋಬೋಟ್ ಥರ ಆಗಿದ್ದಾರಲ್ಲ ಇವತ್ತು ಜಗತ್ತು. ಏನೋ ಅನ್ಬೇಕು, 1 ನಿಮಿಷ ತಡಿ ಹೊಡಿಯೋದು, ಅದು ತಲೆಯಲ್ಲಿ ಏನೂ ಇಲ್ಲವೇ ಇಲ್ಲ, ಹಂಗಾಗಿ ಕೂತಿದೆ ಇವತ್ತು. ಅದು ವೈಕುಂಠ ಅಂತ ತಿಳಿಸ್ತಾರೆ. ಅಖುಂಠ ವೈಕುಂಠ ಲೋಕರೂಪ ಸಾಕ್ವಕ್ವತೆ ಭ್ರಮ ಎಂಬುದಾಗಿ ಆ ಲಕ್ಷ್ಮೀದೇವಿ ಹೇಳ್ತಾಳಂತೆ. ಏನು ಯಂ ಕಾಮ ಏತಂ ತಾಮ್ ಉಗ್ರಂ ಕ್ರೋಡೋಮಿತಂ ಬ್ರಹ್ಮಾಂಡಂ ತಂ ಋಷಿಂ ತಂ ಸುಮೇಧಾಂ.
ಲಕ್ಷ್ಮೀದೇವಿ ತನ್ನ ಪರಾಕ್ರಮನ ಹೇಳ್ಕೊಳ್ತಾನೆ, ನಾನು ಯಾರಿಗೆ ಇಚ್ಛೆ ಪಡ್ತೀನಿ ಅವನು ಬ್ರಹ್ಮನನ್ನು ಮಾಡ್ತೀನಿ, ಯಾರು ಇಚ್ಛೆ ಪಡ್ತೀನಿ ರುದ್ರನ ಮಾಡ್ತೀನಿ, ಯಾರು ಋಷಿಯನ್ನು ಮಾಡೋದು ಋಷಿ ಮಾಡ್ತೀನಿ, ಇಡೀ ಎಲ್ಲ ಲೋಕ ಆಡಿಸ್ಬಿಡ್ತೀನಿ ನಾನು, ಎಲ್ಲ ನನ್ನ ಕೈ ಕೆಳಗೆ ಇದ್ದಾರೆ. ಅಷ್ಟಲ್ಲೇ ಹೇಳಿ ಕೊನೆಗೆ ಹೇಳ್ತಾಳೆ, ಮಮ ಯೋನಿರಪ್ಸ್ವ ಅಂತಸ್ಸ ಮುದ್ರೇ, ನನಗೂ ಕಾರಣವಾಗಿರ್ತಕ್ಕಂಥವನು ಸಮುದ್ರದ ಒಳಗಡೆ ಅಡಗಿದ್ದಾನೆ ಅಂತ ಹೇಳ್ತಾಳೆ. ಅಂದರೆ ಇಷ್ಟೆಲ್ಲ ಲೋಕ ಎಲ್ಲ ನನ್ನ ಕೈ ಕೆಳಗಿದೆ, ನಾ ರುದ್ರದೇವನ ಸಂಹಾರ ಮಾಡೋಕ್ಕೆ ಧನುಸ್ ತೊಗೊಂಡ್ಬಿಡ್ತೀನಿ. ಅಹಂ ರುದ್ರಾಯ ಧನುರತಾನೋಮಿ ಬ್ರಹ್ಮದ್ವಿಷೇ ಶರಾವೇಹಂ ತವಾವು, ಸಂಹಾರ ಮಾಡಿಬಿಡ್ತೀನಿ ರುದ್ರದೇವನ ಅಂತಾಳೆ ಲಕ್ಷ್ಮೀದೇವಿ. ನನ್ನ ದುರ್ಗಾ ದುರ್ಗಾ ಅಂತಾರೆ ಯಾಕೆ, ನನ್ನನ್ನು ತಿಳ್ಕೊಳ್ಳಿಕ್ಕೆ ಯಾರಿಗೂ ಸಾಧ್ಯವಿಲ್ಲ, ಅದಕ್ಕಾಗಿ ನನಗೆ ದುರ್ಗಾ ಅಂತ ಹೆಸರು. ಎಲ್ಲ ಹೇಳಿಕೊಂಡು ನನಗೂ ಕಾರಣ ಆಗ್ತಾನೆ ಲಕ್ಷ್ಮಿ ನಾರಾಯಣ ಇದ್ದಾನೆ, ಅಂತಹ ನಾರಾಯಣನ ನಾನು ಅವನಿಂದ ಅನುಗ್ರಹಿತಳಾಗಿದ್ದೀನಿ, ಅವನಿಂದ ನಾನು ಸಂತೋಷಿತಳಾಗಿದ್ದೀನಿ ಎಂಬುದಾಗಿ ಲಕ್ಷ್ಮೀದೇವಿ ಅವಳ ಬಗ್ಗೆ ಬೇಕಾದಷ್ಟು ಬರೆದಿದ್ದಾರೆ ವಾದಿರಾಸನು. ಅವಳ ಮಹಿಮೆ ಲಕ್ಷ್ಮೀದೇವಿ ಕೊಂಡಾಡ್ತಾರೆ, ಬೇಕಾದಷ್ಟಿದೆ, ಒಂದಲ್ಲ ಎರಡಲ್ಲ, ಒಂದು ದಿವಸ ಹೇಳೋಕ್ಕಾಲ, ವಾರ ಹೇಳಕ್ಕೆ, ಒಂದು ತಿಂಗಳು ಹೇಳೋಕ್ಕಾಲ, ಲಕ್ಷ್ಮೀದೇವಿಗೆ ಅಷ್ಟಿದೆ. ಇವತ್ತು ಪರಮ ಪವಿತ್ರವಾದ ಶುಕ್ರವಾರದ ದಿವಸ, ಒಳ್ಳೆ ಲಕ್ಷ್ಮೀದೇವಿಯ ಸರಸಭಾರತಿ ವಿಲಾಸದಲ್ಲಿ ಲಕ್ಷ್ಮೀದೇವಿಯ ಒಂದು ವರ್ಣನೆ, ಅವಳ ಮಹಾತ್ಮೆ ಇವತ್ತು ಕೇಳಿದ್ದು ಭಾಳ ಉಚಿತವಾದದ್ದು. ಮುಂದೆ ವಾಯುದೇವರ ಅವತಾರ, ಹನುಮ ಭೀಮ ಮಧ್ವರ ಅವತಾರ, ಅವರು ಹೇಗೆ ಪರ ಶುಕ್ಲತ್ತರೆಯಲ್ಲಿ ಅವ್ರು ಹೇಗೆ ಒಬ್ಬರು, ಅವ್ರು ಹೆಂಗೆ ಶುದ್ಧ ಸರಸ್ವತಿ ಭಾರತಿ, ಅವ್ರು ಹೆಂಗೆ ಶುದ್ಧರಾಗಿದ್ದಾರೆ. ಸರತಭಾರತಿ ಭಾಳ ಉತ್ತಮ ಗ್ರಂಥ, ಭಾಳ ಉತ್ತಮ ಗ್ರಂಥ. ಸಕಲ ಮಾಧ್ವ ತತ್ವ ನಾವೊಬ್ಬ ವ್ಯಕ್ತಿನ ನೋಡಿದ್ರೆ ಅವನ ಬಗ್ಗೆ ಚೆನ್ನಾಗಿ ತಿಳಿಬೇಕು ಅವನ ಬಗ್ಗೆ, ಆಮೇಲೆ ಅವನು ಪೂಜೆ ಮಾಡಬೇಕು, ಅದಕ್ಕೆ ಅವನ ಅನುಗ್ರಹ ಬೇಕು. ಹೀಗೆ ಆ ವ್ಯಕ್ತಿ ಬಗ್ಗೆ ಚೆನ್ನಾಗಿ ಪ್ರತಿಯೊಬ್ಬರನ್ನು ತಿಳ್ಕೊಳ್ಳೋದೇನಿದೆ ವ್ಯಕ್ತಿ ಬಗ್ಗೆ. ಹಾಗೆ ವಾಯುದೇವರು ಯಾಕೆ ನಾವು ಸುಮ್ಮನೆ ವಾಯುದೇವೋತ್ತಮ ವಾಯುದೇವೋತ್ತಮ ಹನುಮ ಓ ಅವ್ರು ಏನು ಹನುಮ ಏನು ವಾಯುದೇವರು ಯಾಕೆ ದೊಡ್ಡವ್ರು ಏನು ಅವ್ರು ಯಾಕೆ ಏನು ಭಗವಂತನ ಯಾಕೆ ಪ್ರೀತಿಪಾತ್ರರು ಹೆಂಗಿದ್ದಾರೆ ಅವೆಲ್ಲ ಅಷ್ಟು ಬರೆದಿದ್ದಾರೆ ಇದರಲ್ಲಿ. ಹನುಮ ಭೀಮ ಮಧ್ವಾವತಾರಗಳಲ್ಲಿ ಅವ್ರ ವೈಶಿಷ್ಟ್ಯ ಏನು, ಅವ್ರು ಹೆಂಗೆ ಪರಶುಕ್ಲತ್ತರೆ, ಹೀಗೆ ಬೇಕಾದಷ್ಟಿದೆ. ಇವತ್ತು ಕೇವಲ ಲಕ್ಷ್ಮೀದೇವಿ ಬಗ್ಗೆ ಸ್ವಲ್ಪ ಮಾತ್ರ ತಿಳಿಸ್ಲಿಕ್ಕಾಯಿತು, ಮತ್ತು ಇವತ್ತು ಪ್ರವಚನ ಕೂಡ ಮಂಗಲ. ಇವತ್ತು ಇನ್ನು ಮುಂದೆ ಇಲ್ಲೇ ಹೀಗೆ ಅವಕಾಶ ಆದಾಗ ಇನ್ನೂ ಈ ಸರಸಭಾರತಿ ವಿಲಾಸ ಇದರದ್ದು ಇನ್ನೂ ವಿಸ್ತಾರವಾಗಿ ಇನ್ನೂ ಜಾಸ್ತಿ ತಿಳಿಯೋಣ ಅಂತ ತಿಳಿಸ್ತಾ, ಇಲ್ಲಿ ಅವಕಾಶ ಮಾಡಿ ಕೊಟ್ಟಿರತಕ್ಕಂತಹ ನಮ್ಮ ಪ್ರಮೋದಾಚಾರ್ಯ, ಇಲ್ಲಿಯ ಒಂದು ಮಠದ ಅಧಿಕಾರಿಗಳು, ಇವರೆಲ್ಲರಿಗೂ ನಾನು ಕೃತಜ್ಞನಾಗಿದ್ದೇನೆ. ಮುಖ್ಯವಾಗಿ ಖೇಡಾ ಪ್ರಮೋದ್, ಇವರು ಪ್ರಮೋದಾಚಾರ್ಯನೇ, ಅವರು ಪ್ರಮೋದಾಚಾರ್ಯ, ನಮ್ಮ ಮಠದ ಪಂಡಿತರಿದ್ದಾರೆ ಆ ಖೇಡಾ ಪ್ರಮೋದಾಚಾರ್ಯ, ಅವರು ಇಲ್ಲಿ ಹೇಳಬೇಕಾಯ್ತು. ಅವರೇನು ಕಾರಣ ಅಂತ ಊರಿಗೆ ಹೋಗ್ಬೇಕಾಗಿ ಬಂತು, ಸರಿ ಅವ್ರು ನನಗೆ ಹೇಳಿದ್ರು, ಅವರು ನನಗೆ ಅವಕಾಶ ಕೊಟ್ಟರು. ಇಂಥ ವ್ಯಾಸರಾಯರ ಸನ್ನಿಧಾನ, ಶ್ರೀನಿವಾಸ ದೇವರ ಸನ್ನಿಧಾನ, ಶ್ರೀನಿವಾಸ ಅಂದರೆ ಲಕ್ಷ್ಮೀದೇವಿಯ ಸದಾ ವಕ್ಷಸ್ಥಳದಲ್ಲಿ ಇಟ್ಕೊಂಡಿರ್ತಕ್ಕಂಥ ಆ ವಕ್ಷಸ್ಥಳದ ಮಹಾತ್ಮೆ ಎಲ್ಲ ಬರುತ್ತೆ ಶ್ರೀನಿವಾಸ ಕಲ್ಯಾಣದಲ್ಲಿ. ಅಂತಹ ಸ್ಥಳದಲ್ಲಿ ಇಲ್ಲಿ ಲಕ್ಷ್ಮೀದೇವಿಯ ಒಂದು ಮಹಾತ್ಮೆ ಸರಸಭಾರತಿಯಲ್ಲಿ ಇರತಕ್ಕಂಥದ್ದು, ಅದನ್ನೆಲ್ಲ ಇಲ್ಲಿ ಹೇಳತಕ್ಕಂಥ ಒಂದು ಭಾಗ್ಯ ನನ್ನದಾಯಿತು, ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಆ ಖೇಡ ಪ್ರಮೋಚಾರ ಕೂಡ ಕೃತಜ್ಞತಾಪೂರ್ವಕವಾಗಿ ಸಾಷ್ಟಾಂಗ ನಮಸ್ಕಾರ ತಿಳಿಸ್ತಾ, ಇಲ್ಲಿ ಶ್ರೀನಿವಾಸನ ತಿಳಿಸ್ತಾ, ಈ ಪ್ರವಚನದಿಂದ ಹರಿವಾಯುಗಳು ಅವರು ಪ್ರೀತರಾಗಲಿ, ಎಲ್ಲರಿಗೂ ಅನುಗ್ರಹ ಅಂತ ತಿಳಿಸಿ ಪ್ರವಚನ ಕೃಷ್ಣಾರ್ಪಣ ಮಸ್ತು. ಹರಿಯೇ ನಮಃ.